ಸುಭ್ಯೋ ನಮಃ ಗಮಕ ಕಲಾ ರಸಿಕರಿಗೆಲ್ಲ ನಮಸ್ಕಾರಗಳು ಇಂದಿನ ತೊರವೆ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಕಥಾಭಾಗವಾದ ರಾಮ ರಾವಣರ ಕಾಳಗದ ಗಮಕ ವಾಚನ ಹಾಗೂ ವ್ಯಾಖ್ಯಾನ ಕಲಾವಿದರಾಗಿ ಶ್ರೀಮತಿ ಸುಧಾರತ್ನ ಮತ್ತು ಕುಮಾರಿ ಅಮೃತ ಮತ್ತು ಶ್ರೀಯುತ ವೈಎಸ್ವಿ ದತ್ತಾರವರು ನಮ್ಮೊಂದಿಗಿದ್ದಾರೆ ಕಲಾವಿದರೆಲ್ಲರಿಗೂ ಕೂಡ ನಮ್ಮೆಲ್ಲರ ಆತ್ಮೀಯವಾದ ಸುಸ್ವಾಗತ ಇಂದಿನ ಪ್ರೌಢ ಗಮಕಿ ಶ್ರೀಮತಿ ಸುಧಾರತ್ನರವರ ಒಂದು ಕಿರು ಪರಿಚಯ ಹೀಗಿದೆ ಇವರು ಶ್ರೀ ಬಿ ನಾರಾಯಣರಾವ್ ಮತ್ತು ಶ್ರೀಮತಿ ಯಶೋಧಮ್ಮನವರ ಸುಪುತ್ರಿ ಇವರು ಶಾಸ್ತ್ರೀಯ ಸಂಗೀತವನ್ನು ಎಂಎ ಪದವಿಯೊಂದಿಗೆ ಹಾಗೂ ವಿದ್ವತ್ ಪರೀಕ್ಷೆಯೊಂದಿಗೆ ಮಾಡಿಕೊಂಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಲ್ಲಿ ನಡೆಯುತ್ತಿದ್ದ ಪ್ರೌಢ ಪರೀಕ್ಷೆಯಲ್ಲಿ ಗಮಕ ಕಲೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಇವರ ಗಮಕ ಗುರುಗಳು ಶ್ರೀಮತಿ ಡಿ ಲಕ್ಷ್ಮೀದೇವಮ್ಮನವರು ಮತ್ತು ಕನಕ ಪುರಂದರ ಪ್ರಶಸ್ತಿ ವಿಜೇತರಾದ ಪೂಜ್ಯ ಶ್ರೀ ರಾಘವೇಂದ್ರ ರಾಯರು ಸತತವಾಗಿ ಇವರು ನಲವತ್ತೈದು ವರ್ಷಗಳಿಂದ ಗಮಕ ವಾಚನ ಮತ್ತು ಸಂಗೀತದ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದಾರೆ ಇವರು ಬರೆದಿರುವ ಗಮಕದ ಕುರಿತಾದ ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟಣೆಗೊಂಡಿವೆ ಬೆಂಗಳೂರು ಆಕಾಶವಾಣಿ ದೂರದರ್ಶನದಲ್ಲಿ ಗಮಕ ವಾಚನವನ್ನು ಮಾಡಿದ್ದಾರೆ ರಾಜ್ಯಾದ್ಯಂತ ಅನೇಕ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ಹಳ್ಳಿಗಳಲ್ಲಿಯೂ ಸಹ ತಮ್ಮ ವಾಚನದ ಮೂಲಕ ಗಮಕ ಪ್ರಚಾರ ಕಾರ್ಯವನ್ನೂ ಕಲಾ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ ಇವರು ವೃತ್ತಿಯಲ್ಲಿ ಏಜಿಸ್ ಆಫೀಸ್ನ ಉದ್ಯೋಗಿಯಾಗಿದ್ದವರು ಗಮಕವನ್ನು ಪ್ರವೃತ್ತಿಯನ್ನಾಗಿಟ್ಟುಕೊಂಡು ನಿರಂತರವಾಗಿ ತಮ್ಮನ್ನು ಕಲೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಬೆಂಗಳೂರು ರಾಜಾಜಿನಗರದ ಕುಮಾರವ್ಯಾಸ ಮಂಟಪದ ಕನ್ನಡ ಸಹೃದಯ ಸಂಘದಿಂದ ಸನ್ಮಾನಿಸಲ್ಪಟ್ಟಿದ್ದಾರೆ ಹಾಗೆಯೇ ಕೆಂಗೇರಿ ಸರಸ್ವತಿ ಕಲಾ ಮಂದಿರದಿಂದ ಕಾವ್ಯಗಾನ ಕಲಾ ಪ್ರಪೂರ್ಣೆ ಎಂಬ ಬಿರುದಿನಿಂದ ಗೌರವಿಸಲ್ಪಟ್ಟಿದ್ದಾರೆ ಶ್ರೀರಾಮಾಯಣ ದರ್ಶನಂ ತೊರವೆ ರಾಮಾಯಣ ಮುಂತಾದ ಧ್ವನಿ ಸುರುಳಿಗಳಲ್ಲಿ ಸುಧಾರತ್ನರವರ ವಾಚನವನ್ನು ಕೇಳಬಹುದು ಇಂದಿನ ಸ್ವಾರಸ್ಯಪೂರ್ಣ ಕಥಾಭಾಗವನ್ನು ಇವರ ಭಾವಪೂರ್ಣ ಗಮಕ ವಾಚನದೊಂದಿಗೆ ಕೇಳುವ ಸದಾವಕಾಶ ನಮಗೆ ಒದಗಿ ಬಂದಿದೆ ಇಂದಿನ ವ್ಯಾಖ್ಯಾನಕಾರರಾಗಿ ಆಗಮಿಸಿರುವ ಶ್ರೀ ವೈಎಸ್ವಿ ದತ್ತಾರವರ ವ್ಯಕ್ತಿ ಪರಿಚಯ ಸಾಧನೆಗಳ ಬಗ್ಗೆ ನನಗೆ ನಿಗದಿತವಾಗಿರುವ ಕಾಲಮಿತಿಯಲ್ಲಿ ತಿಳಿಸಲು ಪ್ರಯತ್ನಿಸುತ್ತಿದ್ದೇನೆ ಶ್ರೀಯುತ ಯಗಟಿ ಸೂರ್ಯನಾರಾಯಣ ವೆಂಕಟೇಶ ದತ್ತರವರ ತಂದೆ ಶ್ರೀ ವಿ ಸೂರ್ಯನಾರಾಯಣರವರು ಮತ್ತು ತಾಯಿ ಶ್ರೀಮತಿ ವೈಎಸ್ ನಾಗರತ್ನಮ್ಮನವರು ನಮ್ಮ ನಾಡಿನ ಸಮಸ್ತ ಗಮಕಿಗಳ ಅಚ್ಚುಮೆಚ್ಚಿನ ಕವಿ ಕುಮಾರವ್ಯಾಸ ಗದುಗಿನ ನಾರಾಯಣಪ್ಪನ ವಂಶಸ್ಥರು ಶ್ರೀ ವೈಎಸ್ವಿ ದತ್ತಾರವರು ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ತಮ್ಮ ಜನ್ಮಸ್ಥಳ ಎಗಟಿ ಕಡೂರು ತಾಲೂಕಿನಲ್ಲಿ ಪ್ರಾರಂಭಿಸಿ ಕಾಲೇಜು ಹಂತವನ್ನು ಬೆಂಗಳೂರು ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಮುಂದುವರೆಸಿ ಬಿಎಸ್ಸಿ ಪದವಿಯನ್ನು ಪಡೆದಿದ್ದಾರೆ ಕಾಲೇಜಿನಲ್ಲಿ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿ ಅವರಂತೆಯೇ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ರೂಪುಗೊಂಡರು ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ತಮ್ಮನ್ನು ಅರಸಿ ಬಂದ ಉದ್ಯೋಗವನ್ನು ತ್ಯಜಿಸಿ ತಮ್ಮದೇ ಆದ ದತ್ತ ಟ್ಯುಟೋರಿಯಲ್ ಪ್ರಾರಂಭಿಸಿದರು ಅನೇಕ ಬುದ್ಧಿವಂತ ಬಡ ಮಕ್ಕಳಿಗೆ ಉನ್ನತ ಮಾರ್ಗದರ್ಶನ ನೀಡಿ ಪ್ರೋತ್ಸಾಹ ನೀಡಿದ್ದಾರೆ ಮುಂದೆ ರಾಜಕೀಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸಕ್ರಿಯ ರಾಜಕಾರಣಿಯಾದರು ಶಿಸ್ತುಬದ್ಧ ಕುಟುಂಬದ ತಳಹದಿಯಿಂದಾಗಿ ಅದೇ ಶಿಸ್ತನ್ನು ರಾಜಕೀಯ ಜೀವನದಲ್ಲೂ ಮುಂದುವರಿಸಿಕೊಂಡು ಬಂದಿರುವ ಕ್ರಿಯಾಶೀಲ ಚಿಂತನಾಶೀಲ ಸ್ವಚ್ಛ ವ್ಯಕ್ತಿಯಾಗಿದ್ದಾರೆ ಶ್ರೀಯುತ ದತ್ತಾರವರು ಇವರ ಸಾಹಿತ್ಯ ಕ್ಷೇತ್ರದ ಆಸಕ್ತಿಯಿಂದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಾರ್ವಜನಿಕ ವೇದಿಕೆ ಬಯಲು ಪರಿಷತ್ತಿನ ಪ್ರಕಟಣೆಯಾಗಿ ಕುವೆಂಪು ಒಲವು ನಿಲುವು ಎಂಬ ಪುಸ್ತಕ ಬಿಡುಗಡೆಗೊಂಡಿತು ತಮ್ಮನ್ನು ಸಾಹಿತ್ಯದಲ್ಲಿ ಗಂಭೀರವಾಗಿ ತೊಡಗಿಸಿಕೊಂಡಿರುವ ವೈಯಸ್ವಿ ದತ್ತಾರಿಗೆ ಕುಮಾರವ್ಯಾಸ ಇಂದಿಗೂ ಪ್ರಸ್ತುತ ರಾಜಕೀಯ ವ್ಯವಸ್ಥೆ ಆರ್ಥಿಕ ನೀತಿ ರೈತಪರ ಧೋರಣೆಯ ಬಗೆಗಿನ ಕುಮಾರವ್ಯಾಸನ ಪ್ರಸ್ತಾವನೆಯನ್ನು ಶ್ರೀ ದತ್ತಾರವರು ತಮ್ಮ ಅಧ್ಯಯನದಿಂದ ಗುರುತಿಸಿಕೊಂಡು ವಿಶ್ಲೇಷಿಸುತ್ತಾರೆ ಅವರ ಸೂಕ್ಷ್ಮ ಚಿಂತನೆ ನಿಜಕ್ಕೂ ಬೆರಗು ಮೂಡಿಸುತ್ತದೆ ದತ್ತಾರವರು ವಿವಿಧ ಕಡೆಗಳಲ್ಲಿ ಮಾಡಿರುವ ಭಾಷಣಗಳು ಹಾಗೂ ಪತ್ರಿಕೆಗಳಲ್ಲಿ ಬರೆದಿರುವ ಲೇಖನಗಳನ್ನು ಸಂಗ್ರಹಿಸಿ ವರ್ತಮಾನ ಎಂಬ ಕೃತಿ ಬಿಡುಗಡೆ ಹೊಂದಿದೆ ಸಾಹಿತ್ಯ ಸಂಸ್ಕೃತಿ ರಾಜಕಾರಣ ಈ ಮೂರೂ ಕ್ಷೇತ್ರಗಳಲ್ಲಿ ಅಸಾಧಾರಣ ಪ್ರಜ್ಞೆಯುಳ್ಳ ಇವರ ವ್ಯಾಖ್ಯಾನವನ್ನು ಇಂದು ಮತ್ತು ನಾಳೆ ಆಲಿಸುವ ಸದಾವಕಾಶ ನಮ್ಮೆಲ್ಲರಿಗೆ ಒದಗಿ ಬಂದಿದೆ ಇನ್ನು ಕುಮಾರಿ ಅಮೃತವಾಣಿ ವಿ ಅವರ ಪರಿಚಯ ಯುವ ಪ್ರತಿಭೆ ಈಕೆ ತಂದೆ ಶ್ರೀ ವೆಂಕಟೇಶ್ ಎಸ್ ತಾಯಿ ಶ್ರೀಮತಿ ಗೀತಾ ಮೊದಲನೇ ಸಿಯನ್ನು ಶಿವಮೊಗ್ಗ ಎಸ್ ಕಾಲೇಜಿನಲ್ಲಿ ಓದುತ್ತಿದ್ದಾಳೆ ಸಂಗೀತವನ್ನು ತಾಯಿ ಗೀತಾ ವಿ ಮತ್ತು ಶ್ರೀ ಅನಂತರವರ ಬಳಿ ಕಲಿಯುತ್ತಿದ್ದಾಳೆ ವಿದ್ವತ್ ಪರೀಕ್ಷೆಯಲ್ಲಿ ಉತ್ತೀರ್ಣಲಾಗಿದ್ದಾಳೆ ಗಮಕ ಅಭ್ಯಾಸವನ್ನು ಶ್ರೀಮತಿ ವಾಗೀಶ್ವರಿ ಶ್ರೀಧರ್ ಅವರ ಬಳಿ ಹತ್ತು ವರ್ಷಗಳಿಂದ ಅಭ್ಯಾಸ ಮಾಡುತ್ತಿದ್ದಾಳೆ ರಾಜ್ಯ ಮಟ್ಟದ ಹಾಗೂ ಶಾಲಾ ಮಟ್ಟದ ದೇವರ ನಾಮ ದೇಶಭಕ್ತಿ ಗೀತೆ ಭಾವಗೀತೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿದ್ದಾಳೆ ರಾಜ್ಯ ಮಟ್ಟದ ಗಮಕ ಸ್ಪರ್ಧೆಯಲ್ಲಿ ಕೂಡ ಬಹುಮಾನ ಪಡೆದಿರುತ್ತಾಳೆ ಇಂದಿನ ಕಾರ್ಯಕ್ರಮವನ್ನು ಅಮೃತಾಳ ವಾಚನದೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ ನಮಸ್ಕಾರಗಳು जनकजारमणा विमल सरोजसम्भव जनकनु अनुपमराजशेखर विनुत निखिलामरकिरीटचया राजितामलललितपदपङ्केजनु

नु आसुरगण भयंकर कुम्भकर्णननु आ दशग्रीवाणवज ಕರ್ಣನನು ಆದ್ರೀವಾ ಎಲ್ರಿಗೂ ನಮಸ್ಕಾರ ಈಗಾಗಲೇ ಕುಮಾರಿ ಅಮೃತ ತೊರವೆ ರಾಮಾಯಣದ ಆಜಿಮಂಗಳ ಪದ್ಯ ಹೇಳಿ ಇವತ್ತಿನ ಕಥಾಭಾಗದ ಸೂಚನೆಯನ್ನು ಕೂಡ ನೀಡಿದಾಳೆ ಚಿಕ್ಕ ವಯಸ್ಸಲ್ಲೇ ಅದ್ಭುತವಾದಂಥ ಪ್ರತಿಭೆ ಹಾಗಾಗಿ ನನಗೆ ಅವಳಿಗೆ ಹೆಚ್ಚು ಅವಕಾಶ ಕೊಡಬೇಕು ಅನ್ನೋದೇ ನನ್ನ ಅಪೇಕ್ಷೆ ಕೂಡ ಆದರೂ ನಾವು ವ್ಯಾಖ್ಯಾನ ಕರೆದ ಮೇಲೆ ಈ ಮೇಷ್ಟ್ರು ಮತ್ತು ರಾಜಕಾರಣಿಗಳಿಗೆ ಮೈಕ್ ಸಿಕ್ಕರೆ ಕಷ್ಟ ಹಾಗಾಗಿ ನಾನು ಮೇಷ್ಟ್ರು ಹೌದು ರಾಜಕಾರಣಿನೂ ಹೌದು ಆದ್ದರಿಂದ ಸ್ವಲ್ಪ ಅವಳಿಗೆ ಅಡಚಣೆ ಆದರೆ ಅವ್ಳು ಕ್ಷಮೆ ಕೋರ್ತೀನಿ ನಿಮ್ಮಲ್ಲೂ ಕ್ಷಮೆ ಕೋರ್ತೀನಿ ಒಂದು ತೊರವೆ ನರಹರಿ ಕವಿಯ ತೊರವೆ ರಾಮಾಯಣದಲ್ಲಿ ಇವತ್ತು ಮತ್ತು ನಾಳೆ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿರೋದು ಯುದ್ಧ ಕಾಂಡನ ತೊರವೆ ರಾಮಾಯಣ ಬರೆದಿರುವ ಕವಿ ನರಹರಿ ಹೆಚ್ಚು ಕಮ್ಮಿ ತನ್ನ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣವನ್ನೇ ಅನುಸರಿಸ್ಕೊಂಡು ಬಂದಿದ್ದರೂ ಕೂಡ ಯುದ್ಧದ ವಿಷಯದಲ್ಲಿ ಭಾಳ ಸ್ವಲ್ಪ ಸ್ವತಂತ್ರನಾಗಿ ಹೆಜ್ಜೆ ಇಟ್ಟಿರುವಂಥ ಕವಿ ನರಹರಿ ಕವಿಗೆ ಉಳಿದಿದ್ದೆಲ್ಲ ವಾಲ್ಮೀಕಿ ರಾಮಾಯಣದಿಂದ ತೊಗೊಂಡು ಬರೆದವನು ಯುದ್ಧದ ಕಾಂಡ ಮಾತ್ರ ವಿಪರೀತ ವಿಸ್ತಾರವಾಗಿ ವ್ಯಾಪಕವಾಗಿ ವರ್ಣಮಯವಾಗಿ ಅನೇಕ ಸಂಧಿಗಳಲ್ಲಿ ಯುದ್ಧದ ಭಾಗವನ್ನು ಮಾತ್ರ ಹೆಚ್ಚು ವೀರರಸವತ್ತಾಗಿ ಕವಿ ಬರೆದಿಯೆ ಬಹುಶಃ ಕಾರಣ ನನಗನ್ಸೋದು ಅವತ್ತಿನ ಕಾಲಘಟ್ಟ ಅಂತ ಕಾಣುತ್ತೆ ಯಾವುದೇ ಕವಿ ಪ್ರಸ್ತುತತೆಯಿಂದ ತಾನು ಬದುಕಿರುವ ಬದುಕಿನ ಸಾಮಾಜಿಕ ವ್ಯವಸ್ಥೆಯಿಂದ ತನ್ನ ಕಾಲಘಟ್ಟದ ಚರಿತ್ರೆಯಿಂದ ಪ್ರೇರಿತನ ಆಗದೇ ಇದ್ದರೆ ಆ ಕಾವ್ಯ ಬಹಳ ಕಾಲ ಉಳಿಯೋದಿಲ್ಲ ಅದರಿಂದಲೇ ಅದರ ಪ್ರಸ್ತುತತೆ ಸಾತತ್ಯ ಮೂಡೋದು ನರಹರಿ ಕವಿ ಯುದ್ಧ ಕಾಲಘಟ್ಟ ವಿಜಯನಗರದ ಅರಸರಿಗೂ ಆದಿಲ್ ಶಾಹಿ ದೊರೆಗೂ ಭಾಳ ಭಯಂಕರವಾದಂಥ ಯುದ್ಧ ನಡೆದಂಥ ಸಂದರ್ಭ ನಾವೆಲ್ಲ ರಕ್ಕಸ ತಂಗಡಿ ಅಂತ ಏನು ಕೇಳ್ತೀವಿ ಆ ಯುದ್ಧ ಕಾಲಘಟ್ಟದಲ್ಲಿ ಆ ಕಾಲಘಟ್ಟದಲ್ಲಿದ್ದಾದ್ದರಿಂದ ಆ ಯುದ್ಧ ಅವನ ಮೇಲೆ ಹೆಚ್ಚು ಪ್ರಭಾವ ಬೀರುವ ಕಾಣುತ್ತೆ ಹಾಗಾಗಿ ತನ್ನ ಮುಂದೆ ಕಂಡಂಥ ವಿಜಯನಗರದ ಅರಸರ ಶಾಹಿಯ ಕದನವನ್ನು ಅವನು ಈ ರಾಮರಾವಣರ ಕದನಕ್ಕೆ ಹೋಲಿಸ್ಕೊಂಡು ಭಾಳ ವ್ಯಾಪಕವಾಗಿ ವಿಸ್ತಾರವಾಗಿ ಬರೆದಿರೋದಕ್ಕೂ ಸಾಧ್ಯ ಅನ್ನೋದು ಎಲ್ಲರ ಊಹೆ ಇನ್ನೊಂದು ಇವನ ಕವಿಗೆ ಕುಮಾರವ್ಯಾಸನು ಕೂಡ ಭಾಳ ಪ್ರೇರಣೆ ಕೊಟ್ಟಿದ್ದಾನೆ ಹೆಚ್ಚು ಕಮ್ಮಿ ಅವನು ನರಹರಿ ಕವಿ ಕುಮಾರ ವಾಲ್ಮೀಕಿ ಅಂತ ಇಟ್ಕೋತಾನೆ ಅದು ಪ್ರೇರಣೆ ಕುಮಾರವ್ಯಾಸ ಗದಗಿನ ನಾರಾಯಣಪ್ಪ ತನ್ನ ಕುಮಾರವ್ಯಾಸ ಅಂತ ಕರ್ಕೊಂಡಿದ್ದಕ್ಕೆ ಇವನು ತನ್ನನ್ನು ಕುಮಾರ ವಾಲ್ಮೀಕಿ ಅಂತ ಕರ್ಕೊಂಡಿರೋದು ಅದು ತೊರವೇ ರಾಮಾಯಣ ಅಂದರೆ ಕುಮಾರವ್ಯಾಸಂದು ಗದಗಿನ ಭಾರತ ಅಂತನ್ನೋದು ಆ ಥರದ ಪೇರೆ ಒಂದು ವಿಷಯದಲ್ಲಿ ಇವತ್ತಿನ ಯುದ್ಧ ಕಾಂಡಕ್ಕೆ ನಾನು ಅಮೃತ ಕೈನಲ್ಲಿ ಓದಿಸೋ ಈ ಪದ್ಯಕ್ಕೆ ತೊಳಕೋಕೆ ಮುಂಚೆ ಒಂದು ಸೂಚನೆ ಹೇಳಿಬಿಡ್ತೀನಿ ಕುಮಾರವ್ಯಾಸ ಮತ್ತು ನರಹರಿ ಕವಿ ಕುಮಾರವ್ಯಾಸನೂ ಅಷ್ಟೇ ಅವನು ಬರೆದಿರೋ ಮಹಾಭಾರತ ಮಹಾಭಾರತದಲ್ಲಿ ಪಾಂಡವ ಕೌರವರ ಯುದ್ಧವನ್ನು ಕುಮಾರವ್ಯಾಸನೂ ಅಷ್ಟೇ ಭಾಳ ವಿಸ್ತಾರವಾಗಿ ವ್ಯಾಪಕವಾಗಿ ಬರಿತಾನೆ ನರಹರಿ ಕವಿಯು ರಾವಣರ ಯುದ್ಧವನ್ನು ಬಹಳ ವ್ಯಾ ವ್ಯಾಪಕವಾಗಿ ಬರೀತಾರೆ ಇಬ್ಬರು ಯುದ್ಧವನ್ನು ಭಾಳ ವರ್ಣರಂಜಿತವಾಗಿ ನಮಗೆ ಮನಸ್ಸಿಗೆ ಖುಷಿಯಾಗೋ ಹಾಗೆ ನಮ್ಮಲ್ಲಿ ಉದ್ವೇಗ ಉಂಟು ಮಾಡೋ ಹಾಗೆ ಅವರು ಬರೆದರೂ ಕೂಡ ಮೂಲತಃ ಇಬ್ಬರು ಕವಿಗಳು ಒಂದು ಸತ್ಯಾನ ಒಪ್ಕೊತಾ ಇದ್ದಾರೆ ಅಂತ ನನಗನ್ಸುತ್ತೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅವರ ಪದ್ಯಗಳನ್ನು ಓದಿನ ಮೇಲೆ ಒಂದು ಸೂಚನೆ ಅವರಿಬ್ಬರು ಇದ್ದಾರೆ ಕುಮಾರವ್ಯಾಸನು ತನ್ನ ಮಹಾಭಾರತದಲ್ಲಿ ಆ ಸೂಚನೆ ಕೊಡ್ತಾನೆ ನರಹರಿ ಕವಿಯು ಇಲ್ಲಿ ಸೂಚನೆಯಲ್ಲಿ ಒಂದು ಪದ್ಯ ಕೊಡ್ತಾರೆ ಏನು ಅಂದರೆ ಯುದ್ಧ ನಡೀಬೇಕೋ ಅನಿವಾರ್ಯ ಅದು ದುಷ್ಟರ ಶಿಕ್ಷಣಕ್ಕೋ ರಕ್ಷಣೆಗೋ ಯಾವುದೋ ಒಂದು ಕಾರಣಕ್ಕೆ ಒಂದು ಯುದ್ಧ ಆಗಬೇಕಾಗಿದೆ ಅನಿವಾರ್ಯ ಬಂದಿದೆ ಅದು ಪಾಂಡವರು ಕೌರವ್ರದ್ದು ಆಗಿದೆ ಇಲ್ಲಿ ರಾಮರಾವಣದ್ದು ಆಗುತ್ತೆ ಕಾರಣಗಳೇನೇ ಆದರೂ ಯುದ್ಧ ಯಾವತ್ತೂ ಕೂಡ ಅದು ಅನಾದರಣೀಯ ಅಷ್ಟು ಸ್ವಾಗತಾರ್ಹವಲ್ಲ ಅನ್ನೋದೇ ಇಬ್ಬರ ಕವಿಗಳ ನಿಲುವಿದ್ದ ಕಾಣುತ್ತೆ ನನಗೆ ಅಥವಾ ಅವರು ಇನ್ನೊಂದು ರೀತಿಯ ಒಳಗಡೆ ಯುದ್ಧ ಒಂದು ರೀತಿಯಲ್ಲಿ ಲಾಭದ ಲಾಭ ಇದೆ ಅದರ ಹಿಂದುಗಡಿನಲ್ಲಿ ಅದೊಂದು ವ್ಯಾಪಾರ ಅದೊಂದು ಲಾಭ ಅನ್ನುವಂಥ ಮನಸ್ಥಿತಿನ ಹೊಂದಿರುವಂಥ ಕವಿಗಳು ಅಷ್ಟರ ಮಟ್ಟಿಗೆ ನಮಗಿಬ್ಬರು ಜನಪರವಾಗಿ ಕಾಣ್ತಾರೆ ಕುಮಾರವ್ಯಾಸ ಒಂದು ಕಡೆ ಹೇಳ್ತಾನೆ ಉರಿಯ ಪೇಟೆಯಲ್ಲಿ ಯುದ್ಧಕ್ಕೆ ಅವನು ಹೇಳೋದು ಉರಿಯ ಪೇಟೆಯಲ್ಲಿ ಪತಂಗದ ಸರಕು ಮಾರದೆ ಮರಳುವುದೇ ಅಂತಾನೆ ಯುದ್ಧ ಅಂದರೆ ಅದು ಬೆಂಕಿಯ ಪೇಟೆ ಉರಿಯ ಮಾರ್ಕೆಟ್ ಬೆಂಕಿಯ ಮಾರುಕಟ್ಟೆ ಅಲ್ಲಿ ತಗೊಂಡು ಹೋಗಿರೋ ಸರಕು ಯಾವುದಪ್ಪ ಅಂದರೆ ಪತಂಗದ ಸರಕು ಪತಂಗಕ್ಕೂ ಬೆಂಕಿಗೂ ಎಂಥ ಸಂಬಂಧ ಅಂತ ನಿಮಗೆ ಗೊತ್ತಿದೆ ಹಾಗಾಗಿ ಉರಿಯ ಪೇಟೆ ಪತಂಗದ ಸರಕು ಮಾರದೆ ಮರಳುವುದೇ ಅಂತಾನೆ ಆ ಪೇಟೆ ಸರಕು ಮಾರು ಆ ಮೂರು ಪದಗಳು ನಿಮಗೆ ಗೊತ್ತಾಗ್ತಾ ಇದೆ ಇದು ಪಕ್ಕಾ ಕಮರ್ಷಿಯಲ್ಲು ಯುದ್ಧ ಯಾವಾಗಲೂ ಬಿಸ್ನೆಸ್ ಅನ್ನೋದನ್ನು ನರಹರಿ ಕವಿಯು ಕೂಡ ಒಂದು ಪದ್ಯದಲ್ಲಿ ಪ್ರಾರಂಭದ ಅದನ್ನು ಅಮೃತ ಕೈಲಿ ಓದಿಸ್ತಿಲ್ಲ ನಾನು ಆದರೆ ಅವನು ಹೇಳ್ತಾನೆ ಆ ನರಹರಿ ಕವಿ ಈ ಕಪಿ ಸೇನೆ ರಾವಣನ ಲಂಕೆಗೆ ದಾಳಿ ಇಟ್ಟಿದೆ ಸಂಪೂರ್ಣವಾಗಿ ರಾವಣನ ಲಂಕೆಯನ್ನು ಧ್ವಂಸ ಮಾಡಿ ಹಾಕಿದೆ ಅವತ್ತಿನ ಮಟ್ಟಿಗೆ ಅವತ್ತಿನ ಮಟ್ಟಿಗೆ ಯುದ್ಧದಲ್ಲಿ ಲಂಕೆ ಸಂಪೂರ್ಣವಾಗಿ ನಿಸ್ತೇಜವಾಗಿದೆ ವಾನರ ಸೈನ್ಯದ ಆಟ ಟೋಪಕ್ಕೆ ಅಬ್ಬರಕ್ಕೆ ಲಂಕೆ ನಡಗಿ ಹೋಗಿದೆ ಅವತ್ತಿನ ರಾತ್ರಿಯ ಹೊತ್ತಿಗೆ ಲಂಕೆ ಒಂದು ರೀತಿಯಲ್ಲಿ ಸತ್ತ ಸೂತಕರ ಮನೆಯಾಗಿದೆ ಆ ವಾತಾವರಣ ಇದ್ದಾಗ ರಾಮ ಲಕ್ಷ್ಮಣರು ಬಹಳ ಖುಷಿಯಿಂದ ಇದ್ದಾರೆ ಏ ಇವತ್ತು ನಾವು ಗೆದ್ವಿ ನೋಡಿ ಹೇಗೆ ಮಟ್ಟ ಹಾಕಿದ್ದೀವಿ ಲಂಕೆನ ಅನ್ನುವ ಖುಷಿನಲ್ಲಿದ್ದಾರೆ ಆ ರಾಮ ಲಕ್ಷ್ಮಣರ ಖುಷಿ ಹೇಗಿತ್ತು ಅನ್ನೋದನ್ನು ಅರ್ಹರಿಕೆ ಒಂದು ಪದ್ಯದಲ್ಲಿ ಹೇಳ್ತಾನೆ ನಾವೆ ಎಲ್ಲಿ ಬಂದ ಒಳಿಜರಂತೆ ಖುಷಿಪಟ್ಟರು ಅಂತ ನಾವೆಯಲ್ಲಿ ಬಂದ ಒಳಿಜರು ಅಂತಾನೆ ಅಂದರೆ ನಾವೇ ಹಡಗಿನಲ್ಲಿ ಬಂದ ವ್ಯಾಪಾರಗಳ ಥರ ಅವರು ಖುಷಿಪಟ್ಟು ಒಂದು ಪದ ಹೇಳ್ತಾನೆ ಲಾಭಾತಿಶಯದಲ್ಲಿ ಖುಷಿಪಟ್ಟರು ಲಾಭಾತಿಶಯದಲ್ಲಿ ಅಂತಾನೆ ಅಲ್ಲಿಗೆ ಹಡಗು ವ್ಯಾಪಾರಿ ಲಾಭ ಈ ಮೂರು ಪದಗಳು ಕೂಡ ನೀವು ಮತ್ತೆ ಸ್ಪಷ್ಟ ಮಾಡ್ತಾ ಇದೆ ಯುದ್ಧ ಯಾವಾಗಲೂ ಒಂದು ವ್ಯಾಪಾರ ಅಂತಿಮವಾಗಿ ಯಾರೋ ಗೆಲ್ತಾರೆ ಯಾರೋ ಸೋಲ್ತಾರೆ ಪಜೀತ್ ಪಡೋರು ನಾವು ನೀವೇ ಅಂತ ಇದರ ಕತೆ ಹೇಳ್ತಾ ಈಗ ವಾನರ ಸೇನೆ ಈ ಸ್ಟೇಜ್ಗೆ ಬಂದಾಗ ಎಷ್ಟು ಸ್ಥಿತಿಯಾಗಿದೆ ಅಂದರೆ ರಾವಣನ ಮನಸ್ಥಿತಿ ರಾವಣ ಕಂಗೆಟ್ಟಿದ್ದಾನೆ ಹತಾಶನಾಗಿದ್ದಾನೆ ಇವತ್ತು ತನ್ನ ಕಣ್ಣು ಮುಂದೆನೆ ಲಂಕೆ ಧ್ವಂಸವಾಗಿ ಹೋಗಿರೋದ್ರಿಂದ ಒಂದು ರೀತಿಯಲ್ಲಿ ಭಾಳ ದುಃಖದ ಆ ಇದರೊಳಗಡೆ ಮುಳುಗಿಬಿಟ್ಟಿದ್ದಾನೆ ಯಾವಾಗಲೂ ಸೋಲು ಅನಾಥ ಗೆಲುವಿಗೆ ನೂರಾರು ಜನ ಅಪ್ಪಂದರು ಆದರೆ ಸೋತು ಬಿಟ್ಟರೆ ಅದು ಅನಾಥ ಯಾರೂ ಗೊತ್ತಿಲ್ಲ ಯಾವನೋ ಒಬ್ಬ ಹಣೆಗಾರ ಬಿಡ್ತಾನೆ ಇಲ್ಲಿ ಹಣೆ ಬರ ಅವನು ರಾವಣದ ಹಂಗಾಗಿ ಆ ಕಪಿ ಸೈನ್ಯ ಮಾಡಿರೋ ಅವಾಂತರದಲ್ಲಿ ಅವನಿಗೆ ರಾತ್ರಿ ಅವನು ಹೇಗಪ್ಪ ಅಂತ ಕಂಗೆಟ್ಟು ಬಹುಶಃ ನನಗನ್ಸುತ್ತೆ ಈ ನರಹರಿ ಕವಿಯ ಈ ಎರಡನೇ ಪದ್ಯ ಈಗ ಕುಮಾರಿ ಅಮೃತ ಹೇಳೋದ್ರೊಳಗಡೆ ಎಲ್ಲೋ ಒಂದು ಕಡೆ ಅವನು ಸ್ವಲ್ಪ ಒಬ್ಬನೇ ಜನವೆಲ್ಲ ಹೋಗ್ಬಿಡ್ಲಿ ಕತ್ಲಾಗಿಬಿಡಿ ನಾನು ಒಬ್ಬನೇ ಮೆಲುಗೋಗಿ ಅರಮನೆ ಆ ಸ್ಟೇಜಿಗೆ ಬಂದುಬಿಟ್ಟಿದ್ದಾನೆ ಅಂದರೆ ಅವನ ಸ್ಥಿತಿ ಎಷ್ಟಿದೆ ಅನ್ನೋದನ್ನು ಅಮೃತ ಹೇಳ್ತಾಳೆ ರಕ್ಕಸನ ಪಟ್ಟಣಕ್ಕೆ ಇಕ್ಕಿದರು ಮುತ್ತಿಗೆಯನು ಇವರ ರಕ್ಕಸನ ಪಟ್ಟಣಕ್ಕೆ ಪಡಿತಳವಿಕ್ಕೀ ಪರಿಗತವಾದ ಲಜ್ಜೆಯ ಸುಲ ಸೋಳಿನಲ್ಲಿ ಬೆಕ್ಕ ಅಸುರಪತಿ ತನ್ನಿ ಕೆಳದ ಕರತಳದ ಮುಸುಕಿನ ದುಕ್ಕಡಿಯ ದುನೀ ಹೊಕ್ಕನು ಪುರಂತರ ಬಾ ಆಗೂ ಅವನಿಗೆ ಹೇಗಾಗಿದ್ದಾನೆ ಅಂದರೆ ಮುಖ ತೋರ್ಸಕ್ಕೆ ಅವನಿಗೆ ನಾಚಿಕೆ ಆಗ್ಬಿಟ್ಟಿದೆ ಅಂಥ ರಾವಣಾಧಿಪತಿಯ ಲಂಕೆ ಅವನತಿ ಆಗ್ಬಿಟ್ಟಿದೆ ಹಾಗಾಗಿ ರಾವಣಾಸುರ ಅಮೃತ ಹೇಳಿದ ಹಾಗೆ ಕರತಾಳದ ಮುಸುಕಿನ ಮುಸ್ಕಾಕೊಂಡು ಹೀಗೆ ಮುಸ್ಕಾಕೊಂಡು ಒಬ್ಬನೇ ಯಾರು ಕಣ್ಗೂ ಕಾಣ್ದಂಗೆ ಇನ್ನು ಯಾರಾದರೂ ನೋಡ್ಬಿಟ್ರಿ ಏನ್ರಿ ಅಂದ್ಬಿಡ್ತಾರೆ ಅನ್ನೋದು ಭಯಕ್ಕೆ ನಾಚಿಕೆಯಿಂದ ಅವಮಾನಿತನಾಗಿ ತನ್ನ ಅಂತಪ್ಪ ಅರಮನೆಗೆ ಪ್ರವೇಶ ಮಾಡೋಕ್ಕೆ ಪಟ್ಟಣದ ಮಹಾದ್ವಾರದೊಳಗಡೆ ಬಂದಂತೆ ರಾವಣ ಮಹಾರಾಜಾದಿ ರಾಜ ಲಂಕೆಯ ಚಕ್ರಾಧಿಪತಿ ಈ ಹೀನಾಯ ಸ್ಥಿತಿನಲ್ಲಿ ಅವನು ಮುಸ್ಕಾಕ್ಕೊಂಡು ಯಾರಿಗೂ ಹಾಗೆ ಒಳಗಡೆ ಬಂದ ತಕ್ಷಣವೇ ಅಲ್ಲಿ ಕಾವಲು ಪಟ್ರಿಗೆ ಪಾಪ ಯಾವ ಇವನು ಯಾವನೋ ರಾತ್ರಿ ಕದ್ದು ಬರ್ತೀಯ ಅನ್ನೋದನ್ನು ಈ ಬಂದಿರೋ ರಾವಣ ಆವಾಗ ತಕ್ಷಣವೇ ಆ ಕಾವಲು ಯಾರಿ ಯಾರೇ ಮುಸ್ಕಾಕ್ಕೊಂಡು ಕದ್ದು ಹೋಗ್ತೀಯಲ್ಲ ನಿಂತ್ಕೊಳ್ಳಿ ಅಂತ ತಡದ್ರಂತೆ ಎಂಥ ದೈನೀಸಿ ಸೋಲುವ ಸ್ಥಿತಿ ಇದೆಯಲ್ಲ ಅದು ಯಾರಿಗೂ ಬೇಡಪ್ಪ ಅದರಂತೂ ರಾಜಕಾರಣಿಗಳನ್ನ ನೋಡ್ಬಿಟ್ಟಿದ್ದೀನಿ ಹಾಗಾಗಿ ಈ ಸೋತ ಪರಿಸ್ಥಿತಿ ಇದೆಯಲ್ಲ ಬಹಳ ಕಷ್ಟ ಈಗ ಅವ್ರ ಕಡಿಯೋನೆ ಅವ್ರ ಸಿಬ್ಬಂದಿನೇ ಅವ್ರ ಸಿಬ್ಬಂದಿಯೇ ರಾವಣಂದನ ಏಯ್ ನಿಂತ್ಕೋ ಅಂದ್ರಂತೆ ಆಗ ರಾವಣ ರಾವಣದು ರಾವಣನೆ ಬಾಗಿಲ ಬಹಳ ಭಟರಿಗೆ ಮಹಿಯ ನೋಟದ ನಡೆಯ ನರದುಬ್ಬುಗಳ ಕೊರಳುಗಳ ಪ್ರಹಸ ಬಳಿದ ಲಜ್ಜಾ ವಿಹರ ಬೀದಿಯ ಅರಮನೆ ಮೇನ್ ಗೇಟ್ ಅಲ್ಲಿ ವಿಧಾನಸೌಧದ ಮೇನ್ ಗೇಟ್ ಅಲ್ಲಿ ತಡೆದಂಗೆ ಅರಮನೆ ಮೇನ್ ಗೇಟ್ ಅಲ್ಲಿ ಅದು ರಾತ್ರಿ ಸರ್ವತ್ತಲ್ಲಿ ಅವನು ಮುಸ್ಕಾಕೊಂಡು ಒಳಗಡೆ ಬಂದಾಗ ಕಾವಲು ಪಟ್ಟರು ತಡೆದು ಯಾರು ಅಂದ್ರೆ ನಾನು ರಾವಣ ಅನ್ನಂತೆ ನಾನು ರಾವಣ ಅನ್ನಂತೆ ಬಹಳ ಜನ ಹಿಂಗೆ ರೇವಣ ರಾವಣ ಅಂತ ಹೇಳ್ಕೊಂಡು ಒಳಗೆ ಬರ್ತಾರೆ ಅಂದ್ರಂತೆ ಪರಿಸ್ಥಿತಿ ಹೇಗಾಗಿರೋಣ ರಾವಣದ್ದು ಈ ಭಾಳ ಜನ ನಾನು ರಾವಣ ಅಂತಾರೆ ಅನ್ನೋದೇ ರಾವಣನ ಸ್ಥಿತಿ ಹೇಗಿತ್ತಂತೆ ಅಂದರೆ ಕುರುಹು ದೋರುತ್ತ ಕಾವಲು ಭಟರಿಗೆ ಕುರುಹು ದೋರುತ್ತ ನೋಡಪ್ಪ ನನ್ನ ಐಡೆಂಟಿಟಿ ಕಾಣ ಅಂತ ಎಂತ ಅಂದರೆ ಹೇಗಿದೆ ಪರಿಸ್ಥಿತಿ ನೋಡಿ ಹಾಗೆ ರಾವಣ ತನ್ನ ಕಾವಲು ಭಟರಿಗೆ ತನ್ನದೇ ಕಾಪರಿಸ್ಚಯ ಐಡೆಂಟಿಟಿ ಕಾರ್ಡ್ ತೋರಿಸ್ಕೊಂಡು ಒಳಗಡೆ ಬಂದ ಆ ರಾಜ ಬೀದಿನಲ್ಲಿ ಒಬ್ಬರೇ ಕಲೆ ತಲೆ ಕತ್ತು ಹಾಕೋ ತಲೆ ಬಗ್ಗಿಸ್ಕೊಂಡು ಒಳುತ್ತಾ ನಾಚ್ತಾ ಅರಮನೆ ಕಡೆಗೆ ಹೆಜ್ಜೆ ಹಾಕ್ತಿಯಾನೆ ಆ ಪರಿಸ್ಥಿತಿನಲ್ಲಿ ಈ ಜನಸಾಮಾನ್ಯರ ಅಭಿಪ್ರಾಯ ಇದೆಯಲ್ಲ ಅಲ್ಲಿ ಭಾಳ ಇಂಪಾರ್ಟೆಂಟು ಒಬ್ಬ ಸೋತಾಗ ಒಳ್ಳೆಯೊಂದು ಸೋತ್ರೆ ಅಯ್ಯೋ ಪಾಪ ಇಂಥ ಒಂದು ಸೋಲ್ಬಾರ್ದು ಆಗಿತ್ತು ಅಂತಾರೆ ಒಬ್ಬ ಕೆಟ್ಟೊಂದು ಸೋತರೆ ತಕ್ಷಾಸ್ತಿ ಆಯ್ತು ಬಿಡು ಒಂಟ್ಲೋ ಅಂತಾರೆ ಹಾಗಾಗಿ ಜನಮತಾಭಿಪ್ರಾಯ ಇದೆಯಲ್ಲ ಅದು ಮೋಸ್ಟ್ ಇಂಪಾರ್ಟೆಂಟ್ ಈಗ ದೈನೇಸಿ ಸ್ಥಿತಿನಲ್ಲಿ ಒಂಟಿ ರಾವಣ ತನ್ನ ರಾಜಬೀದಿಯ ಒಳಗಡೆ ತಲೆ ಕೆಳಗೆ ಹಾಕ್ಕೊಂಡು ಅರಮನೆ ಕಡೆಗೆ ಹೋಗ್ತಿರಬೇಕಾದ್ರೆ ಅಲ್ಲಿ ಹೇಳೋಕ್ಕೆ ಭಯ ಜನಕ್ಕೆ ಎದುರುಗಡೆ ಬರೋಕ್ಕೆ ಭಯ ಆದರೆ ಅವರು ಜನ ಇದಕ್ಕೆ ವಿಸ್ಪರಿಂಗ್ ಕ್ಯಾಂಪೈನ್ ಅಂತಾರೆ ಪಿಸುಮಾತಿನ ಪ್ರಚಾರ ಅಂತಾರೆ ನಮ್ಮ ರಾಜಕೀಯದ ಭಾಷೆಯಲ್ಲಿ ಹೊರಗಡೆ ಹೇಳ್ಕೊಳ್ಳೋಲ್ಲ ಅವು ಗುಟ್ ಗುಟ್ಟಾಗ ಒಳಗೆಲೇ ಬಂದ್ಬಿಡ್ತೇವೆ ಪ್ರಚಾರ ಅಂತ ಹಿಂಗೆ ಹಿಂಗೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇಲ್ಲೂ ಹಾಗೇ ಆ ರಾವಣ ಹೋಗ್ತಾ ಇರಬೇಕಾದ್ರೆ ಆ ಕಡೆ ಈ ಕಡೆ ಗುಟ್ಟಾಗಿ ಜನ ಮರೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರಂತೆ ಏನಂತ ಅಂದರೆ ಮಾಡಿದ ಪುಣ್ಯ ಪಾಪಗಳು ಮಾ ಜಕ್ಕುಲಿನ ನನಗೆಗಳ ಮುಸುಕುದಲೆಗಳಲ್ಲಿ ಬೀಡ ಸುಲಿಸಿದ ಫಲವಿದು ಬೀಡ ಸುಲಿಸಿದ ಫಲವಿದು ಫಲವಿದೂ ತಲ್ಲಿಯದಲ್ಲಿ ಜನಕ್ಕೆ ನಿಜಾಲಯಕ್ಕೆ ಏ ಜನ ಬಿಡು ಅನುಭವಿಸ್ರಿ ಮಾಡಬಾರದು ಮಾಡ್ದ ತಕ್ಷಾಸ್ತಿ ಆಗ್ತಾ ಇದೆ ಉಪ್ಪು ತಿಂದೋನು ನೀರು ಕುಡಿಲೇಬೇಕು ನಮ್ಮನೆಯೆಲ್ಲ ಎಷ್ಟು ಸುಟ್ಟು ಸೂಟ್ಗೊಂಡ ನಮ್ಮ ತೆರಿಗೆ ಹಾಕಿ ನಮ್ಮ ಸಂಪತ್ತಿನೆಲ್ಲ ದೋಚರ ತಕ್ಷಾಸ್ತಿ ಅನುಭವಿಸ್ತಾ ಇದ್ದಾನೆ ಅನುಭವಿಸ್ಕೊಳ್ಳಿ ಬಿಡು ಅಂತ ಹೇಳಿ ಜನ ತಮಗೂ ಲಂಕೆಯ ಚಕ್ರಾಧಿಪತಿಯ ಸೋಲುಗೂ ಸಂಬಂಧವೇ ಇಲ್ಲ ಒಂದು ಒನಿಷ್ಠ ತೊಲಗ್ತೇನೋ ಅನ್ನೋ ಮಾತಾಡಿಕೊಂಡು ತಮ್ಮ ತಮ್ಮ ಮನೆಗೆ ಹೋದ್ರಂತೆ ಈ ಹೀನಾಯ ಸ್ಥಿತಿಯಲ್ಲಿ ರಾವಣ ಅರಮನೆಗೆ ಬರ್ತಿರಬೇಕಾದ್ರೆ ಅಷ್ಟೊತ್ತಲ್ಲಿ ಸಾಮಾನ್ಯವಾಗಿ ಚಕ್ರಾಧಿಪತಿ ಬರಬೇಕಾದ್ರೆ ಆರತಿ ತಟ್ಟುಗಳಿರ್ತವೆ ಕಹಳೆಗಳಿರ್ತವೆ ಕೊಂಬುಗಳು ಮೊಳಕ್ತವೆ ಭೋಪುರ ಭೋಪುರಾಕ್ಗಳು ಹಾಡ್ತವೆ ಆದರೆ ಈಗ ಇವನು ಬರ್ತಿರಬೇಕಾದ್ರೆ ಜನ ಈ ಥರ ಒಂದು ರೀತಿಯಲ್ಲಿ ಬಹಳ ಒಂದು ಕಟಿಕಿಯಾದ ಮಾತಾಡ್ಕೊಂಡು ತಮ್ಮ ಮನೆಗಳು ಹೋದರು ಅಲ್ಲಿ ಪರಿಸ್ಥಿತಿ ಹೇಗಿತ್ತಪ್ಪ ಅಂದರೆ ಸತಿಯರ ಹೊಂದಲಿಗೆ ಯಾರತಿಗಳು ನಿಂದವಲ್ಲಿಯದಲ್ಲಿ ಸತಿಯರ ಹೊಂದಲಿಗೆ ಯಾರತಿಗಳು ಇದಿದಿನ ಬಂದಿ ಜನ ದುಗ್ಗಡಣೆ ಕಂಚುಕಿ ಜನದ ಕಳಕಳಿಕೆ ಸಂಧಿಸಿದ ಮುಮ್ಮಾಗಿ ಅಂಬರ ಕೊಕ್ಕೂ ತನ್ನ ಆ ನಿಂದೂ ಅಲ್ಲಿ ಸತಿಯರ ಹೊಂಗಳದ ಆರತಿಯು ಆರತಿ ತಟ್ಟಿಯೂ ಇಲ್ಲ ಬೋಪುರಕ್ಕೂ ಇಲ್ಲ ಕೊಂಬೂ ಇಲ್ಲ ಕಹಳಿಯೂ ಇಲ್ಲ ಶಂಕನಾದೂ ಇಲ್ಲ ಯಾವುದೂ ಇಲ್ಲ ನಿಶಬ್ದವಾಗಿದೆ ನಾನು ಹೇಳಿದೆ ಸತ್ತ ಸೂತಕದ ಮನೆ ಥರ ಇದೆ ಅವನು ಅರಮನೆ ಒಳಗಡೆ ಬಂದ ಅಂತಃಪುರಕ್ಕೆ ಬಂದ ಅಂತಃಪುರದ ಒಳಗಡೆ ತನ್ನ ಬೆಡ್ರೂಮ್ ಪ್ರವೇಶ ಮಾಡ್ತೀಯ ರಾವಣ ಈ ಸೋತ ಸಂದರ್ಭದ ಒಳಗಡೆ ಸೋತ ವ್ಯಕ್ತಿಗೆ ಜನ ಕಂಡ್ರಾಗ್ತಾ ಇರಲ್ಲ ಆ ಟೈಮಲ್ಲೇ ಒಂದಿಷ್ಟು ಜನ ಬರ್ತಾರೆ ಸಾಮಾನ್ಯವಾಗಿ ಗೆದ್ದೋರ ಜೊತೆಗೆ ಜಾಸ್ತಿ ಜನ ಇರ್ತಾರೆ ಸೋತೋರ ಜೊತೆಗೆ ಕಮ್ಮಿ ಜನ ಇರ್ತಾರೆ ಆದರೆ ಇರೋ ಕಮ್ಮಿ ಜನವೇ ಸೋತೋನು ಸುಮ್ಮನೆ ಬಿಡೋದಿಲ್ಲ ಅವನು ಸೋತರೂ ಇನ್ನೂ ಸೋಲ್ಸಕ್ಕೆ ಹೋಗ್ತಿರ್ತಾರೆ ಅವರು ಹೇಗೆ ಅಂದರೆ ಅದು ಯಾತ್ ಸೋಲಾಯ್ತಪ್ಪ ನಿಮಗೆ ಬಹುಶಃ ಆ ನನ್ನ ಮಕ್ಕ ಕೈ ಕೊಟ್ಟಿರ್ಬೇಕು ಅಂತ ಕಾಣುತ್ತೆ ಏನೋ ಇಲ್ಲಿ ಅವನು ನಿಮ್ಮ ಜೊತೆಗಿದ್ದಂಗೆ ಮಾಡಿ ಏನೋ ಬೆನ್ನಲ್ಲಿ ಚೂರಿ ಹಾಕಿರೋ ಕಾಣುತ್ತೆ ಏನೇನೋಣ ನೀನು ಅವನ ಭಾಳ ನೆಚ್ಕೊಂಬಿಟ್ಟೆ ಮೋಸ ಮಾಡ್ಬಿಟ್ಟಾಗ ಇನ್ನಷ್ಟು ಗಾಯಕ್ಕೆ ಉರಿ ಹಚ್ಚು ಕೆಲಸ ಮಾಡ್ತಿರ್ತಾರೆ ಹಾಗಾಗಿ ಸೋತವನಿಗೇನಿಸ್ತಾ ಇರ್ತೇ ಅಂದರೆ ಅರ್ಜೆಂಟಾಗಿ ಯಾರು ಸವಾಸ ಬೇಡಪ್ಪ ನಾವು ಒಬ್ಬನೇ ಮುಸ್ಕಾಕ್ಕೊಂಡು ಹೊತ್ ಬಿಡೋಣ ಅನ್ನೋ ಸ್ಥಿತಿಯಲ್ಲಿರ್ತಾನೆ ಹಾಗಾಗಿ ರಾವಣ ಈಗ ತಕ್ಷಣ ತೀರ್ಮಾನ ಮಾಡಿದ ಅಂತ ಭಟ್ರಿಗೆ ಹೇಳಿದ ಮಿಕ್ಕವರ ಹುಗೊಡದೆ ಕೊಂಬಿಗಳಿ ಕೆಲದೂ ಕದಗಳ ನಿಕ್ಕಿ ಬಾಗಿಲು ಬಾಗಿಲಲಿ ಬಳಿಕ ದಶಗ್ರೀವಾ ಮೃತ ಹೇಳಿದ ಕೇಳಿಸ್ಕೊಂಡ್ರಿ ಮಿಕ್ಕವರ ಹೊಗೆ ಓಡದೆ ಕಂಬಿಗಳ ಇಕ್ಕಲದ ಅವುಗಳ ಕದಗಳ ನಿಕ್ಕಿ ಬಾಗಿಲು ಮುಚ್ಚಿ ಅಂತಪ್ಪರದಲ್ಲಿ ಅವರೆಲ್ಲ ಹೇಳಿದ ನೋಡಿ ಯಾರನ್ನು ಒಳಗಡೆ ಬಿಡಬೇಡಿ ನಾನೊಬ್ಬ ಒಳಗಡೆ ಹೋಗ್ತೇನೆ ಬಾಗಲಾಕ್ಬೇಡಿ ಬಂದವರಿಗೆಲ್ಲ ಅವ್ರಿಲ್ಲ ಎಲ್ಲೋ ಹೋಗಿದ್ದಾರೆ ಅಂತ ಹೇಳ್ಬಿಡಿ ಸ್ಥಿತಿ ಹೇಗೆ ಬಂದ್ಬಿಡುತ್ತೆ ಅಂದರೆ ಯಾವಾಗ್ಲೂ ಜನ ಬರಲಿ ಬರಲಿ ನಮಗೆಲ್ಲರೂ ಕೂಡ ಹೈ ಹೈ ಅಂತಿರಬೇಕು ಹಾರ ತುರ ಹಿಡ್ಕೊಂಬರ್ಬೇಕು ಅಂತ ಅಪೇಕ್ಷೆ ಪಡುವಂಥ ನಮ್ಮಂಥ ಜನ ಇಲ್ಲಿ ರಾಜಕಾರಣಿಯೂ ಹೌದು ಚಕ್ರವರ್ತಿಯೂ ಹೌದು ಲಂಕೆಯ ಅಧಿಪತಿಯೂ ಹೌದು ರಾವಣ ಸ್ಥಿತಿ ಹೇಗಾಗಿದೆ ಅಂದರೆ ಯಾರನ್ನೂ ಬಿಡಬೇಡ್ರಿ ನಂಗೆ ಬೇಜಾರಾಗ್ಬಿಟ್ಟಿದೆ ಕರ ಹಾಕ್ಬಿಡಿ ಕದವನಿಕ್ಕಿ ಬಾಗಿಲು ಮುಚ್ಚಿ ಯಾರು ಬಿಡಬೇಡಿ ಅಂತ ತಹತಿಯ ಅಪ್ಪಣೆ ಕೊಡಿಸಿ ಒಬ್ಬನೇ ಹೋಗಿ ಮಲಗ ಎಂಥದ್ದು ಅಂತಂದರೆ ಸೂಸುವ ಸುಹಿಲಿರಲಿ ಮರಗ ಒಬ್ಬನೇ ಹೋಗಿ ಅಂತ ಮಂಚನ ಮೇಲೆ ಮಲಕಣ್ಣಂತ ಅವನ ಸ್ಥಿತಿ ಹೇಗಿತ್ತಪ್ಪ ಅಂದರೆ ಸೋತು ಸು ಅವತ್ತಿನ ಮಟ್ಟಿಗೆ ಸೋತು ಸುಣ್ಣವಾಗಿರೋ ರಾವಣ ಆ ಕಪಿ ತಾನೊಂದು ಅನಿರೀಕ್ಷಿತವಾಗಿ ಎದುರಿಸಿದ ಪ್ರಸಂಗ ಆ ಕಪಿ ಸೇನೆ ಅವಾಂತರನ ಅದರಿಂದ ಎಷ್ಟು ಅವನು ಅಂದರೆ ಹಾಸಿಗೆ ಮೇಲೆ ಬಂದು ದಪ್ಪಂತ ಮಲ್ಕೊಂಡ್ರೂ ಅವನ ಸ್ಥಿತಿ ಹೇಗಿದೆ ಅಂದರೆ ಹಲುಗಳ ಚಿದಹಿಯಂತೆ ದಹಿಯಂತೆ ಭರಿ ಕೈಗಳದ ಮದಕರಿಯಂತೆ ಹಲೂಗಳ ಚಿ ದಹಿಯಂತೆ ಭರಿ ಕೈಗಳದ ಮದಕರಿಯಂತೆ ಕಳನೊಳಗಲ ಗುಡಿದ ಕಲಿಯಂತೆ ಧನ ಸುಲಿಗೆ ಹೊಡೆದಂತೇ ಬಳಲುತ ಅಳಲುತ ಬಳಲು ತಳಲುತ ಒಲೆದೊಲೆದು ಒಲೆದೊಳೆದು ಸುಯುತ್ತೇಳುತ್ತ ಹೊರಗುತ್ತ ಹಲವಂಬಲಿಸುತ್ತ ಹೆಂ ಪಳಿದಿರ್ಧನ ಸುರೇಂದ್ರ ಸಲ ಓದು ಬಹಳ ಚೆನ್ನಾಗಿ ಓದಿದ್ಲು ಬಹಳ ಚೆನ್ನಾಗಿ ಓದಿದೆ ಸಲ ಓದಲು ಹಲುಗಳ ಚಿದಹಿಯಂತೆ ಭರಿ ಕೈಗಳದ ಕರಿಯಂತೆ ಹಲುಗಳಚಿ ದಹಿಯಂತೆ ಬರಿ ಕೈಗಳದ ಮದಕರಿಯಂತೆ ಕಳನೊಳಗಲ ಗುಡಿದ ಕಲಿಯಂತೆ ಧನಪತಿ ಸುಲಿಗೆ ಬಡೆದಂತೆ ಬಳಲುತ ಅಳಲುತ ತ ಬಳಲು ತಳಲು ಒಲೆದು ಸುಯುತ್ತೇಳುತ್ತ ಹಲವಳಿಸುತ್ತನ ಸುರೇಂದ್ರ ಹೊಲಗಳ ಚಿದ ವಹಿಯಂತೆ ಅವನ ಸ್ಥಿತಿ ಹೇಗಿತ್ತಪ್ಪ ಅಂದ್ರೆ ಹಲ್ಲು ಉದ್ರಿ ಹಲ್ಲು ಕಳ್ಕೊಂಡಿರೋ ಹಾವಿನ ಸ್ಥಿತಿ ಸೊಂಡಿಲ ಕಳ್ಕೊಂಡಿರೋ ಆನೆ ಸ್ಥಿತಿ ಶ್ರೀಮಂತನಾಗಿದ್ದವನು ರಾತ್ರೋರಾತ್ರಿ ಲೂಟಿಯಾಗಿ ಸುಲಿಗೆಯಾಗಿ ಬೀದಿ ಪಾಲಾಗಿರೋ ಸ್ಥಿತಿ ಆ ಸ್ಥಿತಿಯಲ್ಲಿದ್ದಾನಂತೆ ರಾವಣ ಮಲ್ಕೊಂಡಿದ್ದಾನೆ ಹಾಸಿಗೆ ಮೇಲೆ ಹಂಸ ತೋಲಿಕಾ ತಲುಪದ ಮೇಲೆ ಪರಿಸ್ಥಿತಿ ಹಂಸ ತೋಲಿಕಾ ತಲುಪದ ಮೇಲೆ ಮಲ್ಕೊಂಡಿದ್ರೂ ಬಳಲುತ್ತಾ ಬಿಸಿ ಬಿಸಿಯ್ಯುತ ಏಳುತಾ ಮಲಗೋತ ನೋಡಿ ಎಂಥ ಸ್ಥಿತಿ ಅದರಿಂದ ಏನೋ ನಮ್ಮದೇನೋ ಪರ್ಮನೆಂಟು ನಾವೆಲ್ಲರೂ ಈ ಗೂಟಕ್ಕೆ ಕೊಡ್ಕೊಂಡು ಈ ಸಿಂಹಾಸನದಲ್ಲಿ ಕೂತಿರ್ತೀವಿ ಅಂದರೆ ಅವೆಲ್ಲ ಎಷ್ಟು ನಶ್ವರವಾದ್ದು ಅನ್ನೋದು ಇವತ್ತು ಅರ್ಥ ಆಗ್ತವೆ ಅಂಥ ಚಕ್ರಾಧಿಪತಿಯ ಸ್ಥಿತಿ ಒಬ್ಬಳವ ರಾಗಿ ಮುದ್ದೆ ತಿನ್ಕೊಂಡು ಸಹಿಸಾಗಿ ಮನೆಯಲ್ಲಿ ಮುದ್ದೆ ಗುಡಿಯಲ್ಲಿ ನಿದ್ದೆ ಅಂತ ಮಾಡ್ಕೊಂಡ್ಬಿಡ್ತಾನೆ ಅವರು ಆರಾಮಾಗಿರ್ತಾರೆ ಇಲ್ಲಿ ಹಂಸ ತೋರಿ ಕಾ ತಲುಪದ ಮೇಲಿದ್ದಾನೆ ಅವರು ಇವು ಸ್ಥಿತಿ ಹೇಗಾಗಿದೆಯಪ್ಪ ಅಂದರೆ ಬಳಲೂತ ಅಳಲೂತ ಏಳುತಾ ಮಲಗುತ್ತ ಮಲ್ಕೋತಾನೆ ನಿದ್ದ ಎದ್ದಾಡ್ತಾನೆ ಎದಾಡ್ತಾನೆ ಮಲ್ಕೋತಾನೆ ಈ ಕಡೆ ಹೊರಡ್ತಾನೆ ಆ ಕಡೆ ಹೊಡ್ತಾನೆ ನರಹರಿ ಕವಿ ರಾವಣನ ಚಿತ್ರ ಭಾಳ ಅದ್ಭುತವಾಗಿ ಚಿತ್ರಿಸಿದ್ದಾನೆ ಈ ಪರಿಸ್ಥಿತಿಯಲ್ಲಿ ಅವನಿಗೆ ಎಲ್ಲೋ ಒಂದು ಕಡೆ ಆತ್ಮಾವಲೋಕನ ಆಗ್ತಾ ಇದೆ ಪತಿ ಕೂಡ ಮಹಾಕವಿಗಳಾಗಿರೋವಂಥವರು ಕವಿಗಳಾಗಿರೋರಿಗೆ ಒಂದು ಉದಾರವಾದ ಗುಣ ಇರುತ್ತೆ ಒಬ್ಬ ಕವಿ ಅವನ ದೃಷ್ಟಿಯೂ ಕೂಡ ಭಾಳ ದೂರದೃಷ್ಟಿ ಇರುತ್ತೆ ಅದಕ್ಕೆ ಸಾಥಿತ್ಯ ಇರುತ್ತೆ ಪ್ರಸ್ತುತತೆಯೂ ಇರುತ್ತೆ ಇಲ್ಲಿ ಮಹಾಕಾವ್ಯ ಅಂದರೆ ವಾಲ್ಮೀಕಿ ಹೇಳಿದ ಕಾವ್ಯನೇ ನಮಗೆ ಅದೇ ಅಥೆಂಟಿಕೇಟೆಡ್ ಅನ್ನು ಹಾಗೆ ಬರೀ ಅದನ್ನೇ ಮಾಡಿದ್ರೆ ಅದು ಆಗುತ್ತೆ ಆದರೆ ಕವಿ ಆವಾಗ ಕವಿ ಅನ್ನಿಸ್ಕೊಳ್ಳಲ್ಲ ಕವಿ ಮಹತ್ವ ಗೊತ್ತಾಗೋದು ಯಾವಾಗ ಅಂದರೆ ಅವನು ಅಜ್ಜಿ ಕಾಲದ ಒಂದು ಬಂಗಾರದ ಸರಾನ ಕಾಸಿನ ಸರಾನ ಬಂಗಾರ ಬಂಗಾರವೇ ವಾಲ್ಮೀಕಿ ರಾಮಾಯಣ ಬಂಗಾರವೇ ಕಾಸಿನ ಸರವೇ ಆದರೆ ಇವತ್ತಿಗೆ ತಕ್ಕ ಹಾಗೆ ಕಾಸಿನ ಸರ ಹಾಕ್ಕೊಂಡು ಹೋದರೆ ಇವತ್ತಿಗೂ ಅದು ಔಟ್ಡೇಟೆಡ್ಡು ಆದ್ದರಿಂದ ಬಂಗಾರಕ್ಕೆ ಬೆಲೆ ಇದೆ ಆದರೆ ಅದರ ಸ್ಟೈಲು ಡಿಸೈನ್ ಇವತ್ತು ಔಟ್ ಹಾಗಾಗಿ ಇವತ್ತಿನವ್ರು ಏನು ಮಾಡಬೇಕಾಗುತ್ತೆ ಕಾಸಿನ ಸರ ಕರಗಿಸಿ ಆ ಬಂಗಾರನ ಮತ್ತೊಂದು ಇವತ್ತಿನ ರೂಪಕ್ಕೆ ಅದು ಇವತ್ತಿನ ಶೇಪ್ಗೆ ಮತ್ತೆ ಡಿಸೈನ್ ಮಾಡಿ ಹೊಸ ಆಭರಣ ಮಾಡೋ ಹಾಗೆ ಕವಿ ಮಾಡಬೇಕಾಗಿರೋದು ಈ ಅಕ್ಸಾಲಿ ಕೆಲಸ ಅದರಿಂದಲೇ ನರಹರಿ ಕವಿ ಕುಮಾರವ್ಯಾಸ್ತು ಮಾಡಿರೋದು ಹಾಗೇನೆ ನರಹರಿ ಕವಿ ಶ್ರೀರಾಮಾಯಣ ದರ್ಶನ ಕುವೆಂಪು ಮಾಡಿರೋದು ಅದೇನೆ ಕುವೆಂಪುಗೆ ಅನಿಸುತ್ತೆ ಈಗ ನೋಡಿ ಹಂಸಿ ತೋಲಿಕ ತಲುಪದಲ್ಲಿ ರಾವಣ ಬಲ್ಕೊಂಡು ಒಬ್ಬನೇ ಛೇ ನಾನು ಯಾಕೆ ಹೀಗೆ ಮಾಡಿಬಿಟ್ಟೆ ಅಂತ ಆತ್ಮಾವಲೋಕನ ಮಾಡ್ಕೋತೀಯ ಹಾಗಾದರೆ ರಾವಣನಂಥ ಒಬ್ಬ ರಾಕ್ಷಸನಿಗೂ ಆತ್ಮ ಇದೆಯೇ ಅಂತ ಅಂದರೆ ಪತಿತರಲ್ಲೂ ಆತ್ಮ ಇರುತ್ತೆ ಅವರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಆತ್ಮಾವಲೋಕನ ಆಗುತ್ತೆ ರಾಮಾಯಣ ದರ್ಶನ ಪ್ರಸಂಗ ನನಗೆ ಜ್ಞಾಪಕ್ಕೆ ಬರುತ್ತೆ ಕುವೆಂಪು ಒಂದು ಅದ್ಭುತವಾದ ಕವಿಕಲ್ಪನೆ ಅದು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಆದರೆ ಕುವೆಂಪು ಸೃಷ್ಟಿ ಕುವೆಂಪು ಬರೆದಿರೋ ರಾಮಾಯಣ ದರ್ಶನ ಮೇಲೆ ಒಂದು ದಿನ ರಾವಣನಿಗೆ ಕನಸು ಬೀಳುತ್ತೆ ರಾವಣನಿಗೆ ಕನಸು ರಾವಣನ ಕನಸು ಬಿದ್ದರೆ ಅವನಂಥ ಕಾಮುಕನಿಗೆ ಅವನಂಥ ಲಂಪಟನಿಗೆ ಸೀತೆಯನ್ನು ಕರ್ಕೊಂಡು ಬಂದು ಅವನು ಏನಾದರೂ ಆಗಲಿ ಸೀತೆಯನ್ನು ಕೆಡ್ಕೊಳ್ಳೇಬೇಕು ಅನ್ನುವಂಥ ಅಪ್ಪಟ ಕಾಮುಕ ಲಂಪಟನಾದ ರಾಕ್ಷಸನಾದ ರಾವಣನಿಗೆ ಕನಸು ಬಿದ್ದರೆ ಆ ಕನಸಲ್ಲಿ ಅವನು ಯಾವುದೋ ಒಂದು ಅಶ್ಲೀಲವಾದ ಕನಸೇ ಕಂಡಿರಕ್ಕೆ ಸಾಧ್ಯ ಆದರೆ ಕುವೆಂಪು ಆ ಪತಿತನಲ್ಲೂ ಕೂಡ ಪಾವನ ಮಾಡೋ ಪ್ರಯತ್ನ ಮಾಡ್ತಾರೆ ರಾವಣನಿಗೊಂದು ಕನಸು ಬಿತ್ತಂತೆ ಎಂಥ ಕನಸಪ್ಪ ಅಂದರೆ ರಾವಣನಿಗೆ ಕನಸು ಬಿತ್ತಂತೆ ಸೀತೆ ತಾಯಿಯಾಗಿ ತಾನು ಮಗುವಾಗಿ ಸೀತೆ ರಾವಣ ಮಗುವನ್ನು ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಜೋಗಳ ಹಾಡ್ತಿದ್ದಾಳೆ ಅನ್ನೋ ಥರ ಬಿತ್ತತೆ ಅಂದರೆ ರಾಕ್ಷಸನಿಗೆ ಒಂದು ಕನಸು ಅದರಲ್ಲಿ ತಾನು ಮಗುವಾಗಿ ಸೀತೆ ತಾಯಿಯಾಗಿ ಆಕೆಯ ತೊಡೆ ಮೇಲೆ ಸೀತೆ ಜೋಗಳ ಹಾಡಿ ತನ್ನನ್ನು ಮಲಗಿಸ್ತಿದ್ದಾಳೆ ಅನ್ನೋ ಥರ ಬಿತ್ತತೆ ಅಂದರೆ ಇವು ಎಲ್ಲೋ ಒಂದು ಕಡೆ ಪತಿ ತರಲು ಒಳ್ಳೆಯ ಗುಣ ಎಲ್ಲೂ ಕೆಳಹರಿಕೆ ಮಾಡ್ತಾನೆ ಆ ರಾವಣ ಈಗ ಆತ್ಮಾವಲೋಕನಕ್ಕೆ ತೊಡಗಿದ್ದಾನೆ ಮಾಡಿಕೊಂಡೆನು ದುರ್ಗುಣವಾ ಹಾಗೆ ಹಗೆಪಾಡುಬಿದ್ದೂ ಬಲ್ಲಿದನೆನಲು ಗಾಡಿ ಭಾಗ್ಯವ ಕೆಡಿಸಿಕೊಂಡೆನು ಬಿಷಲಂಪಟದೀ ಬೇಡವೆನೆ ಮಾವನನು ಮರಣಕ್ಕೆ ಜೋಡಿಸಿದೆ ಹಿತವಾಗಿ ಹೇಳಿ ಓಡಿಸಿದ ತಮ್ಮನನು ಕಾಮುಕ ಲ ಕಟ ಮಾವನನು ಮರಣಕ್ಕೆ ಜೋಡಿಸಿದೆ ಓಡಿಸಿದೆ ತಮ್ಮನನು ಕಾಮುಕತನದ ಲ ಕಟೆಂದ ಆತ್ಮಾವಲೋಕನ ಅಮೃತ ನೋಡಿ ಚಿಕ್ಕ ವಯಸ್ಸಲ್ಲಿಗೆ ರಾವಣನ ಆತ್ಮಾವಲೋಕನ ಹೇಳ್ತೀಯಾಳೆ ರಾವಣ ಆತ್ಮಾವಲೋಕನ ಮಾಡ್ಕೊಂಡಂತ ಛೈ ನಾನೆಂಥ ತಪ್ಪು ಮಾಡಿಬಿಟ್ಟೆ ಹೋಗಿ ಹೋಗಿ ವಿಷಯ ಲಂಪಟನಾಗಿ ಸೀತೆಗೆ ಇಷ್ಟಪಟ್ಟೆ ಹೋಲಿಗೆ ಇಷ್ಟಪಟ್ಟೆ ಆದರೆ ಮಾರೀಚ ಬುದ್ಧಿ ಹೇಳ್ದ ಬೇಡ ಕೊಡೋ ಬೇಡ ಕೊಡೋ ಅಂತ ಮಾರೀಚ ಮಾವ ಬುದ್ಧಿ ಹೇಳ್ದ ಇಲ್ಲೋ ಇಲ್ಲೋ ನೀ ಆಗು ನಾನು ಅವಳು ಪಡ್ಕೊಳ್ಳೇಬೇಕು ಅಂತ ಹೇಳಿ ಬುದ್ಧಿ ಹೇಳಿದ ಮಾರೀಚನ್ನು ಜಿಂಕೆ ಮಾಡಿ ಕಳಿಸಿ ಅವನು ಕಳ್ಕೊಂಡು ಸಾಯಿಸ್ತಾ ಅವರು ಅಲ್ಲಿಗೆ ಮಾರೀಚನ ಕೊಂದೆ ಸೀತೆಯೂ ಲಂಪಟಾಗಿದೆ ಬೇಡಪ್ಪ ಬೇಡ ಅಂತ ತಮ್ಮ ವಿಭೀಷ್ಣ ಬುದ್ಧಿ ಹೇಳಿದೆ ಬುದ್ಧಿ ಹೇಳಿ ತಮ್ಮನ್ನು ದೂರ ಮಾಡ್ಕಂಡೆ ಮಾರೀಚನ್ನು ಕಳ್ಕಂಡೆ ತಮ್ಮನ್ನು ದೂರ ಮಾಡ್ಕಂಡೆ ಈಗ ಸೋತ್ ಸುಡ್ನಾಗಿದ್ದೀನಿ ಛೆ ಹಾಗೆಲ್ಲ ನಾ ಕಷ್ಟ ತಪ್ಪು ಮಾಡಿದೆ ತಪ್ಪು ಮಾಡಿದೆ ತಪ್ಪು ಮಾಡಿದೆ ಅಂತೀಯ ಜನನಿ ಜನನಿಯ ಜನಕರನು ಬೆನಲು ಜರೇದೆನು ಜನಕ ಜಾಪತಿ ಜನಪನೆಂದೇ ನೋಡಿ ಮಾಡಿದೆನ ಪ್ರಬುದ್ಧಿಕೆಯ ದಿನ ದಿನಕ್ಕೆ ಕಡುಗೇಡು ಕೈಯೊಡನೊನದು ಕೊಡುತ್ತಿದೆ ಮುಖತ್ವದ ನೆನಗು ನೆಗ್ಗದೆ ಮಾಡದು ಕಾ ಮುಖತ್ವದ ನೆನಗು ನೆಗ್ಗದೆ ಮಾನದು ಎಂದ ಸುರೇಂದ್ರ ನಳವಳಿದ ಆ ಜನನಿ ಜನನಿಯ ಜನಕ ಇಬ್ಬರು ಬುದ್ಧಿ ಹೇಳಿದ್ರು ನನ್ನ ತಾಯಿ ಬುದ್ಧಿ ಹೇಳಿದ್ರು ಮಗ ಬೇಡ ತಾಯಿ ಅವರು ತಾಯಿಯ ಬುದ್ಧಿ ಅದಕ್ಕೆ ಯಾವಲು ಅದರ ಮಕ್ಕಳು ಕೇಳಿದ್ರೆ ಒಳ್ಳೆಯದು ಅನ್ನೋ ಅರ್ಥದಲ್ಲಿ ಜನನಿ ತಾಯಿ ಬುದ್ಧಿ ಹೇಳಿದ್ದು ಜನನೀಯ ಜನಕ ನನ್ನ ತಾಯಿಯ ತಂದೆ ನನ್ನ ಅಜ್ಜ ಬುದ್ಧಿ ಹೇಳಿದೆ ಹಿರಿಯರು ಮಾತು ಕೇಳ್ರೋ ಅಂತ ಯಾಕೆ ಹೇಳ್ತೀವಿ ಗಿಳಿಹಣೆ ಬರೋಕ್ಕೆ ಅದಕ್ಕೆ ಜನನೀಯ ಜನನೀಯ ಜನಕ ಅವರು ಬುದ್ಧಿ ಹೇಳಿದರು ನನಗೆ ನಾನು ಆ ಬುದ್ಧಿ ಮಾತು ಕೇಳಲಿಲ್ಲ ನನಗೆ ಒಂದೇ ಒಂದು ತಪ್ಪಾಗ್ಬಿಡ್ತು ನಾನು ಎಲ್ಲೋ ಒಂದು ಕಡೆಯಲ್ಲಿ ಐ ವಾಸ್ ಮಿಸ್ ಈ ರಾಮನ್ನ ಇವನು ಆರ್ಡಿನರಿ ಮನುಷ್ಯ ಅನ್ಕೊಂಡ್ಬಿಟ್ಟೆ ಇವನು ಸ್ವಲ್ಪ ನಮ್ಮ ಮನುಷ್ಯರಿಗೆ ಮೀರಿದು ಅನ್ನೋದು ನನಗೆ ಕಲ್ಪನೆಗೆ ಬರಲಿಲ್ಲ ಯಾವನೋ ಒಬ್ಬ ಇವನು ಒಬ್ಬ ರಾಜ ಅನ್ನೋ ಥರದಲ್ಲಿ ಅವನನ್ನು ಎದುರಾಕ್ಕೊಂಡು ಹೋದೆ ಛೇ ಇವತ್ತು ಪರಿಸ್ಥಿತಿ ಹೀಗಾಗ್ಬಿಡ್ತಲ್ಲ ಅಂತ ಹೇಳಿ ಒಂದೇ ಸಮನೆ ತನ್ನನ್ನು ತಾನು ಅಲವತ್ಕೊತ ಮಾಡ್ಕೊಂಡಿದ್ದಾನೆ ಆದರೆ ಹುಟ್ಟು ಗುಣ ಸುಟ್ಟು ಹೋಗಲ್ಲ ಇಷ್ಟೆಲ್ಲ ಆತ್ಮಾವಲೋಕನ ಆಗಿ ಈಗ ಛೆ ತಪ್ಪು ಮಾಡಿಬಿಟ್ಟೆ ಅಂತಂದೇಳಿ ಮಾರನೇ ದಿನ ಬೆಳಗ್ಗೆ ನಮ್ಮ ನಿಮ್ಮ ಎಕ್ಸ್ಪೆಕ್ಟೇಷನ್ ಏ ಇಂಥ ಆಗಿರೋ ರಾವಣ ಬೆಳಗ್ಗೆ ದಿಗ್ಗನೆ ಎದ್ದು ಸೀತೆಯನ್ನು ಬಿಟ್ಟುಕೊಟ್ಟಿದ್ದೇನೆ ರಾಮ ಸ್ವೀಕರಿಸು ಅನ್ಬಿಡ್ತಾನೆ ಅಂತ ಅನ್ಕೊಂಡಿದ್ದೀರಿ ನೀವು ಆದರೆ ರಾವಣ ಸ್ಥಿತಿ ಎಣಿಸಿದನು ಖಳ ಯನಿಸಿದನು ಹಲವಂಗದಲಿ ಹಲವಂಗದಲ್ಲಿ ಖಳ ನನೆದು ರಣಮುಖದ ಮಾರ್ಗದ ಗುಣಿತದಲ್ಲಿ ಕಾಣದೆ ಕಾ ಒನ್ ಕಂಡನಾ ದಶಗ್ರೀವ ಅವನು ಅಷ್ಟೆಲ್ಲ ಆತ್ಮಾವಲೋಕನ ಮಾಡಿಕೊಂಡ್ರೂ ಅವನೇನು ಸೀತೆ ಬಿಟ್ಕೊಡೋ ಸ್ಥಿತಿಲಿಲ್ಲ ಅವನು ಆಯಿತು ತಪ್ಪು ಮಾಡಿದ್ದೀನಿ ಈಗ ನಗೋರ ಮುಂದೆ ಬಿದ್ದಾಗಾಗುತ್ತೆ ನಾನು ವಾಪಸ್ಸು ಹೋಗ್ಬಿಟ್ರೆ ಆದ್ದರಿಂದ ಏನಾರಾಗಲಿ ಎದುರಿಸಲೇಬೇಕು ದಿಸ್ ಎ ಚಾಲೆಂಜ್ ನನ್ನ ಮುಂದೆ ಬಂದಿರೋ ಸವಾಲು ಹಾಗಾಗಿ ನಾನೊಬ್ಬ ಚಕ್ರಾಧಿಪತಿಯಾಗಿ ಇಷ್ಟು ದೈನೇಸಿಯಾಗಿ ಕೂತ್ಕೊಳ್ಳೋದೆ ಇಲ್ಲ ಇದಕ್ಕೇನಾದ್ರು ಅವ್ರು ಪ್ಲ್ಯಾನ್ ಮಾಡಲೇಬೇಕು ಅಂತ ಹೇಳಿ ಮನಸ್ಸಲ್ಲೇ ಗುಣಿಸಿ ಏಣಿಸಿ ಹರಿ ಕವಿ ಹೇಳ್ತಾನೆ ಏಣಿಸಿ ಗುಣಿಸಿ ಲೆಕ್ಕಾಚಾರ ಮಾಡಿ ಹೊಳಿದುದೊಂದು ಉಪಾಯವ ರಾವಣನಿಗೆ ಒಂದು ಪ್ಲಾನ್ ಹೊಳಿತು ಹೀಗೆ ಮಾಡ್ತೀನಿ ಏನ್ ಪ್ಲಾನ್ ಎಬ್ಬಿಸುವೆ ನನು ಜಬ್ಬದುಳಿಸುವೆನು ಉಳಿದ ಭೂತಕ್ಕೆ ಹಬ್ಬ ಬಿಕ್ಕುವೆನು ಉಕ್ಕೊಕ್ಕಿದ ಮರ್ಕಟೌ ರಜವಾ ಉಬ್ಬರದ ಸಂಗರದ ಸೋಲದ ಮಬ್ಬಿಗಿದು ಬೆಳಗೂ ಉಬ್ಬರದ ಸಂಗರದ ಸೋಲದ ಮಬ್ಬಿಗಿದು ಚಿತ್ತವ ಚಿತ್ತಬನೊಬ್ಬುಳಿಯಲೈ ತಂದು ಬಳಿಕಿಂತೆ ಸುರೇಂದ್ರ ಹೀಗೆ ಮಾಡಿದರೆ ಕರೆಕ್ಟ್ ಅಂತ ಒಂದು ಪ್ಲಾನಿಂಗ್ ಬಂದ ಒಂದು ನಿರ್ಧಾರಕ್ಕೆ ಬಂದ ಏನಂತ ಅಂದರೆ ಈಗ ನಿದ್ರಾಸ್ಥಿತಿಯಲ್ಲಿರೋ ನನ್ನ ತಮ್ಮನ ನೆಬ್ಬಸ್ತೀನಿ ಕುಂಭಕರ್ಣ ಈಗ ನಿದ್ರಾಸ್ಥಿತಿಯಲ್ಲಿದ್ದಾನೆ ಸ್ಥಿತಿಯಲ್ಲಿದ್ದಾನೆ ಕುಂಭಕರ್ಣ ನಾನು ಎಬ್ಬಿಸ್ತೀನಿ ಕುಂಭಕರ್ಣನ ಎಬ್ಬಿಸಿದ್ರೆ ಕುಂಭಕರ್ಣನ ಮುಂದೆ ಇವ್ಯಾವ ಕುಕ್ಕಿನ ಕೋ ಕೊಬ್ಬಿನ ಮರಕಟ್ಟುಗಳು ಈ ಮಾ ಬಾಲ ಇಟ್ಕೊಂಡಿರುವಂಥ ಈ ಕಪಿಸೇನ ಯಾವ ಲೆಕ್ಕಕ್ಕೆ ನನ್ನ ತಮ್ಮನ ಒಂದೇ ಒಂದು ಸಮಸ್ಯೆ ಮಲಗಿಬಿಟ್ಟಿದ್ದಾನೆ ಕುಂಭಕರ್ಣ ಅವನು ಅರ್ಜೆಂಟ್ ಎಬ್ಬಿಸ್ಬೇಕು ಎಬ್ಬಿಸಿದರೆ ಎಲ್ಲ ಕರೆಕ್ಟ್ ಆಗುತ್ತೆ ಐದು ನಿಮಿಷಕ್ಕೆ ಈ ವಾಹನ ಸೈನ್ಯಾನ ಅವನು ಧ್ವಂಸ ಮಾಡಾಕ್ಬಿಡ್ತಾನೆ ಕುಂಭಕರ್ಣ ಆದ್ದರಿಂದ ಈಗ ನನ್ನ ತಕ್ಷಣದ ಕಾರ್ಯಕ್ರಮ ಬೆಳೆ ಕರಿದ ತಕ್ಷಣವೇ ಸೂರ್ಯೋದಯವಾದ ತಕ್ಷಣವೇ ನನ್ನ ಪ್ರಯತ್ನ ಮಲಗಿರುವ ಕುಂಭಕರ್ಣನನ್ನು ಎಬ್ಬಿಸೋದು ಅಂತ ತೀರ್ಮಾನ ಮಾಡಿದ ಅದೇ ಹೊತ್ತಿನಲ್ಲಿ ಅವನು ಇನ್ನೊಂದು ಮಾತು ಹೇಳ್ತಾನೆ ನನಗೆ ಗೊತ್ತು ಕುಂಭಕರ್ಣನ ಎಬ್ಬಿಸ್ತೀನಿ ಹೋರಾಟ ಮಾಡ್ತೀವಿ ಗೆಲ್ತೀವೋ ಸೋಲ್ತೀವೋ ಆದರೆ ಒಂದು ಈ ಯುದ್ಧ ಮಾಡಲೇಬೇಕು ಅನ್ನೋ ತೀರ್ಮಾನ ರಾತ್ರಿ ಮಲ್ಕೊಂಡಿದ್ದೀನಿ ಈಗಲೂ ಕೂಡ ಎಲ್ಲೋ ತಪ್ಪು ಮಾಡಿದ್ದೀನಿ ಅನ್ನಿಸ್ತಾ ಇದೆ ಆದರೆ ಯುದ್ಧಕ್ಕೆಳಿದ ಮೇಲೆ ವಾಪಸ್ ಹೋಗೋ ಪ್ರಶ್ನೆನೇ ಇಲ್ಲ ನಾವು ಶ್ರೀರಾಮಚಂದ್ರನ ನೋಡಿ ರಾವಣನ ಮನಸ್ಸಲ್ಲಿ ಇರೋದು ಶ್ರೀರಾಮಚಂದ್ರ ಈಗ ರಾವಣ ಹೇಳ್ಕೊತೀಯ ಶ್ರೀರಾಮಚಂದ್ರ ಅವನು ದೇವರು ಇರ್ಬೋದು ಅವನು ನಾನು ರಾಕ್ಷಸ ಇರ್ಬೋದು ನಾನು ಮನುಷ್ಯನ ಕಂಡಿದ್ದೆ ಅವನು ಮನುಷ್ಯರೂಪಿಯ ದೇವರೇ ಆಗಿರ್ಬೋದು ಆದರೆ ಅವನನ್ನು ಅವನು ಎದುರಿಸಲೇಬೇಕು ಸೋಲ್ತೀನೋ ಸಾಯ್ತೀನೋ ಸ್ವರ್ಗ ಸಿಗಬೇಕು ಅಂದರೆ ಇವನ ಎದುರುಗಡೆ ಹೋರಾಟ ಮಾಡಲೇಬೇಕು ಅದು ವೀರ ಸಾವು ಅಂಥ ಸಾವು ನಾನು ಪಡೆಯಬೇಕು ಅಂತ ಇದು ಕುಮಾರವ್ಯಾಸನ ಮಹಾಭಾರತಲ್ಲೂ ಈ ದುರ್ಯೋಧನ ಬಾಯಿನಲ್ಲಿ ಈ ಮಾತುಗಳು ಬರ್ತವೆ ಕೃಷ್ಣ ಸಂಧಾನಕ್ಕೆ ಬರ್ತಾನೆ ದುರ್ಯೋಧನ ಆಸ್ಥಾನಕ್ಕೆ ದುರ್ಯೋಧನ ಐದು ಹಳ್ಳಿ ಕೊಟ್ಬಿಡಪ್ಪ ಯಾಕಪ್ಪ ಯುದ್ಧ ಅಂತ ಕೇಳ್ಕೊಳ್ತಾನೆ ಪಾಂಡವರ ಪರವಾಗಿ ಅವನು ಅಂಬಾಸಿಡರಾಗಿ ಬಂದು ಆದರೆ ಹಳ್ಳಿ ಅಲ್ಲ ಏನೂ ಕೊಡೋದಿಲ್ಲ ಯುದ್ಧ ಯುದ್ಧ ಅಂತಾನೆ ದುರ್ಯೋಧನ ಆಗ ಕೃಷ್ಣ ಹೇಳ್ತಾನೆ ಬೇಡಪ್ಪ ಯಾಕಪ್ಪ ಯುದ್ಧ ಅಂಟ ಮುಂದಿರ ಯಾಕಪ್ಪ ಜಗಳಾಡ್ತೀರಾ ಅಂತ ಏನೋ ಹೇಳ್ತಾನೆ ಆದರೆ ಕೃಷ್ಣನ ಮನಸ್ಸಿನಲ್ಲಿ ಇರೋದುವೇ ಯುದ್ಧ ಆಗಬೇಕು ನನ್ನ ಮಗ ಬೇಯಬೇಕು ಅಂತೇನೆ ಆದರೆ ಹೇಳ್ತಿರೋದು ಸಂಧಾನ ಮಾಡ್ಕೊಳಪ್ಪ ದುರ್ಯೋಧನ ಸಂಧಾನ ಮಾಡ್ಕೊಳಪ್ಪ ಅಂತ ಆದರೆ ಆಗ ದುರ್ಯೋಧನನ ಪಾಯಿನಲ್ಲಿ ಕುಮಾರಿವ್ಯಾಸ ಒಂದು ಅದ್ಭುತವಾದ ಮಾತು ಹೇಳತಾನೆ ನಾನು ಪದ್ಯ ಹೇಳಕ್ಕೆ ಟೈಮ್ ಇಲ್ಲ ಆದರೆ ಅವನು ಹೇಳಿಸ್ತಾನೆ ಅವನು ಹೇಳ್ತಾನೆ ಎಲ್ಲ ಹೃದಯದೊಳ ಸಂಧಿಯ ಮುರಿಯುವನು ಅಂತ ಕೃಷ್ಣ ಯಾಕಪ್ಪ ಈ ನಾಟಕ ಆಡ್ತೀಯ ಅಂತ ದುರ್ಯೋಧನ ಕೃಷ್ಣನಿಗೆ ನನಗೆ ಗೊತ್ತಯ್ಯ ನಾನೀಗ ಸಂಧಿಯೇ ಆಗಬೇಕು ಅಂತ ಹೇಳಿದ್ರು ನೀನು ನನ್ನ ಹೃದಯದೊಳಗೆ ಕೂತ್ಕೊಂಡು ನನ್ನ ಬಾಯಲ್ಲಿ ಸಂಧಿ ಬೇಡ ಸಂಧಿ ಬೇಡ ಅಂತ ನೀಲೇ ಹೇಳಿಸ್ತೀಯ ಹಾಗಾಗಿ ನಾನು ಮನುಷ್ಯ ನನಗೆ ಒಳಗೊಂದು ಹೊರಗೊಂದಿಲ್ಲ ನಾನು ಸಂಧಿನ ಒಪ್ಕೊಳೋಕ್ಕೂ ತಯಾರಿದ್ದೀನಿ ಆದರೆ ಸಂಧಿ ಬೇಡ ಅಂತ ನನ್ನ ಬಾಯಿನಲ್ಲಿ ಹೇಳಿಸ್ತಿರೋನು ನೀನೇ ಕಣಪ್ಪ ಕೃಷ್ಣ ಪರಮಾತ್ಮ ಹಾಗಾಗಿ ಕೃಷ್ಣನ ಕೆಣಕಿದಲ್ಲದೆ ವಹಿಲದಲ್ಲಿ ಕೈವಲ್ಯವಿಲ್ಲೆಂದ ಅಂತಾನೆ ಕುಮಾರಭ್ಯಾಸ ಕೃಷ್ಣ ನಾನೆಲ್ಲ ಹೇಳ್ತಿರೋದು ದುರ್ಯೋಧನ ಹೇಳ್ತಾನೆ ಕೃಷ್ಣನ ಕೆಣಕಿದಲ್ಲದೆ ವಹಿಲದಲ್ಲಿ ಕೈವಲ್ಯವಿಲ್ಲೆಂದ ನನಗೆ ಮೋಕ್ಷ ಸಿಗಬೇಕು ಅಂದರೆ ವೀರ ಸ್ವರ್ಗ ಸಿಗಬೇಕು ಅಂದರೆ ನಾನು ಕೃಷ್ಣನ ಕೆಣಕಬೇಕು ಕೃಷ್ಣನ ವಿರುದ್ಧ ಹೋರಾಡಬೇಕು ಸಾಯಬೇಕು ಆಗ ನನಗೆ ಮೋಕ್ಷ ಹಾಗಾಗಿ ನಾನು ಮೋಕ್ಷ ಪಡೆಯೋಕ್ಕೆ ನಾನು ಕೃಷ್ಣನ ವಿರುದ್ಧನೇ ಹೋರಾಟ ಮಾಡ್ತೀನಿ ಅಂತ ಇಲ್ಲೂ ಅಷ್ಟೇ ಈಗ ಚೇಂಜ್ ಆಗಿದ್ದೀವಿ ನಾವು ಬ್ಯಾಟ್ಸ್ಮನ್ಗಳು ಚೇಂಜ್ ಆಗಿದಂಗೆ ಬೌಲರ್ಗಳು ಚೇಂಜ್ ಆದಾಗೆ ಈಗ ಸುಧಾರತ್ ಅವರು ಬಂದಿದ್ದಾರೆ ಈಗ ರಾವಣ ಏನು ಅಂತ ಕೇಳಿ ಹನ್ನೆರಡನೇ ಪದ್ಯ ದೈವವೆಂದರಿದರಿದು ಮೂರ್ಖರ மை வழியனனு சரிசி தெய்வெந்தரி தரிது மூர்க்கர மை வழியனனு சரிசி சமரத செய் வழியலே சாவுது கர்த்தவியா ಭವನ ಕೈವಶಕ್ಕೆ ಗಲಿ ರೇ ಬಳಿಕ ಐವಡಿಯ ಹಗತ ನದಿ ಹೋಗುವೆನೂ ಸಹ ಭವನ ಕೈವಶಕ್ಕೆ ಗಲವೀರೇ ಬಳಿಕ ಐವಡಿಯ ಹಗತ ನದಿ ಹೋಗುವೆನೂ ಬೈವರು ಬೈಲಿಝಮೀ ಗವನೋ ಎಂದರ ಅಸುರೇ ರಾ ದೈವವೆಂದು ಅರಿದರಿದು ದೈವವೆಂದು ಅರಿದರಿದು ಮೂರ್ಖರ ಮೈವಳಿಯನ್ನು ಅನುಸರಿಸಿ ಸಮರದ ಸೈವಳಿಯಲೇ ನನಗೆ ಗೊತ್ತಿದೆ ರಾಮ ದೇವರು ಪರಮಾತ್ಮ ಅಂಥೇಳಿ ಹಾಗಾಗಿ ಜನ ಅನ್ಕೋಬೋದು ಏನೆಯ ರಾಮ ಸಾಕ್ಷಾತ್ ವಿಷ್ಣು ಸ್ವರೂಪಿ ಪರಮಾತ್ಮನ ಅವತಾರ ಅವನು ಪರಮಾತ್ಮ ದೇವರು ಅಂತ ಗೊತ್ತಿದ್ದು ಕೂಡ ಮೂರ್ಖರ ಥರ ಅವ್ನು ಎದುರಿಸೋಕೆ ಹೋಗಿದೆಯಲ್ಲ ಅಂತ ಜನ ಅನ್ಬೋದು ಆದರೆ ನಾನು ಪರಮಾತ್ಮ ಅಂತ ಗೊತ್ತಿದ್ದರೂ ನಾನು ಸಮರವನ್ನೇ ಯುದ್ಧವನ್ನೇ ಸಾರ್ತೀನಿ ಬೈವರು ಬೈವಲಿ ಬೈಯರು ಬೈವರು ಬೈಯಲಿ ಬೈಯಕ್ಕೊಳ ಬೈಕೊಳ್ಳಿ ಎಂಥ ಮೂರ್ಖ ಅಂದ್ರೆ ದೇವರು ಅಂತ ಗೊತ್ತಿದ್ದು ರಾಮನ ವಿರುದ್ಧ ಎದುರು ಅಂತ ಬೈದರೂ ಪರವಾಗಿಲ್ಲ ನನಗೆ ಒಳ್ಳೆಯ ಮೋಕ್ಷ ಬೇಕು ಅಂತಂದರೆ ನಾನು ಸಮರವನ್ನೇ ಸಾರ್ತೀನಿ ರಾಮನ ವಿರುದ್ಧ ಅಂತ ಬಹುಶಃ ನಾನು ಆಗ ಹೇಳಿದ ದುರ್ಯೋಧನರ ಮಾತುಗಳು ಕುಮಾರವ್ಯಾಸ ದುರ್ಯೋಧನ ಬಾಯಿನಲ್ಲಿ ಹೇಳೋ ಮಾತುಗಳು ನರಹರಿ ಕವಿ ರಾವಣನ ಹೇಳೋ ಮಾತುಗಳನ್ನೂ ನೀವು ಸಮೀಕರಿಸಿ ನೋಡ್ಬೋದು ಅಂತ ಕಾಣುತ್ತೆ ಹಾಗೆ ಹೇಳಿ ನಾನು ಯುದ್ಧವನ್ನೇ ಮಾಡ್ತೀನಿ ಅಂತಾನೆ ಅಷ್ಟೊತ್ತಿಗೆ ಹರಿದಿರುತ್ತೆ ಯುದ್ಧದ ತೀರ್ಮಾನ ಮಾಡಿ ಎದ್ದಿದ್ದಾನೆ ರಾವಣ ಮಗ ಇಂದ್ರಜಿತ್ತು ಬರ್ತಾನೆ ಇಂದ್ರಜಿತ್ತಿಗೆ ತನ್ನ ತಂದೆಯ ಸ್ಥಿತಿಯನ್ನು ಕಂಡು ಭಾಳ ಅನುಕಂಪ ಬಂದಿದೆ ಮತ್ತು ಕಪಿಸೇನೆಯ ಮೇಲೆ ಆಕ್ರೋಶ ಬಂದಿದೆ ನನ್ನಂಥ ವೀರ ಪುತ್ರ ಇದ್ದು ನಮ್ಮಪ್ಪ ಈ ಥರ ಕಂಗಾಲಾಗಿ ಕೂತ್ಯಾನ ಅಂತ ಹೇಳಿ ಇಂದ್ರ ಜಿತ್ತು ಇಲ್ಲ ಅಪ್ಪ ನೀನು ಪರ್ಮಿಷನ್ ಕೊಡು ನಾನು ಈಗಲೇ ಯುದ್ಧ ಭೂಮಿಗೆ ಹೋಗ್ತೀನಿ ನೀನೀಗ ಹಂಜಬೇಕಾದಿಲ್ಲ ಒಳಕಬೇಕಾದಿಲ್ಲ ನಿನ್ನ ಈ ತುಯ್ದಾಟ ನಿನ್ನ ಈ ಅಳಲು ನಿನ್ನ ಅಲವನ್ ಅಲವತ್ಕೊಳ್ಳೋದು ಇವೆಲ್ಲ ನೋಡಿ ನಾನು ಹೇಗೆ ಸಹಿಸ್ಕೊಳ್ಳೋಣ ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಾನು ನಾನು ಬದುಕಿದ್ದು ಸತ್ತಾಗತ್ತೆ ಅಪ್ಪ ನನಗೆ ನೀನು ಒಪ್ಪಣೆ ಕೊಡು ನಾನು ಈಗಲೇ ಯುದ್ಧ ಭೂಮಿಗೆ ಹೋಗ್ತೀನಿ ಅಂತ ಇಂದ್ರಜಿತ್ತು ತನ್ನ ತಂದೆಯನ್ನು ಸಂತಹಿಸ್ತಾ ತನ್ನ ಪರಾಕ್ರಮವನ್ನು ಸ್ವಾಭಿಮಾನವನ್ನು ಆತ್ಮಾಭಿಮಾನವನ್ನು ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ರಾವಣನ ಇನ್ನಿಲ್ಲದ ಹಾಗೆ ಕೇಳ್ತಾನೆ ಪರ್ಮಿಷನ್ ಕೊಡು ಪರ್ಮಿಷನ್ ಕೊಡು ಅಂತ ಆದರೆ ರಾವಣ ಹೇಳ್ತಾನೆ ಹಾಗೆ ನಾಜಿಗೆ ಹೋದುದರಿ ದರಿ ಮಿಗಿಲೇ ನೀನೇ ಜಗಳು ತಲೆಗಿಲ ಜಯಾಭಿಮುಖ ಪ್ರತಾಪ ಶಿಖಿ ಜಾಡ್ದ ಜಗುಳು ತಲಗಿ ದಲ ಜಿಮುಖ ಪ್ರತಾಪ ಶಿಖಿ ತಗರು ತಿರುಗಿದರೇನು ಮರು ಸಣ್ಣೆಗಳ ಸಮರವ ಜಯಿಸದೆ ಬೆರಗೆನಿಸುವೆನು ಬೆರಗನಿಸುವೆನೋ ಕೊಟ್ಟು ಕಳುಹೆಂದ ನರಹರಿ ಕವಿ ನಮ್ಮ ಶಿವಮೊಗ್ಗ ಹತ್ರದವರು ಹಾಗಾಗಿ ಅವನು ನೋಡಿದಾನೆ ಇತ್ತೀಚಿ ನಮ್ಮ ಕಾಲಘಟ್ಟ ಹೆಚ್ಚು ಕಮ್ಮಿ ನಮ್ಮ ಸ್ವಲ್ಪ ಕೆಲವು ವರ್ಷ ನೂರಾರು ವರ್ಷದ ಕೆಳಗೆ ಇರ್ಬೋದು ಅವನೆಲ್ಲೋ ಟಗರಿನ ಕಾಳಗ ಎಲ್ಲ ನೋಡಿದಾನೆ ಹಳ್ಳಿಯವ್ರು ಆಡಿಸೋದ ಹಾಗಾಗಿ ಅವನು ಹೇಳ್ತಿಯಾನೆ ಅಲ್ಲ ನನ್ನ ವೈಯಕ್ತಿಕವಾಗಿ ನನಗೆ ಆ ಪದ್ಯ ಇದೆ ಆ ನರಹರಿ ಕವಿಯ ಹಳ್ಳಿಗರ ಟಗರಿನ ಕಾಳಗ ಅಂತ ಆ ಟಗರಿನ ಕಾಳಗ ನೋಡಿರೋ ಅವನು ಇಂದ್ರಜಿತ್ ಬಾಯಿ ಹೇಳಿಸ್ತಾ ಇದ್ದಾನೆ ಇಂದ್ರಜಿತ್ ಅಪ್ಪನಿಗೆ ಧೈರ್ಯ ತುಂಬ ಕೇಳ್ತಿಯಾನೆ ರಾವಣನಿಗೆ ಅಪ್ಪ ಟಗರಿನ ಕಾಳಗೆ ನಾವು ನೋಡಿಲ್ವ ಒಂದು ಸಲ ಟಗರು ಗುದ್ದುತ್ತೆ ಆ ಟಗರು ಜೋರಾಗಿ ಗುದ್ದಿದ ತಕ್ಷಣ ಹಿಂದಕ್ಕೆ ಬಂದುಬಿಡುತ್ತೆ ಹಿಂದಕ್ಕೆ ಬಂದ ತಕ್ಷಣ ಟಗರು ಸೋತೋಯ್ತು ಅಂತ ಒಂದು ಗಳಿಗೆಗೆ ಹಿಂದಕ್ಕೆ ಬಂದಿರುತ್ತೆ ಇನ್ನೊಂದು ಸಲ ಸಂಗನೆ ಮಾಡಿ ಐ ಅಂತ ಬಾಯಿ ಬೆಂಚ್ ಅಪ್ಪರ್ಸಿದ್ರೆ ಟಗರು ಮುನ್ನುಗ್ ಮತ್ತೆ ಹಿಂದಕ್ಕೆ ಬಂದು ಟಗರು ಮುನ್ನುಗ್ ಗೆಲ್ಲೋಲ್ವಾ ನನಗೆ ಅಪ್ಪಳೆ ಕೊಡು ಮೂರು ಲೋಕಾನು ಗೆದ್ದು ಬರ್ತೀನಿ ಅಂತ ಈ ಯುದ್ಧ ಪಾಂಡವರು ಕರ್ರದೊಂದು ಕತೆ ಆದರೆ ಇದು ಸ್ಪೆಷಾಲಿಟಿ ಇದ್ರದ್ದು ಬೇರೆ ರಾಮಾಯಣದ್ದು ಮಹಾಭಾರತದಲ್ಲಿ ಮನುಷ್ಯರ ಮನುಷ್ಯರ ನಡುವಿನ ಹೋರಾಟ ಇಲ್ಲಿ ಹಾಗಲ್ಲ ದೇವತೆಗಳು ಒಂದು ಕಡೆ ಮನುಷ್ಯರು ಒಂದು ಕಡೆ ರಾಕ್ಷಸರು ಒಂದು ಕಡೆ ಇದು ತ್ರಿಕೋನ ಸ್ಪರ್ಧೆ ಚುನಾವಣೆ ಇದು ಹಾಗಾಗಿ ಇದು ಟ್ರ್ಯಾಂಗ್ಯುಲರ್ ಫೈಟ್ ಆಗ್ತಾ ಇದೆ ಇಲ್ಲಿ ಇಲ್ಲೇನಾಗಿದೆ ಮಹಾಘಠಬಂಧನ್ ಆಗ್ಬಿಟ್ಟಿದೆ ಇಲ್ಲೇನಾಗ್ಬಿಟ್ಟಿದೆ ಅಂತಂದರೆ ರಾಕ್ಷಸರು ಮತ್ತು ರಾಕ್ಷಸರನ್ನು ಬಗ್ಗಿ ಇಲ್ಲಿ ದೇವತೆಗಳು ಮತ್ತು ಮನುಷ್ಯರು ಒಂದಾಗ್ಬಿಟ್ಟಿದ್ದಾರೆ ಮಾನವ ಸ್ವರೂಪಿಯಾಗಿರುವ ರಾಮನು ಮತ್ತು ದೇವತೆಗಳು ಒಂದಾಗಿದ್ದಾರೆ ಯಾಕೆಂದರೆ ರಾವಣ ಈಗಾಗಲೇ ದೇವಲೋಕನ ಗೆದ್ದು ಬ್ರಹ್ಮ ಇಂದ್ರ ವರುಣ ವಾಯು ಎಲ್ಲರನ್ನ ಎಲ್ಲರನ್ನೂ ಕೂಡ ಗುಲಾಮರನ್ನು ಮಾಡಿಕೊಂಡು ಮನೆ ಒಳಗಡೆಯಲ್ಲಿ ಅವ್ರನ್ನೆಲ್ಲ ದಾಸನ ಮಾಡಿಟ್ಕೊಂಡ್ಬಿಟ್ಟಿದ್ದಾನೆ ಈಗಾಗಲೇ ಇವತ್ತಿನ ಈ ಕತೆ ನಾನು ಹೇಳ್ತಿರ್ಬೇಕಾದ್ರೆ ಈ ಪೊಸ್ ಪೊ ಪೊಸಿಷನ್ ನಿಮಗೆ ಸ್ಟೇಟಸ್ ಅರ್ಥ ಆಗಬೇಕು ಈಗಾಗಲೇ ಹದಿನೈದು ಇಪ್ಪತ್ತು ರಾಜ್ಯ ಗೆದ್ದಂಗೆ ಗೆದ್ಕೊಂಡ್ಬಂದ್ಬಿಟ್ಟಿದ್ದಾನವನು ಈಗಲೇ ದೇವ್ಲೋಕ ಅವನು ದೇವಲೋಕ ಗೆದ್ದುಬಿಟ್ಟು ಈಗ ರಾಮನ ಮೇಲೆ ಹೊಡ್ತಿರೋದು ಅವನು ಹಾಗಾಗಿ ಈಗ ರಾವಣ ಎದುರು ರಾವಣ ಎದುರಿಸ್ಬೇಕಾಗಿರೋದು ದೇವತೆಗಳನ್ನು ಎದುರಿಸ್ಬೇಕಾಗಿದೆ ಮಾನವರನ್ನು ಎದುರಿಸ್ಬೇಕಾಗಿದೆ ಅದಕ್ಕೆ ಇಲ್ಲಿ ಹೇಳ್ತಾರೆ ಗೆಲುವೆಲು ತ್ರೈಲೋಕ್ಯವ ಅಂತಾನೆ ಇಂದಿರುಸಿತು ಮೂರು ಲೋಕ ಗೆತ್ಕೊಂಡು ಬರ್ತಿಲ್ಲ ಪರ್ಮಿಷನ್ ಅಂತ ಆದರೆ ರಾವಣ ಒಪ್ಪಲ್ಲ ನೋಡು ವೆನು ತಮ್ಮನಲಿ ತಮ್ಮನ ಪಾಡು ತಪ್ಪಿದ ಬಳಿಕ ಪಂಥದ ಪಾಡು ಪಾಡಿನ ಮೇಲೆ ಪೌರುಷದ ಉರು ಪರಿಗ್ರಹದ ಮೋಡಿ ಮುರಿಯದೆ ಮನದ ಖಾಡಾ ಖಾಡಿಯಲಿ ಕೀರ್ತಿಯ ಜೋಡಿಸುವುದೇ ಜಾಣತನದ ಅಭಿಯೋಗ ತನಗೆ ನೋದ ಬೇಡ ಇಂದ್ರಚಿತ್ರು ಮಗನೇ ಈಗ ಬೇಡ ನೋಡುವೆನು ತಮ್ಮನಲ್ಲಿ ತಮ್ಮನ ಪಾಡು ತಪ್ಪಿದ ಮೇಲೆ ನೋಡೋಣ ಮೊದಲು ನೋಡುವೆನು ತಮ್ಮನಲ್ಲಿ ಈಗ ನಾನು ಮೊದಲ ಪ್ರಯೋಗ ತಮ್ಮನ ಮುಖಾಂತರ ಮಾಡ್ತೀನಿ ಕುಂಭಕರ್ಣನ ಕಣಕ್ಕೆ ಕಿಳಿಸ್ತೀನಿ ಆಮೇಲೆ ಕುಂಭಕರ್ಣನ ಪಾಡು ಹಾ ಹಾಳಾದರೆ ಆಗ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡೋಣ ಆಗಲು ಮಗನೇ ನನ್ನ ತಮ್ಮನ ವಿಫಲನಾದರೆ ನಾನೇ ಕಣಕ್ಕೆ ಕಿಳಿತೀನಿ ನಿನ್ನನ್ನು ಕಳಿಸೋದಿಲ್ಲಪ್ಪ ಅಪ್ಪ ಮಗಳ ಪುತ್ರ ವಾತ್ಸಲ್ಯ ಹಾಗಾಗಿ ಅವ್ರು ಹೇಳ್ತಾನೆ ನಿನ್ನನ್ನು ಕಳಿಸೋದಿಲ್ಲ ನಾನೇ ಹೇಳಿತೀನಿ ಕಾಡಾ ಖಾಡಿಯಲ್ಲಿ ಈ ರಣಾಂಗಣದ ಖಾಡ ಕಾಳಿ ಈ ಪದಗಳು ಸ್ವಲ್ಪ ಕುಮಾರವ್ಯಾಸನ ಪ್ರೇರಣೆಯಾಗಿದೆ ಕುಮಾರವ್ಯಾಸ ವ್ಯಾಸ ಹೇಳ್ತಾನೆ ಮನ್ಮೋಥನ ಖಾಡ ಕೇಳಿ ಅಂತ ದ್ರೌಪದಿ ಸ್ವಯಂವರಕ್ಕೆ ಬಳಸುವ ಪದ ಕುಮಾರವ್ಯಾಸ ತನ್ನ ಮಹಾಭಾರತದಲ್ಲಿ ಮನ್ಮೋಥನ ಖಾಡ ಖಾಳಿ ಅಂತ ಅಲ್ಲಿ ಎಲ್ಲರೂ ಕೂಡ ಆ ದ್ರೌಪದಿಯನ್ನು ಒರೆಸ್ಕೊಳ್ಳೋಕ್ಕೆ ಅವರೆಲ್ಲ ಟಚಪ್ ಕೊಟ್ಕೊಂಡು ಹೇರ್ ಟಚಿಂಗ್ ಎಲ್ಲ ಮಾಡಿಸ್ಕೊಂಡು ಎಲ್ಲ ಮಾಡಿಕೊಂಡು ರಾಜ ಮಹಾರಾಜರುಗಳು ತಮ್ಮ ರೂಪ ಲಾವಣ್ಯಗಳಿಂದ ಅವಳನ್ನು ಗೆಲ್ಲೋಕ್ಕೆ ಅಂತ ಬಂದ್ಯಾರಂತೆ ಅದಕ್ಕೆ ಅವನು ಹೇಳ್ತಾನೆ ಮಣಮತನ ಕಾಡ ಖಾಡಿ ಅಂತಾನೆ ಅದು ಮನುಮತನ ಕಾಡ ಖಾಡಿ ಆದರೆ ಇದು ಮನದ ಕಾಡ ಖಾಡಿ ಕವಿ ಬಳಸ್ತಾ ಇರೋ ಹಾಗಾಗಿ ಇಲ್ಲಿ ಅವನು ಹೇಳ್ತಾನೆ ಬೇಡಪ್ಪ ಈಗ ಸದ್ಯಕ್ಕೆ ಬೇಡ ಈಗ ನೀನು ಇರೋ ಸುಮ್ಮನೆ ಮೊದಲು ನಾನು ತಮ್ಮನ್ನ ಮಾಡ್ತೀನಿ ಈಗ ಅಂತ ಅಂತ ಹೇಳಿ ತಮ್ಮನ್ನ ಎಬ್ಸೋಕ್ಕೆ ತೀರ್ಮಾನ ಮಾಡ್ದೆ ಚಪ್ಪಾಳೆ ತಡ್ತಾ ಯಾರಪ್ಪಳೆ ಅಂದರು ಎಲ್ಲ ಬಂದರು ಏನು ಅಂದರು ಹೋಗಿ ಕುಂಭಕರ್ಣದ ನಿದ್ದೆಯಿಂದ ಎಬ್ಸಿಯಿಂದ ಕುಂಭಕರ್ಣದ ನಿದ್ದೆಯಿಂದ ಎಬ್ಬಿಸಬೇಕು ಅಯ್ಯಪ್ಪ ಇದೇ ಕಣ್ರಿ ಹರಸಾಹಸದ ಕೆಲಸ ಏನು ಕುಂಭಕರ್ಣದ ಆರು ತಿಂಗಳ ನಿದ್ದೆ ಒಂದು ಆರು ತಿಂಗಳು ಮುಗಿಯುವವರೆಗೆ ಅವನು ಎಬ್ಸು ಹಾಗೇ ಇಲ್ಲ ನಿದ್ದೆ ಮುಗಿಯೋದೇ ಇಲ್ಲ ಆರು ತಿಂಗಳ ನಿದ್ದೆ ಆರು ತಿಂಗಳ ಎಚ್ಚರ ಈಗ ಆರು ತಿಂಗಳ ಮುಂಚೆ ಎಬ್ಬಿಸ್ಬೇಕಾ ಬಂದ್ಬಿಟ್ಟಿದೆ ತಾಪತ್ರಯ ಅದು ಕಷ್ಟ ಆಗಿರೋದು ಹಾಗಾಗಿ ಈಗ ಅಂಥ ಕುಂಭಕರ್ಣದನ್ನ ನಿದ್ದೆಯಿಂದ ಎಬ್ಬಿಸಬೇಕು ಅಂತಂದರೆ ಅದಕ್ಕೆ ಏನೆಲ್ಲ ಸಿದ್ಧತೆಗಳು ಏನೆಲ್ಲ ಪ್ರಯೋಗಗಳು ಅವನನ್ನು ಎಬ್ಬಿಸೋದು ಬಗೆ ಹೇಗೆ ಕುಂಭಕರ್ಣನ ಆ ನಿದ್ದೆಯಿಂದ ಎಬ್ಸೋದು ಹೇಗೆ ಅದಕ್ಕೆ ಮಾಡಿಕೊಂಡ ವ್ಯವಸ್ಥೆ ಅದಕ್ಕೆ ತಯಾರಿ ಆಗಿ ನಾಳೆ ಬೆಳಗ್ಗೆ ಕುಂಭಕರ್ಣನ ನಿದ್ದೆಯಿಂದ ಎಬ್ಬಿಸುವ ಎಕ್ಸ್ಪೆರಿಮೆಂಟ್ ಪ್ರಯೋಗ ಚಾಲನೆ ಆಗುತ್ತೆ ಅಂತ ಗೊತ್ತಾಯಿತು ಅದಕ್ಕೆ ಕವಿ ಹೇಳ್ತಾನೆ ಕವಿ ಕಲ್ಪನೆಗಳು ಎಂಥ ಕಲ್ಪನೆ ಅಂದರೆ ಇದು ಒಂದು ಇತಿಹಾಸದಲ್ಲಿ ನಭೂತೋನ ಭವಿಷ್ಯತಿ ಅನ್ನುವಂಥದ್ದು ನರಹರಿ ಕವಿಯ ದೃಷ್ಟಿಯಲ್ಲಿ ಇದೊಂದು ನಭೂತೋನ ಭವಿಷ್ಯತಿ ಕುಂಭಕರ್ಣನನ್ನು ಆರು ತಿಂಗಳಿಗೆ ಮುಂಚೆ ನಿದ್ರೆಯಿಂದ ಎಚ್ಚರ ಮಾಡುವಂಥದ್ದು ಇದೆಯಲ್ಲ ಇದು ಒಂದು ಯಾರು ಗ ಊಹಿಸಲಾರದಂಥ ಅಸಾಮಾನ್ಯವಾದ ಘಟನೆ ಆ ಘಟನೆ ಹೇಗಾಗುತ್ತೆ ಅನ್ನೋ ಕುತೂಹಲ ನಮ್ಮಂಥೋರು ನಿಮ್ಮಂಥವ್ರು ಜನಸಾಮಾನ್ಯರಿಗಿರಲಿ ಸೂರ್ಯನಿಗೇನೆ ನಾಳೆ ಬೆಳಕರಿದ ಎಷ್ಟೋತ್ಕಪ್ಪ ಅಂತ ಕಾಯ್ತಿದ್ದಂತೆ ಸೂರ್ಯ ಸೂರ್ಯ ಬೆಳಕರಿಗೂದು ಎಷ್ಟೋತ್ಕಪ್ಪ ಈ ಘಟನೆ ನೋಡೋಣ ಅಂತ ಅವನಿಗೆ ಆಚೆ ಆಗಿದೆಯಂತೆ ಕಲ್ಪನೆ ಅದ್ಭುತವಾಗಿದೆ ಹತ್ತೊಂಬತ್ತು ಕುಂಭಕರ್ಣನನು ಎಬ್ಬಿಸುವ ಬೋ ರಂಭವನು ಸಲೆ ನೋಡಲೆಂದು ಜೇದಿ दिशाङ्गना सुरतोपचारकदरं भणद अगलिसुता तिमिरविजृम्भणनु मणिखचितरधदिं दडर्दनु अम्बरवा ಕವಿ ಒಂದು ಅದ್ಭುತವಾದ ರೂಪಕ ಕಟ್ಕೊಡ್ತಾನೆ ಹೇಗೆ ಅಂದರೆ ಸೂರ್ಯನಿಗೆ ಆತ್ರ ಆಗಿದೆಯಂತೆ ಅವಸರ ಆಗಿದೆಯಂತೆ ಬೆಳೆ ಕರಿಯೋದು ಬೆಳೆ ಕರಿದ್ರೆ ಆ ಕುಂಭಕರ್ಣನ ಎಬ್ಸುವಂಥ ಒಂದು ಹೋರಾಟನ ನೋಡಬೇಕು ಅಂತ ಅವನಿಗೆ ಕಾತ್ರತೆ ಇದೆ ಹಾಗಾಗಿ ರಾತ್ರಿ ಮಲ್ಕೊಂಡಿದ್ದಂತೆ ಬೆಳೆ ಕರೀತಾ ಇದೆ ಮಧ್ಯರಾತ್ರಿ ಆಗಿ ಬೆಳಗಿನ ಇದೆ ಸೂರ್ಯ ತನ್ನ ಸ ರತಿಕ್ರೀಡೆಯಲ್ಲಿ ನಿರತನಾಗಿ ಪೂರ್ವಾಂಗಣಿಯನ್ನು ತಬ್ಬಿಕೊಂಡು ಮಂಚಿನ ಮೇಲೆ ಮಲ್ಕೊಂಡಿದ್ದಾನಂತೆ ಅದ್ಭುತವಾದ ಕಲ್ಪನೆ ರಮ್ಯವಾದ ಕಲ್ಪನೆ ಕವಿಯಲು ಹಾಗೇ ಅದ್ಭುತವಾದ ರೂಪಕ ರವಿ ಸೂರ್ಯ ಪೂರ್ವಾಂಗನಿಯೊಂದಿಗೆ ರತಿಕ್ರೀಡೆಯಲ್ಲಿ ನಿರತನಾಗಿ ಬಿಗಿರಪ್ಪಿ ತೋಳುಗಳಲ್ಲಿ ಮಂಚನ ಮೇಲೆ ಮಲ್ಕೊಂಡೋನು ಒಂದು ಹೇ ಕುಂಭಕರ್ಣೊಂದೆ ಪುಸ್ತಕ ಕಾರ್ಯ ಸಾಲ ನಡೆಯುತ್ತಲ್ವ ಒಂದು ತನಸಿದ ತಕ್ಷಣವೇ ಆ ಪೂರ್ವಾಂಗನೆಯ ಸ್ತ್ರೀನಿಂದ ತನ್ನ ತೋಳುಗಳನ್ನು ಬಿಡಿಸ್ಕೊಂಡು ಕಣ್ಣು ಉಚ್ಕೊಂಡು ಬಚ್ಚರ ಮಲಗು ಕಣ್ಣ ಅಂತ ಹೇಳಿಲ್ಲ ಅಷ್ಟೇಯ ಇನ್ನೆಲ್ಲ ಹೇಳ್ಬಿಟ್ಟಿದ್ದಾನೆ ಹಾಗೆ ಎದ್ದೋನೆ ತೋಳುಗಳನ್ನು ಬಿಡಿಸ್ಕೊಂಡು ಇಮ್ಮಿಡಿಯೇಟಾಗಿ ನಾನು ಅರ್ಜೆಂಟ್ ಆಕಾಶಕ್ಕೆ ಹೋಗಬೇಕು ಅಂತೇಳಿ ರಥವನ್ನೇರಿ ಆಕಾಶಕ್ಕೆ ಬಂದ ಅಂತ ಹೇಳ್ತಾನೆ ಅಂದರೆ ಸೂರ್ಯೋದಯವಾಯಿತು ಅನ್ನೋದಕ್ಕೆ ಸೂರ್ಯನೂ ಅಷ್ಟು ಕಾತರಾಗಿದ್ದ ಅದ್ಭುತವಾದ ರೂಪಕನ ಕಟ್ಟಿಕೊಡ್ತಾನೆ ನರಹರಿ ಕವಿ ಬಂದ ಸೂರ್ಯನೂ ಬಂದ ಈಗ ಎಬ್ಬಿಸುವ ಪ್ರಕ್ರಿಯೆ ಆರಂಭ ಆಗಬೇಕು ಅದಕ್ಕೆ ಹೇಗೆ ಎಬ್ಬಿಸಬೇಕು ಅದಕ್ಕೆ ಏನು ತಂತ್ರ ಮಾಡಬೇಕು ಎಂಬ ಕಾರಣನ ಅದಕ್ಕೆ ತಕ್ಷಣವೇ ಆಪ್ತಾಲೋಚನೆ ಆಗಬೇಕಾಗತ್ತೆ ಆ ಯುದ್ಧ ತಂತ್ರಗಳನ್ನು ಸಮರ ತಂತ್ರಗಳನ್ನು ಎಲ್ಲರ ಮುಂದೆ ಓಪನ್ ಆಗಿ ಹೇಳ್ಕೊಳಕ್ಕಾಗಲ್ಲ ಈಗ ಹೇಳ್ಕೊಳ್ಳೋ ಸ್ಥಿತಿನಲ್ಲೂ ರಾವಣ ಇಲ್ಲ ಹಾಗಾಗಿ ಕೆಲವೇ ಕೆಲವ ಒಂದು ಕಿಚನ್ ಕ್ಯಾಬಿನೆಟ್ ಕರ್ಕೊಂಡು ತೀರ್ಮಾನ ಮಾಡ್ತಾ ಇದ್ದಾನೆ ರಾವಣ ಸಭೆಗೆ ಬಾರದೆ ನಾಚಿ ಸಭೆಗೆ ಬಾರದೆ ನಾಚಿ ಬಳಿಕ ಒಳ ಸಭೆಯೊಳಗೆ ಮಂತ್ರಿ ಮಂತ್ರಿಪ್ರಭುಗಳನ್ನು ಕರೆಸಿದನು ಕೇಳಿದನು ಅವರ ಮನದನೂ ಉಭಯ ಮತದ ಏಕಾರ್ಥದಲ್ಲಿ ಬಳಿಕ ಅಭಯಪೂರ್ಣನ ಕುಂಭಕರ್ಣನ ರಣ ಕೆಬ್ಬಿಸಲು ಮೀಸಿದ ನಾನಾಗಲೇ ಹೇಳಿದಾಗೆ ಮಂತ್ರಿಗಳನ್ನು ಕರೆಸ್ಕೊಂಡ ಎಲ್ಲ ಚದರನ್ನು ಹೊರಗೆ ಕಳಿಸ್ತಾ ತನ್ನ ಒಳಗಿನ ಒಳಗಿನ ಕೊಠಡಿಯಲ್ಲಿ ಕೂತ್ಕೊಂಡು ಕೆಲವೇ ಕೆಲವು ಆಪ್ತ ಸಚಿವರ ಜೊತೆ ತೀರ್ಮಾನ ಮಾಡಿ ಪ್ಲ್ಯಾನ್ ಏನು ಮಾಡಬೇಕು ಅಂತ ಮಾಡಿದ ಕೊನೆಗೆ ಈ ಥರದ ಮೂಲಕ ಕುಂಭಕರ್ಣನ ನಿದ್ರೆಯಿಂದ ಎಪ್ಸೋಣ ಅಂತ ಪ್ಲ್ಯಾನ್ ಮಾಡಿದ ಕುಂಭಕರ್ಣನ ನಿದ್ರೆಯಿಂದ ಎಬ್ಸಕ್ಕೆ ಎಷ್ಟು ಥರದ ಪ್ರಯತ್ನಗಳಾಯಿತು ಹೇಗಾಯಿತು ಅನ್ನೋಕ್ಕೆ ಕವಿ ಒಂದು ಹತ್ತಿಪ್ಪತ್ತು ಪದ್ಯಗಳು ಬರೀತಾರೆ ನನಗೆ ನಮ್ಮ ಅಮ್ಮ ಅಪ್ಪಣೆ ಕೊಟ್ಟು ನಾನು ಇಪ್ಪತ್ತು ಪದ್ಯನೂ ಓದಿಸ್ಬಿಡ್ತಿದ್ವಿ ನೀವು ಐವತ್ತೊಂದು ಪದ್ಯ ಬರ್ಕೊಟ್ಟಿದ್ದೀರ ನಾನು ಹದಿನೇಳು ಪದ್ಯ ಕಟ್ ಮಾಡಿದ್ದೀನಿ ಈಗ ಯಾಕೆ ಅಂತಂದರೆ ಯಾಕೆ ಅಂತಂದರೆ ಇದು ಅಷ್ಟು ಹೇಳೋಕ್ಕೆ ಆಗೋದಿಲ್ಲ ಈಗ ಪದ್ಯಗಳಲ್ಲಿ ಹೇಳೋಕ್ಕಾಗಲ್ಲ ಆದರೆ ಆ ಹದಿನೇಳು ಪದ್ಯಗಳು ನಾನು ಏನು ಕಟ್ ಮಾಡಿದ್ದೀನಿ ಅದೇ ಟೈಮ್ ಇಲ್ಲ ಅಂತ ಕಟ್ ಮಾಡಿರೋದು ಆ ಹದಿನೇಳು ಪದ್ಯಗಳು ಕುಂಭಕರ್ಣನನ್ನು ನಿದ್ದೆಯಿಂದ ಎಬ್ಸೋಕ್ಕೆ ಏನೆಲ್ಲ ಮಾಡಿದರು ಪ್ರಯತ್ನ ಅಂತ ಅನ್ನೋದು ಆ ಹದಿನೇಳು ಪದ್ಯನ ಒಂದು ಸಾರಾಂಶನ ಒಂದು ಪದ್ಯದಲ್ಲಿ ಈಗ ಸುಧಾರತ್ನ ಅವ್ರು ಹೇಳ್ತಾರೆ ತುಳಿಸುವುದು ಗಜ ಘಾಟೆಗಳ ಈ ಕುಳಗಳ ಒಡೆ ಮುರಿದು ಜಡಿದ ಬಳಿಸುವುದು ಕಬ್ಬುಲದ ಕೊಡತಿಗಳೂ ಹಲವು ಕುರಿ ಕೋಣಗಳ ಹೊಗೆಸುವುದು ಹೆಬ್ಬರೆಗಳನ್ನು ಕಿವಿಗಳ ಬಳಿಗೆ ಬೊಬ್ಬೆಡಿಸುವುದು ಹೆಬ್ಬರೆಗಳನ್ನು ಕಿವಿಗಳ ಬಳಿಗೆ ಬೊಬ್ಬೆಡಿಸುವುದು ಹೊಸುವುದೋ ತಲೆಯಲ್ಲಿ ಹೊಸಬೂದು ತಲೆಯಲಿ ಅಲಗುಗಳ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷೆ ಗಂಗಮ್ಮನವ್ರು ನಮಗೆ ಅಪ್ಪಣೆ ಕೊಟ್ಟಿರೋದು ಇಲ್ಲಿ ಕರ್ಕಂಬಂದಿರೋದು ಗಂಗಮ್ಮನವ್ರು ಏನಾದರೂ ನಮಗೆ ಅಪ್ಪಣೆ ಕೊಟ್ಟಿದ್ದರೆ ಹದಿನಾಲ್ಕು ಪದ್ಯವೂ ಸ್ವಾರಸ್ಯವಾಗಿದೆ ಇವತ್ತೆಲ್ಲ ಬರೀ ಬೇರೆ ಬಿಟ್ಟು ಬರೀ ಕುಂಭಕರ್ಣನ ಏನು ಹಟ್ಟರು ಕಿವಿ ಒಳಗಡೆ ಏನು ಹಾಕಿದ್ರು ಕಣ್ಣಿಗೆ ಏನು ತಿಳಿದ್ರು ಪಕ್ಕಿಗೆ ಏನು ಹೇಳಿದ್ರು ಇದನ್ನೇ ಇವತ್ತೆಲ್ಲ ವರ್ಣಿಸ್ಕೊಂಡು ಕೂತ್ಕೋಬೋದಿತ್ತು ಆದರೆ ಗಂಗಮ್ಮ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ಹಾಗಾಗಿ ನೀವು ಬೈಕ್ಗಳ ಅವರು ಬೈಕ್ಗಳಿ ಆದ್ದರಿಂದ ಹೇಳಿ ಈಗ ಒಂದು ಪದ್ಯ ಇನ್ನೊಂದು ಸಲ ಅದೇ ಪದ್ಯನ ಈಗ ಸುಧಾಮೂರ್ತಿಯವರು ಓದ್ತಾರೆ ಇನ್ನೊಂದು ಸಲ ಸರಿಯಾಗಿ ನಿಮಗೆ ಅರ್ಥ ಆಗಿಬಿಡುತ್ತೆ ತುಳಿಸೂಬೋದು ಗಾಜೆಗಳ ಇಕ್ಕೊಳಗಳೆಯಿಂದ ಒಡೆ ಮುರಿದು ಜಡಿದ ಕಬ್ಬುನದ ಕೊಡತಿಗಳ ಮೋಗಿನಲ್ಲಿ ಹಲವು ಕುರಿ ಕೋಣಗಳ ಹೊಗೆದೋ ಉಲಿವ ಹೆಬ್ಬರೆಗಳನ್ನು ಕಿವಿಗಳ ಬಳಿಯ ಬಬ್ಬಿಡಿಸುವುದೋ ಹೊಸವುದೋ ತಲೆಯಲ್ಲಿ ಅಲಗುಗಳ ನಿಮ್ಗೆ ಅರ್ಥ ಆಗಿರಬೇಕು ಆನೆಗಳನ್ನು ದಂಡುಗಳನ್ನು ತಗೊಂಡು ಬಂದು ತುಳಸುವುದು ಕುಂಭಕರ್ಣನ ಮೈ ಮೇಲೆ ಆನೆಗಳನ್ನು ತಂದು ಸಾವಿರಾರು ಆನೆಗಳು ತಂದು ತುಳಿಸುವುದು ಆಮೇಲೆ ಕಿವಿಗಳ ಹತ್ರ ಲಕ್ಷಾಂತರ ಭೋರ್ಗರಿಯುವಂಥ ಇವುಗಳಂತವು ಶಬ್ದ ಮಾಡುವಂಥವುಗಳು ತಗೊಂಬಂದು ಶಬ್ದ ಮಾಡಿಸೋದು ಅವನ ಮೂಗಿನ ಹಳ್ಳಿಗಳಿಗೆ ಸಾವಿರಾರು ಕುದಿ ಕೋಣಗಳನ್ನು ತುರ್ಕೋದು ಅಂದರೆ ಅದರ ಭೀಕರತೆ ಆಗ್ತಾಬೋದು ಇದೆಲ್ಲ ಉಂಟೆ ಅಂತ ನೆನ್ನೆ ಎಸ್ ಎಲ್ ಭೈರಪ್ಪನವ್ರು ಹೇಳಿದ್ರೆ ದಮಸ್ಥೆಯಲ್ಲಿ ಇಟ್ಕೊಂಬಳಿ ರಾಮಾಯಣ ಮಹಾಭಾರತ ಕೆಲವು ಸಂದರ್ಭದಲ್ಲಿ ಕಾಲ್ಪನಿಕವೂ ಹೌದು ಕಟ್ಟುಕತಿಯೂ ಹೌದು ಅಂತ ಹಾಗಾಗಿ ಕುಂಭಕರ್ಣನ ಅಕರಾಳ ವಿಕರಾಳ ಸ್ವರೂಪ ನಿಮಗೆ ಹೇಗಾರು ತಗೊಳ್ಳಿ ಒಟ್ಟಲ್ಲಿ ಅವನು ನಮಗೆ ಯಾವ ಥರದಲ್ಲೂ ತೊಗೋಬೇಕು ಅದು ಸಂಕೇತ ಅವನು ದೌಷ್ಟ್ಯದ ಸಂಕೇತ ವಿಕೆಡ್ನೆಸ್ ಅದರ ಸಂಕೇತ ಅವನಷ್ಟೇ ಹಾಗಾಗಿ ಅವನು ಯಾರು ಕೆಟ್ಟೋರು ಅಂದರೆ ಅವನು ಇಂಥ ಕೆಟ್ಟೋನು ಅಂದರೆ ಅನ್ಬೇಕಾದ್ರೆ ಅವನಿಗೆ ಇಷ್ಟಿದ್ರೆ ಅವ್ ಇಷ್ಟು ಮಾಡಿ ಹೇಳ್ತೀವಿ ಹಾಗಾಗಿ ಅಕರಾಳ ವಿಕರಾಳದ ಉತ್ಪ್ರೇಕ್ಷೆ ಏನು ಅಂದರೆ ಅವನ ದೌಷ್ಟ್ಯದ ಸಂಕೇತವನ್ನು ಕವಿ ಮನದಟ್ಟಿಗೆ ಮನಕ್ಕೆ ಮುಟ್ಟುವ ಹಾಗೆ ಹೇಳ್ತೀನಿ ಹಾಗಾಗಿ ಆನೆಗಳಲ್ಲ ತುಳಸಿರಿ ಕುರಿ ಕೋಣಗಳನ್ನು ಅವನ ಮೂಗಿನ ಹೊಳ್ಳೆಗಳಿಗೆ ಹಾಕಿರಿ ದೊಡ್ಡ ದೊಡ್ಡ ನಗಾರಿಗಳನ್ನು ತಂದು ಕಿವಿ ಹತ್ರ ಬಳಿರಿ ಕಾಲ ಕಬ್ಬಳ ಮನ ತಂದು ಮೈಗೆ ಸುಡಿರಿ ಅಂಥೇಳಿ ಇಷ್ಟೆಲ್ಲ ಮಾಡ್ತೀವಿ ಇಷ್ಟೆಲ್ಲ ಇದನ್ನೆಲ್ಲ ಮಾಡಿದ್ರೆ ಅವನು ಕೊಡ್ಕೊಂಡು ಮರ್ಕೊತೀನಿ ಕುದಿ ಕೋಣಗಳನ್ನು ಹಾಕಿದರೆ ಹ್ಞೂ ಅಂದ ತಕ್ಷಣ ಅಷ್ಟು ವಾಪಸ್ ಅಂತೆ ಹೀಗಾಗಿ ಅವನ ಸ್ಥಿತಿ ಹೇಗಿದೆ ಅನ್ನೋದನ್ನು ಹದಿನಾಲ್ಕು ಪದ್ಯ ನಾನು ಹೇಳೋಕ್ಕಾಗ್ತಿಲ್ಲ ಏನೆಲ್ಲ ಮಾಡಿದ್ರು ಹ್ಞೂ ಹ್ಞೂ ಕುಂಭಕರ್ಣದ ನಿದ್ದೆ ಒಂಚೂರು ಆಗಲಿಲ್ಲ ಜಪ್ಪ ಆಗಲಿಲ್ಲ ಗೊರಕೆ ಹೊಡ್ಕೊಂಡೇ ಮಲ್ಕೊಂಬಿಟ್ಟಿದ್ದಾನೆ ಬಂದು ಹೇಳಿದರು ರಾವಣನಿಗೆ ರಾವಣ ಹ್ಞೂ ಏನೆಲ್ಲ ಮಾಡಿದ್ವಿ ಕುಂಭಕರ್ಣನ ಎಪ್ಸೋಕ್ಕಾಗಲಿಲ್ಲ ಅಂತ ತಕ್ಷಣವೇ ರಾವಣ ಏಯ್ ಅಂದ ಏಯ್ ಅಂದ ಯಾರಿಗೆ ರಾವಣ ಏಕ ಏಯ್ ಬರೋ ಇಲಿ ಅಂದ ರಾವಣ ಯಾರನ್ನು ಏಕವಚ್ಂದರೆ ಬರೋ ಇಲಿ ಅಂತಿದ್ದಾನೆ ಯಾರು ಗೊತ್ತಾ ಬ್ರಹ್ಮನಿಗೆ ಏಯ್ ಬ್ರಹ್ಮ ಬರೋ ಇಲಿ ಒಂದು ನಾನು ಆಗಲೇ ಹೇಳಿದ್ದೆ ಎಲ್ಲ ಅವ್ರ ಮನೆಗೆ ಗುಲಾಮರಾಗ್ಬಿಟ್ಟಿದ್ರು ಸೋತು ಹಾಗಾಗಿ ಈಗ ತಕ್ಷಣವೇ ಇವನಿಗೆ ಆರು ತಿಂಗಳು ನಿದ್ದೆ ಆರು ತಿಂಗಳು ಎಚ್ಚರ ಅಂತ ವರ ಕೊಟ್ಟವನು ಯಾರೋ ಬ್ರಹ್ಮ ಆದ್ದರಿಂದ ತಕ್ಷಣವೇ ಇವಾಗ ಯಾವಾಗ ಜಿಪ್ಸಕ್ಕಾಗಲಿಲ್ಲ ತಕ್ಷಣವೇ ಹೇಗಿದ್ದರೂ ಬ್ರಹ್ಮನೆಲ್ಲ ಕಟ್ಟಾಕಿದ್ದ ಒಂದು ರೂಮಲ್ಲಿ ಏಯ್ ಬ್ರಹ್ಮ ಬರೋ ಅಂದ ಬ್ರಹ್ಮ ಬಂದು ನಿಂತ್ಕೊಂಡ ರಾವಣನ ಎದುರುಗಡೆ ಬ್ರಹ್ಮ ಸೃಷ್ಟಿಕರ್ತ ಹೇಗೆ ಬಂದಂತೆ ಗೊತ್ತಾ ರಾವಣನ ಎದುರಿಗೆ ಗದ ಗದನೆ ನಡುಗುದ ಯುಗ್ವಯವದನ ಕೈ ಮುಗಿದು ಎನ್ನ ಬರಿಸಿದ ಹದನದೇನೋ ಏನೇ ಗದಗದನೆ ನಡುಗುತ. ಯುಗದ್ವಯವದನ ಕೈ ಮುಗಿದು ಎನ್ನ ಬರಿಸಿದ ಹದನದೇನೋ ಏನೇ ಹರವಸವೇ ನೀ ಬೆಸಗುಂಬ ಹದನ ಬೇರೆನು ಯಿ ಜನಾ ಮಾತಿದು ಹೋಗು ಬೇಗ ಎನಲು ಯದಯ ಕೈಯಲ್ಲಿ ವರಿ ಎದೆಯ ಕೈಯಲ್ಲಿ ನೇ ಐ ಐತಂದನು ಅವನಡೆಗೆ ಬ್ರಹ್ಮ ಗದಗದೇ ನುಡುಗುತ್ತ ಯುಗ ಕರದ್ವಗ ಕರಯುಗವ ಜೋಡಿಸುತ್ತ ಎರಡು ಕೈ ಜೋಡಿಸ್ಕೊಂಡು ಬೆನ್ನು ಬಾಗಿ ಗದಗದ ನುಡುತ ಸ್ವಾಮಿ ನಾನು ಕರೆದಿದ್ದು ಯಾಕೆ ಅಂತ ಬಂದಂತೆಲ್ಲ ಕಾಕಳಿ ಬ್ರಹ್ಮನ ಸ್ಥಿತಿ ಹೇಗಾಗಿರಲ್ಲ ರಾವಣನ ಮುಂದೆ ಬ್ರಹ್ಮ ಗದಗದನೆ ನೋಡುಗುತ್ತಾ ಬಂದು ನನ್ನ ಯಾಕೆ ಕರೆದ್ರಿ ಸ್ವಾಮಿ ಅಂತ ಗದಗುಟ್ಕೊಂಡು ಕೇಳಿದರೆ ಯಾಕೆ ಕರೆಸಿದ್ದೂ ಗೊತ್ತಾಗಿಲ್ವ ನನಗೆ ಅವೆಲ್ಲ ನನಗೆ ಗೊತ್ತಿಲ್ಲ ನನ್ನ ತಮ್ಮನ್ನೇ ಬಿಸ್ಕೊಂಡು ಬಾ ಹೋಗು ಅನ್ನಂತ ರಾವಣ ನನ್ನ ತಮ್ಮನ್ನ ನೇಪುಸ್ಕೊಂಡು ಬಾ ಹೋಗು ಅಂತ ಆಮೇಲೆ ವಿಧಿ ಇಲ್ಲ ತಾನೇ ಕೊಟ್ಟಿರುವ ಆರು ತಿಂಗಳು ಮಲ್ಕ ಅಂತ ಹೇಳಿರೋನು ಇವನೇ ಆರು ತಿಂಗಳು ಎದ್ದೇಳು ಅಂತ ಹೇಳಿರೋನು ಇವನೇ ಈಗ ಬ್ರಹ್ಮನೇ ಹೋಗಿ ಬರಬೇಕಾಗಿದೆ ಹಾಗಾಗಿ ಅವನಿದ್ದೋನು ಆ ಅಣ್ಣನ ಅಪ್ಪಳಿನ ಪಡ್ಕೊಂಡು ಈಗ ಹೋಗಿ ಬ್ರಹ್ಮ ಅಲ್ಲಿ ಕುಂಭಕರ್ಣನ ಹತ್ರ ಇವರೆಲ್ಲ ಅಷ್ಟೊತ್ತಿಗೆ ಕೊಂಬು ಕಹಳೆ ಆನೆ ಕುರಿ ಕೋಳ ಎಲ್ಲ ಏನೇನು ಮಾಡಿ ಅವನ ಲಿಪ್ಸಕ್ಕಾಗಿತ್ತಿಲ್ಲ ಬ್ರಹ್ಮ ಬಂದು ಕಮಂಡಲದಿಂದ ನೀರು ತಗೊಂಡು ಏನೋ ಒಂದು ಮಂತ್ರ ಹೇಳಿ ಚುಮುಕಿಸ್ತಾ ಕುಂಭಕರ್ಣ ಎದ್ದ ಅಂದರೆ ಹೇಗಾಯಿತು ಗೊತ್ತಾಯ್ತಲ್ಲ ಈಗ ಕುಂಭಕರ್ಣ ಎದ್ದ ಎದ್ದೋನೆ ನನಗೆ ಇದೆ ಏನಂತವನು ಆ ಪದ್ದುಗಳನ್ನ ಓದಿಸ್ತಿಲ್ಲ ಆ ಕಂಬಕರ್ಣ ಕುಂಭಕರ್ಣ ಹಸುವು ಅವನ ಹೊಟ್ಟೆ ಬಾಕತನ ಅವನು ಎಷ್ಟು ಕುದಿ ತಿಂದ ಎಷ್ಟು ಕೋಳಿ ತಿಂದ ಎಷ್ಟು ಏನೇನು ತಿಂದ ಆ ತಿಂದ ಪದಿ ತಿಂದ ಮೇಲೆ ಬಂಡಿಗಟ್ಟಲೆ ವಿಳ್ಳೇದೆ ಬಂಡಿಗಟ್ಟಲೆ ಆಳಿಕೆ ಬಂಡ್ಗಟ್ಲೆ ಸುಣ್ಣ ಅವನ ಸ್ಥಿತಿ ನಾನು ವಿವಸಕ್ಕೆ ಹೋಗ್ತಿಲ್ಲ ಎಲ್ಲ ಆಗಿ ಏನೀಗ ಅಂತ ಅಣ್ಣ ಅವರು ಬರೋಕ್ಕೆ ಹೇಳಿದ್ದಾರೆ ಯುದ್ಧಕ್ಕೆ ಸಿದ್ಧವಾಗಬೇಕು ಅಂತ ಬಂದಂತೆ ಅಣ್ಣನ ಹತ್ರ ಕುಂಭಕರ್ಣ ಕುಂಭಕರ್ಣ ಇಂಥ ರುದ್ರ ಭಯಂಕರ ಅವನ ಬಾಯಿಯಲ್ಲಿ ನರಹರಿ ಕವಿ ಹೇಳಿಸ್ತಾನೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಕುಂಭಕರ್ಣನ ಬಾಯಿಯಲ್ಲಿ ಕೆಡಿಸಿದನು ಅನ್ಯವನಿತ ಕೃತಿಯಲಿ ಮನವಿಕಿ ಮಹಿಮಾ ಪ್ರಕರಣದ ಪೌರಸ್ತ್ಯವಂಶದ ವಿಬಲ ವೈಭವ ಮಕರಕೇತನಸ್ತ್ರ ನಿರ್ಬಾಧಕವೇ

ಅಣ್ಣನ ಹತ್ರ ಬರ್ತಾ ಇರಬೇಕಾದ ಕುಂಭಕರ್ಣ ಸ್ವಗತ ತನ್ನಲ್ಲಿ ತಾನು ಹೇಳ್ಕೋತೇನೆ ಛೇ ನಮ್ಮ ಅಣ್ಣ ಎಂಥ ತಪ್ಪು ಮಾಡಿಬಿಟ್ಟ ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗಿ ನಮ್ಮ ಪೌಲಸ್ತ್ಯ ವಂಶವನ್ನು ಈ ಸ್ಥಿತಿಗೆ ತಂದ್ಬಿಟ್ಟನೆ ನಾವೆಲ್ಲ ಪೌಲಸ್ತ್ಯ ವಂಶದವರು ಅಂತ ಎಷ್ಟು ಹೆಮ್ಮೆ ಪಟ್ಕೋತಾ ಇದ್ವಿ ಹೋಗಿ ಹೋಗಿ ಅವನು ಯಾವನೋ ರಾಮನ ಹೆಂಡತಿ ಕರ್ಕಂಬರಕ್ಕೆ ಹೋಗಿ ಅವನ ಕಾಮಕತನದಿಂದ ಅವನನ್ನು ಎಳ್ಕೊಂಡು ಬಂದು ಈ ಬೇಡದ ಯುದ್ಧ ತಗೊಂಡು ಬಂದು ನಮ್ಮ ವಂಶನ ಈ ಸ್ಥಿತಿಗೆ ತಂದು ನಾವೆಲ್ಲ ಕೂಡ ಈ ರೀತಿ ಬೀದಿ ಪಾಲಾಗೋ ಹಾಗೆ ಮಾಡಿಬಿಟ್ಟಲ್ಲ ನಮ್ಮ ಅಣ್ಣ ಏನೇ ಆಗಲಿ ನಮ್ಮ ಅಣ್ಣ ಮಾಡಿದ ಈ ಲಂಪಟತನದ ಕಾಮಕತನದ ಕೆಲಸಕ್ಕೆ ನಮ್ಮ ವಂಶನೂ ನಿರ್ವಂಶ ಆಗತ್ತೆ ನಾವೂ ಹಾಳಾಗ್ತೀವಿ ಛೇ ನಮ್ಮ ಅಣ್ಣ ಮಾಡಿ ತಪ್ಪು ಅಂತ ಅವನು ಅವನಷ್ಟೇ ಸ್ವಾಗತದಲ್ಲಿ ಹೇಳ್ಕೊಳ್ಳಲಿಲ್ಲ ಸೀದಾ ಅಣ್ಣನ ಮುಂದೆ ಬಂದು ಹೇಳ್ತಾನೆ ಅಣ್ಣ ಆದರೆಯು ರಣದಲಿ ಹೋದವರು ಹೋಗಲಿ ವಿವೇಕವನು ಆದರಿಸಬಲ್ಲಡೆ ಮಹಾಯುವನು ಅಧಿಕ ಸಂಪದವ ವಿವೇಕವರಾದ ದರಿ ಮಹಾಯುವನು ಅಧಿಕ ಸಂಪದವ ಸಾಧಿಸುವುದೊಳ್ಳಡೆ ತಳೋ ದರಿಯನು ಒಲಿದಿವುದು ಋಪಾಲ ಇದು ಮತ ನಿನ್ನನು ಮತವದೇನು ಎಂದನು ಅಗ್ರಜರಾ ಆದರಿಯು ಕೇಳಣ್ಣ ಕುಂಭಕರ್ಣ ಅಣ್ಣನಿಗೆ ಭಾಳ ವಿನೀತನಾಗಿ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ಆದರೂ ಕೇಳಣ್ಣ ಅಣ್ಣ ಯುದ್ಧ ಆಗಿದೆ ಆದರೂ ಹಣ ನನ್ನೊಂದು ಮಾತು ಕೇಳ್ತೀಯಣ ಆಗಿದ್ದಾಗೋಯ್ತು ಈಗಾಗಲೇ ಸಾಯೋರ್ ಸತ್ರು ಆದರೂ ಈಗಲೂ ಕಾಲ ಮಿಂಚಿಲ್ಲ ಅಣ ನಮ್ಮ ವಂಶ ನಮ್ಮ ಸಂಪತ್ತು ನಮ್ಮ ರಾಜ್ಯ ನಿನ್ನ ಆಯುಷ್ಯ ನಿನ್ನ ಆಯುಷ್ಯ ನನ್ನ ಆಯುಷ್ಯ ನಾವು ದೀರ್ಘಾಯುಷ್ಯಗಳಾಗಿ ಈ ರೀತಿ ಸಂಪತ್ಭರಿತರಾಗಿ ನಮ್ಮ ರಾಜ್ಯದಲ್ಲಿ ನಾವು ನೆಮ್ಮದಿಯಿಂದ ಇರಬೇಕು ಅಂದರೆ ನಾನು ಕೇಳ್ಕೊತೀನಿ ಅಣ್ಣ ದಯವಿಟ್ಟು ಆ ಸೀತೆಯನ್ನು ರಾಮನಿಗೆ ಒಪ್ಪಿಸ್ಬಿಟ್ಟು ತಪ್ಪಾಯಿತು ಅಂತ ಕ್ಷಮೆ ಕೋರ್ಬಿಡು ಇದು ನೀತಿಯ ಮಾರ್ಗ ಅಣ್ಣ ಕುಂಭಕರ್ಣನ ಬಾಯಿನಲ್ಲಿ ಎಂಥ ಅದ್ಭುತವಾದ ನೀತಿ ಇದೆ ನಮ್ಮ ರಾಜಕಾರಣಿಗಳಿಗೆ ಇಂಥ ಪ್ರಬಿಡ್ತೇವೆ ಆದರೆ ಅವನು ಕುಂಭಕರ್ಣ ಹೇಳ್ತೀವನು ಇಂಥ ರಾಜನೀತಿನ ಹಾಗಾಗಿ ನೀನು ಕ್ಷಮೆ ಕೋರ್ಬಿಡು ಈ ಸೀತೆಯನ್ನು ಒಪ್ಪಿಸ್ಬಿಟ್ಟು ಕ್ಷಮೆ ಕೋರು ಯಾಕೆ ಅಂದರೆ ಮಂತ್ ಹೇಳಿ ಹೇಳ್ತಾನೆ ಇದು ನನ್ನ ಅಭಿಪ್ರಾಯ ದಿಸ್ ಈಸ್ ಮೈ ಪರ್ಸ್ನಲ್ ಒಪೀನಿಯನ್ ದಿಸ್ ಈಸ್ ಮೈ ಕೆಟಗಾರಿಕಲ್ ಒಪೀನಿಯನ್ ಇದು ನನ್ನ ಸ್ಪಷ್ಟ ವೈಯಕ್ತಿಕ ಅಭಿಪ್ರಾಯ ಅಣ್ಣ ಮನಸ್ಸು ಅಂತಾನೆ ರಾವಣ ಮನಸ್ಸಲ್ಲ ಪದ್ಯಗಳು ಓದಿಸಲ್ಲ ನಾನೀಗ ಅವನು ಮನಸ್ಸುಲ್ಲ ಆಗಲ್ಲ ಅಂದ ಕೊನೆಗೆ ಒಂದು ತನ್ನ ದೃಢ ನಿರ್ತಾನೆ ಹೇಳಿದ ರಾವಣ ಹಳಜು ರಘುರಾಮ ಚಂದ್ರ ನೋಡೋ ಜಗತ್ರಯ ಮೇ ಹಣ ರಘುರಾಮ ಜಗತ್ರಯ ಮೇ ಮೇಲಣ ದೀನಾ ನಿನ್ನಯ ಭಾಗ್ಯದ ತರದ ಆ ಕಡೋ ಕಾಳಗ ಕೆಯನು ತೀಲಾಚಲ ನಿಭನು ಆ ಜಲ ನಿಭಾಂಗನು ನೆರೆ ಮೊಳಗಿದವು ಭೇರಿಗಳು ನೆರೆ ಮೊಳಗಿದವು ಭೇರಿಗಳು ರಣಯಾತ್ರ ಪರಿಗ್ರಹದ ಆ ನಾನು ಆಗಲೇ ಹೇಳಿದ ಕೃಷ್ಣನ ಕೆಣಕಿದಲ್ಲದೆ ಕೈವಲ್ಯವಿಲ್ಲೆಂದ ವಹಿಲದಲ್ಲಿ ಕೈವಲ್ಯವಿಲ್ಲೆಂದ ದುರ್ಯೋಧನ ಏನು ಹೇಳಿದ್ನೋ ಅದೇ ತೀರ್ಮಾನನೇ ರಾವಣ ಹೇಳ್ತಾನೆ ನೋಡೋ ನಾನು ಆ ರಘುರಾಮನನ್ನು ಎದುರಿಸೇ ಎದುರಿಸ್ತೀನಿ ಸೋಲ್ತೀನೋ ಸಾಯ್ತೀನೋ ಅದು ದೈವಾಧೀನ ಅಂದರೆ ರಾಕ್ಷಸನ ಬಾಯಿನಲ್ಲೂ ಬರ್ತಾ ಇದೆ ಅಲ್ಲಿ ದೇವರು ಅಂತೂ ಬಿದಾನಿ ತೊಪ್ಕೊಂಡಂಗೆ ಆಯ್ತು ಅವನೀಗ ಅದನ್ನು ನಾನು ಎದುರಿಸ್ತೀನಿ ಮುಂದೆ ಏನಾಗುತ್ತೋ ಅದು ದೈವಾಧೀನ ತೀರ್ಮಾನ ತೀರ್ಮಾನ ಕುಂಭಕರ್ಣ ನೀನಿಗೆ ಹೊರಳು ಯುದ್ಧಕ್ಕೆ ಅಂತ ಅಣ್ಣನ ಮಾತನ್ನು ಮೀರಲಾರದೆ ಕುಂಭಕರ್ಣ ಯುದ್ಧಕ್ಕೆ ಹೊರಟ ಕೇಳಿದೈಕುಶ ಕುಂಭಕರ್ಣನು ವಿಳಯವ ಯವಗೊಂಡು ಉಗ್ರತರ ಕರವಾಳ ಕೈಯ ಅಗ್ರಜಂಗೆ ಅಭಿನವಿ ಜಿ ಕಾಳಗಕ್ಕೆ ಬೀಡುಕೊಂಡು ಭೀಮಬಲ ದಶ ಕಾಳಗಕ್ಕೆ ಕಾಳಗ ಭೀಮಬಲ ದಶಮೋಳಿಯನೋ ಬಲು ಬಿರಿದುಗಳ ಸಂಭಾಳಿಸುತ್ತೆ ಬಹು ಬಹುವಿಧವಾದ್ಯರ ಭಸದಲ್ಲಿ ಕಾಳಗಕ್ಕೆ ಬೀಳುಕೊಂಡನು ಭೀಮಬಲ ಆರು ತಿಂಗಳನ್ನ ಎತ್ತಿದ್ರು ನಗರ ನಗಾರಿಗಳನ್ನು ಬಾರಿಸಿದ್ರು ಅವನಿಗೆ ಎಲ್ಲ ರೀತಿಯ ಜೇಂಕಾರಗಳು ಭೂಪರಗಳಾಯಿತು ಕುಂಭಕರ್ಣ ಎಲ್ಲವನ್ನು ಸ್ವೀಕಾರ ಮಾಡ್ತಾ ಅಣ್ಣನ ಆಶೀರ್ವಾದ ಪಡ್ಕೊಂಡು ಯುದ್ಧ ಕಣಕ್ಕೆ ಬಂದ ರಣಾಂಗಣಕ್ಕೆ ಕುಂಭಕರ್ಣ ಬರ್ತಾ ಇದ್ದಾನೆ ಒಂದು ಸಾವಿರ ಹಿಮಾಲಯ ಪರ್ವತ ಹಾಕಬೇಕು ಈ ಆಕಾರದ ವ್ಯಕ್ತಿ ಬರ್ತಾಯಿದ್ದಾನೆ ಈ ಎರಗಡೆ ನಿಂತರ ನಮ್ಮಂಥ ಒಬ್ಬ ಮನುಷ್ಯ ರಾಮ ಅಲ್ಲಿ ಬಂದಿರೋ ನೋಡಿದ ಇಂಥ ಒಂದು ಭೂತ ಆ ಭೂತ ಪದಭೂತ ಅಂತಲೇ ಬಳಸ್ತಾರೆ ನರಹರಿ ನರಹರಿ ಕವಿ ಆ ಭೂತ ಬಂದಿದೆ ಅದು ನೋಡಿಬಿಟ್ಟು ರಾಮನಿಗೆ ಆಶ್ಚರ್ಯ ಆಗ್ತದೆ ಇದು ಯಾವುದಪ್ಪ ಸೀಮೆಯಲ್ಲೂ ನಾನು ನೋಡಿದ್ದೀನಿ ದೇವತೆಗಳನ್ನು ನೋಡಿದ್ದೀನಿ ಮನುಷ್ಯರು ನೋಡಿದ್ದೀನಿ ಪಾತಾಳ ಲೋಕ ಜನರನ್ನು ನೋಡಿದ್ದೀನಿ ಇದು ಯಾವುದಪ್ಪ ನಾವು ಕಾಣದ ವಿಚಿತ್ರ ಇದು ಪ್ರಭೃತಿ ಅಂತ ಹಾಗಾಗಿ ಎದುರುಗಡೆ ಬಂದಿರುವ ಆ ವ್ಯಕ್ತಿಯೋ ಅದೊಂದು ಯಾ ಆ ವ್ಯಕ್ತಿಯೋ ಅದು ವ್ಯಕ್ತಿ ಅಂತೀರ ಅದು ರಾಕ್ಷಸ ಅಂತೀರ ಅದೊಂದು ಭೂತ ಅಂತೀರ ಅದನ್ನ ಏನು ಅಂತ ಕರಿಬೇಕಿಲ್ಲ ಒಂದು ದೊಡ್ಡ ಪ್ರವೃತ್ತಿ ಬಂದು ನಿಂತ್ಕೊಂಡ್ಬಿಟ್ಟಿದೆ ಅದನ್ನು ನೋಡಿ ರಾಮ ಯಾರನ್ನು ಕೇಳಬೇಕು ಇದರ ಕುಲಗೋತ್ರ ಏನು ಅಂತ ಯಾರನ್ನು ಕೇಳಬೇಕು ಹಾಗಾಗಿ ಅದೃಷ್ಟಕ್ಕೆ ಅಲ್ಲಿ ವಿಭೀಷ್ಣ ಆ ಕಡೆ ಕ್ಯಾಂಪಿಂದ ಈ ಕಡೆ ಕ್ಯಾಂಪಿಗೆ ಬಂದಿದ್ದ ಹಾಗಾಗಿ ಈಗ ಶತ್ರು ನಮ್ಮ ಪಾರ್ಟಿಗೆ ನಮ್ಮ ಕಡೆಗೆ ಬಂದರೆ ಆ ಶತ್ರು ಪಾಳೀಜ್ ಎಲ್ಲ ಗೊತ್ತಿರುವುದು ಅವನಿಗೆ ನಾವು ಕೇಳ್ಕೊಳ್ಳೋದೆಲ್ಲ ಅವನ ಹತ್ರನೇ ಏನು ಕತೆ ಒಂದು ಅಂದರೆ ಇವನ್ನೆಲ್ಲ ಬಿಡಿಸ್ಕೊಳ್ತಾನೆ ಅಲ್ಲಿದ್ದು ಅಂತಾನೆ ಅವನಿಗೆ ಗೊತ್ತಿರುತ್ತೆ ಹಾಗಾಗಿ ರಾಮ ಕೇಳ್ತಾನೆ ವಿಭೀಷಣನ ವಿಭೀಷಣ ಇದ್ಯಾವುದಪ್ಪ ಇದು ಇದರ ಕತೆ ಏನಪ್ಪಾ ಅಂತಾನೆ ವಿಭೀಷಣ ಹೇಳ್ತಾನೆ ತಮ್ಮನ ಧೀಯ Chitayzo, yama purva janiva, pulasthena mamana, yama purva janiva, pulasthena Yiva maga visvavasu vinge, azure kai ಬೊಮ್ಮರ ಕಸನಿವನು ಅಮ್ಮುವವನಲ್ಲ ಬೊಮ್ಮರ ಕಸನಿವನು ಅಮ್ಮುವವನಲ್ಲ ಅಮ್ಮುವವನಲ್ಲಸ ನೋಡಿವನ ಉಮ್ಮಹವನೋ ಇವನಿರವನು ಇವನಾಯದವ ಅರಸನೋಡು ಇವನು ಮಹವನು ಇವನಿರವನು ಇವನ ಅವನು ಆ ಪರಿಚಯ ಮಾಡಿಕೊಟ್ಟ ಬಯೋಡಾಟಾ ಕೊಟ್ಟ ಕುಂಭಕರ್ಣರ ಬಯೋಡಾಟನ ನಾಕೇ ಮಾತಲ್ಲಿ ಹೇಳ್ಬಿಟ್ಟ ವಿಭೀಷ್ಣ ಇವನು ರಾಮ ಈ ಕುಂಭಕರ್ಣ ಇದಾನಲ್ಲ ಇವನು ರಾವಣನ ತಮ್ಮ ನನ್ನ ಅಣ್ಣ ಅಂದಮೇಲೆ ಲೆಕ್ಕ ಹಾಕ ಇವನು ನನಗೆ ನಮಗೆ ಮಧ್ಯದಲ್ಲಿ ಮಧ್ಯದಲ್ಲಿ ಹುಟ್ಟರು ಮದ್ಯದವನು ಇವನಿಗೆ ಅಣ್ಣ ರಾವಣ ತಮ್ಮ ನಾನು ನಮ್ಮ ಅಪ್ಪ ಅಮ್ಮನಿಗೆ ಮಧ್ಯದಲ್ಲಿ ಹುಟ್ಟಿದ ಮಗ ಇವನು ಇವನು ಪೌಲಷ್ಟೆಲ್ಲ ಮಂಸಲ ಅಜ್ಜ ಇದಾನಲ್ಲ ಅವನ ಮೊಮ್ಮಗ ಇವನು ಅಂದರೆ ನನ್ನ ಹಾಗೆನ ಇವನವೇ ನನ್ನ ಸ್ವಂತ ಅಣ್ಣ ಇವನು ರಾವಣಗೆ ತಮ್ಮ ಇವನು ಇವನಿಗೆ ಏನು ವ್ಯಾಖ್ಯಾನ ಅಂತ ಕೇಳಿದೆಯಲ್ಲ ಮನುಷ್ಯನೋ ವ್ಯಕ್ತಿಯ ಅಂದಿಲ್ಲ ಬೊಮ್ಮ ರಕ್ಕಸನಿವನು ಇವನು ಬ್ರಹ್ಮ ರಾಕ್ಷಸ ಈಗ ನಾವು ಬ್ರಹ್ಮರಾಕ್ಷಸ ಅಂತ ಹೇಳುವ ಕಥೆಗಳಲ್ಲಿ ಆದರೆ ಇವನು ಬೊಮ್ಮರಕ್ಕಸನಿ ಬ್ರಹ್ಮ ಬ್ರಹ್ಮರಾಕ್ಷಸ ಇವನು ಇವನಿಗೆ ಜವಾಗಿವ ಲೆಕ್ಕ ಇಲ್ಲ ಪದ ಬಳಸ್ತಾನೆ ನರಹರಿ ಕವಿ ಜವಾಗಿವ ಲೆಕ್ಕ ಇಲ್ಲ ಇವನಿಗೆ ಯಮ್ಯಮ ಗೊತ್ತೇ ಇಲ್ಲ ಅಂತ ನಾವೆಲ್ಲ ಯಮ ಭಯ ಪಟ್ಕೋತೀವಿ ಸಾವು ಅಂತೆ ಇವನಿಗೆ ಸಾವಿನ ಭಯವೇ ಇಲ್ಲ ಜಾವ ಜೀವ ಯಮ ಜಿಮ ಲೆಕ್ಕನೇ ಇಲ್ಲ ಅಂದಮೇಲೆ ಲೆಕ್ಕ ಹಾಕಳಪ್ಪ ಈಗ ಇವನು ಯುದ್ಧಕ್ಕೆ ಬಂದಿದ್ದಾನೆ ಈಗ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ ವಿಭೀಷಣ ಕೊಟ್ಟು ಬಯೋಡಾಟ ಕೇಳಿಬಿಟ್ಟು ರಾಮನಿಗೂ ಸ್ವಲ್ಪ ಗಾಬರಿ ಆಯಿತು ಹಾಗಾದರೆ ಇವನ್ ಜಾತಕ ಸ್ವಲ್ಪ ಹೇಳಪ್ಪ ಗೋತ್ರ ಕತೆ ಹೇಳು ಯಾವ ರಾಶಿ ಯಾವ ನಕ್ಷತ್ರ ಏನು ಕಥೆಯೋ ನನಗೆ ಅರ್ಥ ಆಗ್ತಿಲ್ಲ ಇವನ್ ಎದುರಿಸ್ಬೇಕಾಗಿದೆಯಲ್ಲಪ್ಪ ಸ್ವಲ್ಪ ಇವ್ನ ಜಾತಕನೂ ಹೇಳು ಅಂದ ಜಾತಕ ಹೇಳ್ತಾನೀಗ ಅಟ್ಟಿದ್ಯೋ ದನು ಜಗವನು ಇವತ ಹುಟ್ಟಿದ ದಿವಸದಲ್ಲಿ ಇವತ್ತ ಹುಟ್ಟಿದೆ ದಿವಸದಲ್ಲಿ ಅಟ್ಟಿದನು ಜಗವನು ಜಗವು ಅನುಗೆಟ್ಟು ಬಾಯಿ ದೂರಿದು ಕಮಲ ಗರ್ಭಂಗೆ ಕಟ್ಟಿದನು ನಿದ್ರೆಯಲೇ ಬಳಿಕ ಈ ಘಟ್ಟಿಯನನು ಅರೆ ಬರುಷ ಕೇಳ ಅವ ಕಟ್ಟಳೆಯಲಿ ಅಗ್ರಜನನೇ ಮದಲಿ ಕಟ್ಟಿದನು ನಿದ್ರೆಯಲೀ ಅರೆವರು ಶೈ ಆ. ನೋಡಪ್ಪ ಇವನು ಹುಟ್ಟಿದ ಕತೆ ಹೇಳ್ತೀನಿ ಕೇಳು ಅಂತ ವಿಭೀಷಣ ರಾಮನಿಗೆ ಹೇಳ್ದ ಇವನು ಬ್ರಹ್ಮನ ಕುರಿತು ತಪಸ್ಸು ಮಾಡಿ ಪಡೆದ ಫಲವಾಗಿ ಹುಟ್ಟಿದವನು ಇವನು ಹುಟ್ಟಿದ ಏಳು ದಿವಸಕ್ಕೇಯ ಹುಟ್ಟಿ ಹುಟ್ಟಿದ ಜನ್ಮದ ಏಳು ದಿವಸಕ್ಕೆ ಹುಟ್ಟಿದ ಏಳು ದಿನಕ್ಕೇನೆ ಇಡೀ ಭೂಮಿನೇ ನುಂಗ್ಬಿಟ್ಟ ಹುಟ್ಟಿದ ಏಳು ದಿನದ ಮಗು ಕುಂಭಕರ್ಣ ಭೂಮಿ ನುಂಗ್ಬಿಟ್ಟ ಆಗ ಭೂಮಿ ದೇವತೆಗಳು ಎಲ್ಲ ಹೋಗಿ ಬ್ರಹ್ಮನಿಗೆ ಮೊರೆ ಇಟ್ರು ಎಂಥ ವರ ಕೊಟ್ಬಿಟ್ಯಪ್ಪ ಹುಟ್ಟಿದ ಏಳು ದಿನಕ್ಕೆ ಹೀಗೆ ಮಾಡ್ತಾನೆ ಹಿಂಗೆ ದೊಡ್ಡೋನ ಅನ್ನೋ ಕಥೆ ಏನು ಅಂತ ಆಗ ಬ್ರಹ್ಮ ಇದ್ದೋನು ತಕ್ಷಣವೇ ಸ್ವಲ್ಪ ರಾವಣನ ಅಪ್ಪಣೆ ಪಡ್ಕೊಂಡ ಅಲ್ಲಿ ಕೊಟ್ಬಿಟ್ಟಿದ್ದಾನೆ ಆದರೆ ವಿತ್ ಯುವರ್ ಕೈಂಡ್ ಪರ್ಮಿಷನ್ ಅಂತ ನೋಡಿ ಹೇಗಿದೆ ರಾವಣ ತಪಸ್ಸು ಮಾಡಿ ಬ್ರಹ್ಮನಿಂದ ಪಡೆದ ವರದಿಂದ ಹುಟ್ಟಿರೋನು ಕುಂಭಕರ್ಣ ವರ ಕೊಟ್ಟಾಗೋಗಿದೆ ಈಗ ವಾಪಸ್ ತೊಗೊಳಕ್ಕಾಗಲ್ಲ ಆದರೆ ಇಲ್ಲಿ ನೋಡಿದ ಇಂಥ ಅವಘಡ ಕುತ್ಕೊಂಡಿದ್ದು ಏಳು ದಿನಕ್ಕೆ ಅವನು ಎಲ್ಲರೂ ನುಗ್ತಿದ್ದಾನೆ ಆಗ ಹೋಗಿ ರಾ ಬ್ರಹ್ಮನೇ ಹೊರ ಕೊಟ್ಟ ಬ್ರಹ್ಮನೇ ರಾವಣನನ್ನು ಕೇಳಿದಂತೆ ಒಂದು ಸ್ವಲ್ಪ ನಾನು ಕೊಟ್ಟಿರೋ ವರದಲ್ಲಿ ಒಂದು ಸ್ಲೈಟ್ ಅಮೆಂಡ್ಮೆಂಟ್ ಸ್ವಲ್ಪ ಅವಕಾಶ ಕೊಡಪ್ಪ ಒಂದು ಸಣ್ಣ ತಿದ್ದುಪಡಿ ಮಾಡ್ತೀನಿ ಕಳಪ್ಪ ಅನ್ನಂತೆ ಹಾಂ ಅನ್ನೋದು ಆಯಿತು ಅನ್ನಂತೆ ಹಾಗೆ ವಿತ್ ಎ ಲಿಟ್ಲ್ ಅಮೆಂಡ್ಮೆಂಟ್ ಒಂದು ಕಾಲಿಜೆಂಡಮ್ ಹೊಡೆಸಿದಂತೆ ಬ್ರಹ್ಮ ಏನಂತ ಅಂತಂದರೆ ಆರು ತಿಂಗಳು ನಿದ್ದೆ ಆರು ತಿಂಗಳು ಎಚ್ಚರ ಇವನಿಗೆ ಅಂತ ಹಾಗಾಗಿ ಕುಂಭಕರ್ಣ ಇನ್ನು ಹನ್ನೆರಡು ತಿಂಗಳು ಎಚ್ಚರ ಆಗಿದ್ದರೆ ಕಥೆ ಏನಾಗ್ತೀವೋ ಹನ್ನೆರಡು ತಿಂಗಳು ಈಗ ಸದ್ಯಕ್ಕೆ ಈ ಬ್ರಹ್ಮ ಒಂದು ಅಪ್ಪ ರಾವಣನ ಅಪ್ಪಣೆ ಪಡ್ಕೊಂಡು ಮಾಡಿದ ತಿದ್ದುಪಡಿಯಿಂದಾಗಿ ಆರು ತಿಂಗಳು ಎಚ್ಚರ ಆರು ತಿಂಗಳು ನಿದ್ದೆ ಅಂತಾಯ್ತಂತೆ ಇದು ಇವನ ಹುಟ್ಟಿನ ಕತೆ ಕಣಪ್ಪ ಅಂತ ಹೇಳಿ ವಿಭೀಷಣ ರಾಮನಿಗೆ ಹೇಳಿದ ಆಯಿತು ಈಗ ವಾನರ ಸೇನೆ ಅವನ ಮೈ ಮೇಲೆ ಬಿತ್ತು ಈಗ ವಾನರ ಸೇನೆ ಇವನಿಗೆ ಯಾವ ಲೆಕ್ಕ ಕುಂಭಕರ್ಣನಿಗೆ ನಾನು ಅವನ ಅಕರಾಳ ವಿಕರಾಳ ಸ್ವರೂಪ ಇವನು ಹುಟ್ಟಿದ ಕಥೆ ವಿಭೀಷಣ ಬಾಯಿಂದ ನಾವು ನೀವು ಕೇಳಿದ ಮೇಲೆ ಪಾಪ ಈ ಕಪಿಸೇನೆ ಏನು ಮಾಡ್ತೀವಿ ಕಪ್ಪುಗಳು ಏನು ಮಾಡ್ಬೋದು ಅಪ್ಪಪ್ಪ ಅಂದರೆ ಒಂದಿಷ್ಟು ಮರ ತಗೊಂಬಂದು ಅವನು ಮೈ ಮೇಲೆ ಎಸಿಬೋದು ಒಂದಿಷ್ಟು ಬೆಟ್ಟ ಗುಡ್ಡ ತಂದು ಅವ್ನು ಮೈ ಮೇಲೆ ಎಸಿಬೋದು ಅವನ ಹೇ ಅಂತ ಕೊಡೋಕತ್ತ ಹಾಗಾಗಿ ತಂದು ತಂದು ಮರ ಗುಡ್ಡಗಳನ್ನು ತಂದು ಆ ಕಪ್ಪಿಸೇನುಗಳು ಏನು ತೊಗೊಂಬಂದು ಮೇಲೆ ದಾಳಿ ಇಟ್ಟರೂ ಕೂಡ ಕುಂಭಕರ್ಣನ ಮೈಯಿನ ಸಣ್ಣ ರೋಮವನ್ನು ಕೂಡ ಅಲುಗಾಡ್ಸಕ್ಕಾಗಲಿರುವಂತೆ ಸಿಲುಕಿದವು ರಕ್ಕಸನ ರೋಮ ತರು ಶೈಲ ದಾಡೆಯ ಬಳಿ ಬಿದ್ದ ದಾಡೆಯ ಬಳಿಯ ಬಿದ್ದ ಮಹಾದ್ರಿ ಹುಡುಗಿಗೆ ರೈ ಹುಡಿಗೆ ದರಿದವು ದೆಸೆದೆಸೆಗೆ ದಾಡೆಯ ಬಳಿಯ ಬಿದ್ದ ಮಹಾದ್ರಿ ಹುಡುಗೆ ದರಿದವು ದೆಸೆಸೆಗೆ ಲುಳಿಯ ಪರಿಗಧಲಿ ಅಳೆವ ಶೈರಾವಳಿಯಲಿ ಉದಿಸಿದ ಕಿಚ್ಚು ಗಗನ ಸ್ಥಳವ ಚುಮ ಲುಳಿಯ ಪರಿಗದಲಿ ಅಳೆವ ಶೈಲಾವಳಿಯಲಿ ಉದಿಸಿದ ಕಿಚ್ಚು ಗಗನ ಸ್ಥಳವ ಚು ಬೀಸುತ್ತಿರ್ದು ಅದ್ಭುತವಾಯಿತು ರಣರಭಸ ದೊಡ್ ದೊಡ್ಡ ದೊಡ್ಡ ಮರಗಳನ್ನು ಕಡಿದು ಮರಗಳನ್ನು ಬೇರು ಸಮೇತ ಕಿತ್ತು ಅದನ್ನು ಎಸೆದ್ರೆ ಕಪಿಗಳು ಕುಂಭಕರ್ಣನ ಮೈ ಮೇಲೆ ಆ ಬರೀ ರೋಮ್ಗಳೇ ಅವನ ಆಚೆ ಕಳಿಸ್ಬಿಟ್ವಂತೆ ಬರೀ ಕೂದ ಮುಟ್ಟಕ್ಕೆ ಆಗಲಿಲ್ಲ ಅವ್ ಹಾಗೆ ಹೋಗ್ಬಿಟ್ವಂತೆ ಕೊನೆಗೆ ದೊಡ್ಡ ದೊಡ್ಡ ಪರ್ವತಾಕಾರದ ಬಂಡೆಗಳನ್ನು ತಗೊಂಡು ಬಂದು ಆ ಮೈ ಮೇಲೆ ಎಸೆದ್ರೆ ಕುಂಭಕರ್ಣ ಒಂದು ಪರಿಗಾಯ ಬಿಟ್ಟಂತೆ ಆ ಪರಿಗಾಯುದಕ್ಕೆ ಬಂಡೆಗಳೆಲ್ಲ ಚೂರು ಚೂರಾಗಿ ಬೆಂಕಿ ಆಕಾಶ ಎತ್ತರಕ್ಕೆ ಬೆಂಕಿ ಹೋಗಿಬಿಡ್ತಂತೆ ವಾನರ ಸೇನೆ ದಿಕ್ಕುಗೆಟ್ಬಿಡ್ತು ಹತಾಶವಾಗ್ಬಿಡ್ತು ಕಪಿ ಸೈನ್ಯ ಏನು ಮಾಡಿದರೂ ಕೂಡ ನಡೀತಾ ಇಲ್ಲ ಸೋತು ಸುಳ್ಳುವಾಗಿ ಹೋಯಿತು ವಾನರ ಸೇನೆ ರಾಮನ ಪಡೆಗೆ ತೀವ್ರ ಸೋಲಿನ ಸಂಕಟ ಎದುರಾಗ್ಬಿಡ್ತು ಎಂಥ ಕಷ್ಟ ರಾಮನಿಗೆ ತನ್ನ ಕಪಿ ಸೈನ್ಯ ಸಂಪೂರ್ಣವಾಗಿ ನಿಸ್ತೇಜವಾಗಿ ಹೋಗ್ಬಿಟ್ಟಿದೆ ಕುಂಭಕರ್ಣನ ಮುಟ್ಟಕ್ಕಾಗ್ತಾ ಇಲ್ಲ ಅವನು ರೋಮ ಇಲ್ಲ ಆ ಮಟ್ಟಕ್ಕಾಗಿದೆ ಇದರಿಂದ ಉತ್ತೇಜನ ತರಂಥ ಕುಂಭಕರ್ಣ ಈಗ ಇವ್ಯಾವ ಲೆಕ್ಕ ನಂಗೆ ಕಪಿಸೇನೆ ಎಲ್ಲಿದ್ದಾನೆ ರಾಮ ಅನ್ಬಿಟ್ಟು ರಾಮನ ಕಡೆಗೆ ಹೊರಟ್ಬಿಟ್ಟಂತೆ ರಾಮನ್ನೇ ಹುಡ್ಕೊಂಡು ಹೊರಟುಬಿಟ್ಟಂತೆ ಕುಂಭಕರ್ಣ ಏನಪ್ಪ ಗತಿ ಕಪಿಸೇನೆ ಸೋತೋಗಿದೆ ಇವನು ಹಿಂದ್ಗಡೆ ಮುಂದೆ ನಮಗೆ ಗೊತ್ತಿಲ್ಲ ಇವನು ಹೇಗೆ ಎದುರಿಸ್ಬೇಕು ಅನ್ನೋ ತಂತ್ರ ರಾಮನಿಗೂ ಇನ್ನೂ ಅರ್ಥ ಆಗ್ತಾ ಇಲ್ಲ ಆಗಲೇ ರಾಮನ ಹತ್ತಿರಕ್ಕೆ ಹೋಗಿ ಕೊಟ್ಬಂತ ಕುಂಭಕಾರಣ ರಾಮನ ಹತ್ತಿರಕ್ಕೆ ನಡ್ಕೊಂಡು ಬರ್ತೀಯಾನಂತೆ ಅದೃಷ್ಟಕ್ಕೆ ಮತ್ತೆ ಮುರಿದು ದುಸೇನೆ ರವಿ ತಲೆಯೊತ್ತೆ ಮುರಿವತ ಮೌದಿರಲು ಒತ್ತ ಬರಿಸಿದ ನ ಸುರನು ಅರಸುತ ರಾಘವೇಶ್ವರನ ಉತ್ತಮನಲ ಕೃತ್ಯದ ಹತ್ತು ಗೆಯಲಿ ನೋನು ತರುಬಿದನು ಉತ್ತಮನಲ ಬಂಧು ಕೃತ್ಯದ ಹತ್ತು ಗೆಯಲಿನ ಜೋನು ತರುಬಿದನು ಇತ್ತ ತಿರುಗೆಲೆ ಕೂಳ ಖಳ ಏನು ತ ಉಗ್ರ ರೋಷದಲ್ಲಿ ಆ ಗಳಿಗೆ ಆ ತಕ್ಷಣಕ್ಕೆ ಆ ಕುಂಭಕರ್ಣ ರಾಮನ ಹತ್ತಿರಕ್ಕೆ ಹೋಗ್ತಾನೆ ಅನ್ನೋ ಸುಳಿವು ಗೊತ್ತಾದ ತಕ್ಷಣವೇ ಅದಕ್ಕೆ ಇದಕ್ಕೆ ಏನಂತಾರೆ ನಮ್ಮಲ್ಲಿ ಆ ಸಮಯ ಪ್ರಜ್ಞೆ ಸಮಯ ಪ್ರಜ್ಞೆ ಅಂತ ಬೀಸುವುದೊಣ್ಣೆ ತಪ್ಪಿದ ಸಾವಿರ ವರ್ಷ ಆಯಸ್ಸು ಅಂತ ತಕ್ಷಣವೇ ಈಗ ಕುಂಭಕರ್ಣನ ಅಟೆನ್ಷನ್ ಡೈವರ್ಟ್ ಮಾಡಬೇಕಾಗಿತ್ತು ಹಾಗಾಗಿ ಎಲ್ಲಿ ರಾಮನ ಕಡೆಗೆ ಹೋಗ್ತಾನೋ ಅಂತ ಕಂಡ ತಕ್ಷಣವೇ ಮತ್ತೆ ಸುಗ್ರೀವ ಬಂದಂತೆ ಏ ಕುಂಭಕರ್ಣ ನಿಂತ್ಕೊಳ್ಳಿಲಿ ನೋಡಿಲಿ ಅಂತ ಕೂಗಿದಂತೆ ಸು ಕುಂಭ ಸುಗ್ರೀವ ಯಾಕೆ ಕೂಗ್ರ ಅಂದರೆ ಕುಂಭಕರ್ಣ ಅಟೆನ್ಷನ್ ಡೈವರ್ಟ್ ಮಾಡಿ ತನ್ನ ಕಡೆ ತಿರ್ಕೊಳ್ಳಿ ಅಂತ ಅಲ್ಲಿ ಸದ್ಯ ರಾಮನ ಕಡೆ ಹೋಗೋದು ತಪ್ಪಲಿ ಅಂತ ಹಾಗೆ ಸುಗ್ರೀವ ಅಬ್ಬರಿಸಿ ಏ ಕೂಡ ಮೊದಲು ರಾಮನ ಹತ್ರ ಇರಲಿ ನನ್ನನ್ನು ಮೊದಲು ಎದುರಿಸೋ ತಿರುಗೋಳಿ ಕಡೆ ಅಂತ ಹೇಳಿ ಆ ಕುಂಭಕರ್ಣನ ಚಿತ್ತವನ ರಾಮನ ಕಡೆಯಿಂದ ತನ್ನ ಕಡೆಗೆ ಸೆಳ್ಕೊಂಡಂತೆ ಸುಗ್ರೀವ ಆದರೆ ಸುಗ್ರೀವ ಏನೋ ಕುಂಭಕರ್ಣನ ಚಿತ್ತನ ರಾಮನಿಂದ ತನ್ನ ಕಡೆಗೆ ಎಳ್ಕೊಂಡು ತಾನು ಕುಂಭಕರ್ಣನ ಎದುರಿಸೋಕ್ಕೆ ರೆಡಿಯಾದ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಸುಗ್ರೀವನಿಗೆ ಶಕ್ತಿ ಬಲ ಸೈನ್ಯ ಇಲ್ಲ ಆ ವಾನರ ಸೇನೆ ಈ ಕುಂಭಕರ್ಣನ ಮುಂದೆ ಹೆದರುಕೊಂಡು ಸಿಪ್ಪರಾಗ ಹಾಕಿ ಪಲಾಯನ ಮಾಡ್ತಾಯಿದೆಯಂತೆ ಕಪ್ಪಿಸೇನೆ ಓಡ್ ಹೋಗ್ತಾ ಇದೆಯಂತೆ ಹಿಂದಕ್ಕೆ ಪಲಾಯನ ಮಾಡ್ತಾಯಿದೆಯಂತೆ ಕಪ್ಪಿಸೇನೆ ಹಿಂದೆ ಪಲಾಯನ ಮಾಡ್ತಾ ಇರೋದು ನೋಡಿ ತುಂಬ ದುಃಖಿತನಾಗ್ತಾನೆ ಜಾಂಬವ ಜಾಂಬವ ಆ ವಾನರದಲ್ಲಿ ಅತ್ಯಂತ ಹಿರಿಯ ಅತ್ಯಂತ ಅನುಭವಶಾಲಿ ಅವನೊಂಥರ ಮುತ್ಸದ್ದಿ ಸ್ಟೇಟ್ಸ್ಮನ್ ಅವನಿಗೆ ಇಹಪರಗಳ ಜ್ಞಾನ ಇದೆ ತನ್ನ ವಯಸ್ಸಿನ ಹಿರಿತನದಿಂದ ಪಕ್ವವಾದ ಪರಿಣತ ಇದೆ ಅನುಭವ ಇದೆ ಪರಿಜ್ಞಾನ ಇದೆ ವಿವೇಕ ಇದೆ ಹಾಗಾಗಿ ಜಾಂಬವ ಆ ಕಪಿ ಸೈನ್ಯ ಪಲಾಯನಗಳಾಗಿ ಹೇಳಿಗಳಾಗಿ ಹೋಗ್ತಿರಬೇಕಾದ್ರೆ ಅವ್ರಿಗೆ ಹೇಳ್ತಾನೆ ಅಯ್ಯೋ ಹುಚ್ಚರ ಏನರೋ ನೀವು ಹೆದರ್ಕೊಂಡು ಹೋಗ್ತಾಯಿದ್ದೀರಾ ಆಫ್ಟ್ರಾಲ್ ಏನಾಗುತ್ತೆ ನೋಡಿ ನೀವು ನೂರು ವರ್ಷ ಬದುಕಿರ್ಬೋದು ಹೆದರ್ಕೊಂಡು ಓಡೋಗಿ ನಿಮಗೆ ಸ್ವರ್ಗ ಸಿಗೋದಿಲ್ಲ ಈ ಯುದ್ಧದಲ್ಲಿ ಇನ್ನೆರಡು ನಿಮಿಷ ಎರಡು ದಿನ ಸತ್ರೆ ಸಾಯಿರಿ ನಿಮಗೆ ಸ್ವರ್ಗ ಗೇಣ್ ಮಾರ್ ದೂರದಲ್ಲಿದೆ ಸ್ವರ್ಗ ಗೇಣ್ ದೂರದಲ್ಲಿದೆ ಇಲ್ಲಿ ಸತ್ರೆ ನೀವು ರಂಬೆ ಊರು ವರ್ಷ ತಿಲೋತ್ತಮೆ ಹತ್ರ ಹೋಗ್ತಿರ್ಕೊಂಡ್ರೆ ಮಂಗುಗಳ ಅಂದ್ರೆ ಮೊದಲೇ ಮಂಗುಗಳೇ ಹಾಗಾಗಿ ಅವ್ನು ಹೇಳ್ತೀಯ ನಿಮಗೆ ಬುದ್ಧಿ ಬುದ್ಧಿಲ್ವ ಸ್ವರ್ಗ ಬೇಕು ರಂಬೆ ಬೇಕು ಊರು ಬೇಕು ತಿಲೋತ್ತಮೆ ಬೇಕು ಅಂದರೆ ಆ ಪದ್ಯ ನಾನು ಓದಿಸ್ತಿಲ್ಲ ರಂಬೆ ಊರು ತಿಲೋತ್ತಮೆ ಬೇಕು ಅಂದರೆ ಮಾರು ದೂರದಲ್ಲಿದ್ದಾರೆ ನೀವು ಹೋಗಿ ಯುದ್ಧ ಮಾಡಿ ಸಾಯಿರಿ ನಾಳೆ ಬೆಳಗ್ಗೆ ರಂಬೆ ಹತ್ತಿರ ಹೋಗ್ತೀರ ಅಲ್ಲಿ ಬಿಟ್ಟು ತೆರೆದುಕೊಂಡು ಓಡೋಗ್ತಿದ್ದೀರಲ್ಲ ಅಂತ ಹೇಳಿ ಹತಾಶರಾಗಿದ್ದ ಕಪಿ ಸೈನ್ಯವನ್ನು ಉತ್ತೇಜಿಸ್ತಾರೆ ಜಾಂಬವ ಆಗ ಉತ್ತೇಜಿತರಾದ ಕಪಿಸೈನ್ಯ ಜಾಂಬವ ಹಿರಿಯರ ಮಾತಿಗೆ ಭಾಳ ಆತ್ಮಸ್ಥೈರ್ಯ ತುಂಬಿಕೊಂಡು ಮತ್ತೆ ಯುದ್ಧಕ್ಕೆ ಧುಮುಕಿ ಬರ್ತಾರೆ ಆಗ ಜಾಂಬವನ ಮಾತು ಕೇಳಿದ ಮೇಲೆ ಎಂಬ ಜಾಂಬವ ಜನಗೆ ಓಡ ುಗು ದೊಸೇನೆ ಬೇಜಯ ನಿಧಮ ನೀಳಯವನು ಉಭಯ ಭಾರಣಯ ಬಿಡೆ ಬಿಸುಟು ಅಂಬು ನಿ ಲಾಳಿ ಮಾಸುಗಿ ಅಂಬುನಿ ಥಿ ಲಳಿ ಮಾಸಗಿ ಲಯದೊಳಗೆ ಅಂಬರವ ನಡರ್ವಂತೆ ಕಪಿನಿ ಕುರುಂಬ ಹಳಜಿತು ಕಪಿನಿ ಕುರುಂಬ ಹಳಜಿತು ಮತ್ತೆ ತರುಗಿರಿಗಳಲ್ಲಿ ರಕ್ಕಸನ ಆ ವಾನರ ಸೇಲೆ ಮತ್ತೆ ಕದನಕ್ಕೆ ಮುಂಚೂಣಿಗೆ ನಿಂತು ಮತ್ತೆ ಅವರ ಆಯುಧ ಏನು ಕಪ್ಪುಗಳ ಸೇರೆ ಆಯುಧವೇ ಮರ ಬಂಡೆ ಕೋವು ತಗೊಂಡು ಹೋಗಿ ಹೊಡೆಯೋದು ಮತ್ತೆ ಅವರೇ ಸ್ಟಾರ್ಟ್ ಮಾಡಿದ್ರು ಆಗಲೇ ಕತೆ ಈಗಲೂ ಆಯಿತು ಕುಂಭಕರ್ಣ ಇವ್ಯಾವುದಕ್ಕೂ ಯಾವುದಕ್ಕೂ ಮಣಿಲೂ ಇಲ್ಲ ತಕ್ಷಣವೇ ಕುಂಭಕರ್ಣ ಮತ್ತೆ ವಾನರ ಸೈನ್ಯವನ್ನು ಹತ್ತಿಕರ ಶ್ರೀರಾಮ್ ಮತ್ತೆ ರಾಮನನ್ನು ಮುಟ್ಟವು ಕೈ ರಾಮನ ಬಳಿಗೆ ಹೊರಡಕ್ಕೆ ಹೊರಟ ಮುಟ್ಟವಿಸಿದನು ರಾಮನನು ಜಗ ಜಟ್ಟಿರ ಕಸಾಯ ರಾಜಕಾರಿಯ ಕೆಟ್ಟುದು ಅಖಟಾಯೋ ಅಳ್ಳೆ ಅಳ್ಳೆವಾರರು ಅಳ್ಳೆವಾರುವ ಸುರರ ಕಳಕಳವ ತೊಟ್ಟನೆ ಅನಿಲ ಜಗೇಳಿ ಕೋಪದ ದಿಟ್ಟಿಯಲಿ ಕಿಡಿಗೆದರಿ ಹರಿದಿಟ್ಟಣಿಸಿ ಬೊಬ್ಬಿರಿದು ತಿವಿದನು ತಿಣುಕಲು ಅಸುರೇಂದ್ರ ಆಗ ರಾಮನ ಹತ್ತಿರಕ್ಕೆ ಬಂದಾಗ ರಾಜಕಾರ್ಯ ಕೆಟ್ಟೋಯ್ತು ಅಂದ್ಕೊಳ್ಳಂತೆ ಹನುಮಂತ ಓಹ್ ಎಲ್ಲೋ ನಮ್ಮದು ಇದ್ದೀವಿ ಅನ್ನಂತೆ ತಕ್ಷಣವೇ ಹನುಮಂತ ಹನುಮಂತನಿಗೆ ಅದು ಮುಂದಿನ ನಾಳೆ ಪದ್ಯದಲ್ಲಿ ಹೇಳ್ತೀನಿ ಈಗ ಹೇಳಿಬಿಟ್ರೆ ಸ್ವಾರಸ್ಯ ಕೆಡುತ್ತೆ ನಾಳೆ ಹೇಳ್ತೀನಿ ಹಾಗಾಗಿ ಹನುಮಂತನಿಗೆ ತಕ್ಷಣ ಅನ್ನಿಸ್ತಂತೆ ರಾಜಕಾರ್ಯ ಕೆಡುತ್ತೆ ಅಂತ ರಾಜಕಾರ್ಯ ಕೆಡುತ್ತೆ ಅಂತ ತಕ್ಷಣ ಹನುಮಂತ ಇನ್ನಿಲ್ಲದ ಶಕ್ತಿಯನ್ನು ಆವಿರ್ಭವಿಸ್ಕೊಂಡು ಹೋಗಿ ಕುಂಭಕರ್ಣನಿಗೆ ಸರಿಯಾದ ಒಂದು ಏಟನ್ನು ಕೊಟ್ಟು ತಿವಿದಂತೆ ಹನುಮಂತ ಒಬ್ಬನೇ ಆ ಗಳಿಗೆಗೆ ಕುಂಭಕರ್ಣನ ಒಂದು ಹಂತ ಸ್ಥಿತಿಗೆ ತಂದೋನು ಆ ಕುಂಭಕರ್ಣನಿಗೆ ಹನುಮಂತ ಕೊಟ್ಟ ಏಟಿಗೆ ಕುಂಭಕರ್ಣನಿಗೆ ಕಣ್ಣು ಕತ್ತಿಟ್ಕೊಂಡು ಬಂತಂತೆ ಅಜಂತ ಕಣ್ಣಪ್ಪ ಅಂತೂ ಕತ್ತಿಟ್ಕೊಂಡು ಬಂತಂತೆ ಹಾಗಾಗಿ ಹನುಮಂತ ಕೊಟ್ಟ ತಿವಿತಕ್ಕೆ ಒಂದು ಗಳಿಗೆ ಕಣ್ಣು ಕತ್ತಿಟ್ಕೊಂಡು ಬಂತಂತೆ ಆದರೆ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಆ ಹನುಮಂತನ ಮೇಲೆ ಅವನು ಒಂದು ದೊಡ್ಡ ಪ್ರಹಾರವನ್ನು ಮಾಡಿದಂತೆ ಆ ಪ್ರಹಾರಕ್ಕೆ ಹನುಮಂತ ತತ್ತರಿಸಿ ಬಿದ್ದಿನಂತೆ ಈ ಕಡೆ ಹನುಮಂತ ಅವನ ಮುಖಕ್ಕೆ ಹೊಡೆದಾಗ ದೇವತೆಗಳೆಲ್ಲ ಹೋ ಅಂದ್ರಂತೆ ನರಹರಿಯ ಕಲ್ಪನೆ ಕವಿಯ ಕಲ್ಪನೆ ಚೆನ್ನಾಗಿದೆ ಇವನು ಈ ಕಡೆ ಹೊಡೆದಕ್ಷಣ ಈ ಕಡೆ ಅವನ ಚೌ ಬೌಂಡ್ರಿ ಹೊಡೆದ ತಕ್ಷಣ ನಾವೆಲ್ಲ ಹ್ ಅನ್ನೋದು ಆ ಕಡೆವನವನ್ನ ಕ್ಯಾಚ್ ಇಡಿದ ತಕ್ಷಣ ಆ ಕಡೆಯವರೆಲ್ಲ ಹೋಯ್ ಅನ್ನೋದು ಯುದ್ಧ ಹಾಗೇ ಇಲ್ಲೂ ಅಷ್ಟೇ ನಡೀತಾ ಇದೆ ಈ ಕಡೆ ಹನುಮಂತ ಹೋಗಿ ಕುಂಭಕರ್ಣ ಹೊಡೆದ ತಕ್ಷಣವೇ ಜಯ ಜಯ ಅಂದ್ರಂತೆ ಸುರಸ್ತೋಮ ದೇವತೆಗಳ ಆ ಅಂದ್ರಂತೆ ಆ ಕಡೆ ಕುಂಭಕರ್ಣ ಹನುಮಂತನ ಗದರಿಸಿ ಹೊಡೆದು ಕೆಳ ಉಳಿಸಿದ ತಕ್ಷಣವೇ ಜಯ ಜಯ ಅಂತಂತೆ ಗೊತ್ತಾ ಭೂತಗಣ ನೋಡಿ ಚೆನ್ನಾಗಿದೆ ಕಲ್ಪನೆ ಇಲ್ಲಿ ಸುರಸ್ತೋಮ ಅಲ್ಲಿ ಭೂತಗಣ ನೀವು ಕಲ್ಪನೆ ಯಾರು ಬೇಕಾದ್ರೂ ಮಾಡ್ಕೊಳ್ಳಿ ಹಾಗಾಗಿ ಅಲ್ಲಿ ಆ ಥರದಲ್ಲಿ ಯುದ್ಧ ನಡೀತಾ ಇದೆ ಒಟ್ಟಿನಲ್ಲಿ ಹನುಮಂತನನ್ನು ಹಿಂದಿಕ್ಕಿದ್ದಾನೆ ಕುಂಭಕರ್ಣ ಮುಂದೆ ಯುದ್ಧ ಯಾವ ಕಡೆ ಹೋಗ್ತಾ ಇದೆ ಪ್ರಳಯ ಕಾಲದ ಕುಲಿಷತಿಯಲಿ ತಲೆಗೋಡಹುವ ಅಮರಾದ್ರಿಯ ಒಲೋ ಒಲೆದೊಲೆದು ಕಣ್ಣಿಗೆ ಕವಿವ ಕತ್ತಲೆಯಿಂದ ಕಳವಳಿಸಿ ಚಲಿಸಿ ಚಟೋಳಕ್ರಮನೂ ವಿಕ್ರಮ ತಿಲಕನೂ ನಿಜ ಶೂಲದ ಅಗ್ರದಲ್ಲಿ ಒಳಿವಿಧಾನು ಚಲಿಸಿ ಚಟೋಳ ಕ್ರಮ ನು ವಿಕ್ರಮ ತಿಳಗನೂ ನಿಜ ಶೂಲದ ಅಗ್ರದಲ್ಲಿ ಒಳಿವಿಧಾನಗಳ ಬಳಿಯ ಸಮಸ್ತ ಭೂತಗಣ ಹೇಳಲ್ಲ ಸಮಸ್ತ ಭೂತಗಣ ಯಾವಾಗ ಹನುಮಂತನನ್ನ ಕುಂಭಕರ್ಣ ಹೊಡೆದು ಉಳಿಸ್ರ ಕೆಳಕ್ಕೆ ಹನುಮಂತ ಬಿದ್ದ ತಕ್ಷಣವೇ ಆ ಕುಂಭಕರ್ಣನ ಪರವಾಗಿ ಜೈಕಾರ ಘೋಷಗಳು ಕೂಗಿತಂತೆ ಸಮಸ್ತ ಭೂತಗಣ ಆಗ ತಕ್ಷಣ ಸುಗ್ರೀವನಗನ್ನಿಸ್ತೋ ಇವನನ್ನು ರಾಮನ ಹತ್ರಕ್ಕೆ ಬಿಟ್ಟರೆ ಕೆಲಸ ಕಡತ್ತೆ ಹನುಮಂತ ತಡಿಯುಕ್ಕೋಗಿ ವಿಫಲನಾಗಿದ್ದಾನೆ ಕಷ್ಟವೋ ಸುಖವೋ ನಾನು ಎಷ್ಟೇ ಆಗಲಿ ವಾಲಿಯ ಸಹೋದರ ವಾಲಿ ಪರಮ ನಮ್ಮಲ್ಲಿ ಆ ವಾಲಿಯ ರಕ್ತ ಇದೆ ನಾನೇ ಹೋಗ್ತೀನಿ ಈಗ ಅಂಥೇಳಿ ಸುಗ್ರೀವ ನೇರವಾಗಿ ಮುಖಾಮುಖಿ ಹಾಕಿ ಹಾಕ್ತಿದ್ದಾನೆ ರಾವಣನೊಂದಿಗೆ ಬೆಳೆದನ ಗಿರಿ ಗಿರಿ ಹಾಳುವಂತಿರೇ ಪರಿಗ ಗಿರಿ ಶಿರಲಿ ಹೊಯ್ದರು ಹೊಗಳೆ ಸುರ ಸುರೌರಾದ ಆ ಬಲದೊಳಗ್ಗದ ಬಾಲಿ ಬಾಲಿಯ ಬಳಿಯ ಬಂದ ಅ ಬಲ ದೊಡ ಬಾಲಿಯ ಬಳಿಯ ಬಂದ ಭ್ರಣಿಯಲ್ಲ ಕಲಹದ ಅತಿಶಯದ ಅಂಗಲೆ ಸೋಯ ಕಲಹದ ಅತಿಶಯದ ಅಂಗಲೇ ಒಲೆನಾ ರಾಮ ಒಲೆನ ಎಂದ ರಾಮ ಆ ಸುಗ್ರೀವ ಅವನ ಹೋಯ ಸ್ಟೈಲ್ ಅವನ ನಿಂತ್ಕೊಂಡ ಪ್ರೀತಿ ಕುಂಭಕರ್ಣನನ್ನು ಅಂಥೋನು ಹೇಗಪ್ಪ ಅಂತ ಅಧೀನ ಗೆಡದೆ ಅತಿಯಾದ ಆತ್ಮವಿಶ್ವಾಸದಿಂದ ಎದುರಿಸ್ತೀನಿ ನಾನು ಇವನನ್ನು ಒಂದು ಕೈ ಅನ್ನೋ ಹಠದಿಂದ ಹೋದ ರೀತಿ ನೋಡಿ ರಾಮ ಲಕ್ಷ್ಮಣನಿಗೆ ಹೇಳಿದಂತೆ ಲಕ್ಷ್ಮಣ ಬೆಶ್ ಬೆಶ್ ಎಷ್ಟೇ ಆಗಲಿ ಅವ ವಾಲಿ ತಮ್ಮ ಕೋಣ ವಾಲಿ ಸೋದರ ಹಾಕ್ಕೊಣ ಸುಗ್ರೀವ ನೋಡು ಆ ವಾಲಿಯ ಪರಾಕ್ರಮ ಹೇಗೆ ಬಂದಿದೆ ನೋಡು ಇದೇ ಕೊಡೋ ಬ್ಲಡ್ ರಿಲೇಷನ್ ಅನ್ನೋದು ಇದೇ ಕೊಡೋ ಜೀನ್ಸ್ ಅನ್ನೋದು ಎಂಥ ಯಾವುದು ನೋಡು ಬೆಷ್ ಭಶ್ ಮೆಚ್ಕೊಂಡೆ ಸುಗ್ರೀವ ಅಂತ ಲಕ್ಷ್ಮಣ ರಾಮನೊಂದಿಗೆ ತನ್ನ ಉತ್ಸಾಹವನ್ನು ತನ್ನ ಹೆಮ್ಮೆಯನ್ನು ಸುಗ್ರೀವನ ಬಗೆಗಿನ ಹೊಗಳಿಕೆಯನ್ನು ಹಂಚಿಕೊಂಡಂತೆ ಒಂದು ರೀತಿಯಲ್ಲಿ ಆ ರಾಮನ ಮಾತುಗಳು ಬಹುಶಃ ಇನ್ನಷ್ಟು ಸುಗ್ರೀವನಿಗೆ ಶಕ್ತಿ ಕೊಟ್ಟಿರಬಹುದು ಆಗ ತಕ್ಷಣವೇ ಸುಗ್ರೀವ ಎದುರು ನಿಂತುಕೊಂಡು ಕುಂಭಕರ್ಣನಿಗೆ ಹೇಳಿದಂತೆ ಕೇಳಲವ ಕಪಿರಾಜನೆಮ್ ಬುದ ಕೇಳಿ ತಿಲ್ಲವಲಾ ಕೇಳಲವು ಕಪಿರಾಜನೆಮ್ ಬುದ ಕೇಳುತ್ ಕೇಳಿ ತಿಲ್ಲವಲಾ ವಹಾಹವ ಗೇಳಿಯಲಿ ಕೈಗುಂದಿ ಸೋಲುವ ಭಟನೆದಾನು. ಮಹಾಹವ ಕೇಳಿಯಲಿ ಕೈ ಸೋಲುವ ಭಟನೆ ದಾನೋ ತೋಳನೆಗಹಿನ ತೋಳನೆ ಗಹಿನ ಮುಷ್ಟಿಯಲಿ ದಂಭಾಳಿರವದಲಿ ತೋಳನೆ ಗಹಿನ ಮುಷ್ಠಿಯಲಿ ದೋಳಿ ಝಡಿದು ತೀವಿದನು ಬೀಳೆನು ಕುಂಭಕರ್ಣ ನೀನು ರಾಕ್ಷಸ ರಾಜ ಇರಬಹುದು ನಾನು ಗೊತ್ತೋ ಕಪಿರಾಯ ನಾನು ನಾನು ಕಪಿಗಳ ರಾಜ ನಾನು ನಿನ್ನ ಶಕ್ತಿ ನಾನು ನೋಡ್ಬೇಕ ನನ್ನ ಶಕ್ತಿ ನೋಡು ಅಂತ ಹೇಳಿ ಸುಗ್ರೀವ ಕೂಳ ಬೀಳು ಬೀಳು ಬೀಳುವು ಎನ್ನುತ್ತಾ ನರಹರಿ ಕವಿ ಒತ್ತು ಕೊಡ್ತಾ ಇದ್ದಾನೆ ಅಂಥ ರಾಕ್ಷಸನ್ನು ಬೀಳ್ಸೋಕ್ಕಾಗತ್ತೀಯೇ ಬೀಳಿಸೋದುಂಟೆ ಆದರೆ ಸುಗ್ರೀವನಿಗೆ ಎಂಥ ವರ ಬಂದಾಗಿದೆ ಶಕ್ತಿ ಬಂದಿದೆ ಅಂದರೆ ಸುಗ್ರೀವ ಏ ಕೋಳ ಬೀಳು ಅಂತ ಹೇಳಿ ಒಂದು ಮುಷ್ಟಿಯಿಂದ ಪ್ರಹಾರ ಮಾಡಿದಂತೆ ಅದೇನು ರಾಮ ಕೊಟ್ಟ ವರವೋ ಅಥವಾ ಅದಮ್ಯ ಗರಿಗಟ್ಟುಕೊಂಡಂಥ ಆ ಸುಗ್ರೀವನ ಶಕ್ತಿಯೋ ವಾಲಿನೇ ಮೈ ಮೇಲೆ ಬಂದಿದ್ದಂಥ ಪರಿಣಾಮವೋ ಆ ಮುಟ್ಟಿ ಒಳಗಡೆ ಒಂದು ಗಳಿಗೆ ಬೀಳು ಅಂದರೆ ಕುಂಭಕರ್ಣ ಒಂಥರ ದಪ್ಪಂತ ಮುಗ್ಗರಿಸಂತೆ ಬೀಳ್ ಬೀಳಲಿಲ್ಲ ಮುಗ್ಗರಿಸಂತೆ ಕುಂಭಕರ್ಣ ಮುಗ್ಗರಿಸ್ತಾ ಅನ್ನೋದೇ ಒಂದು ದೊಡ್ಡ ಸುದ್ದಿ ಈಗ ಹಾಗಾಗಿ ಆ ಮಟ್ಟಕ್ಕೆ ಕೊಡ್ತಾ ಕೊಟ್ಟ ಅವಮಾನ ಆಗೋಯ್ತು ಕುಂಭಕರ್ಣನಿಗೆ ತಾನು ಮುಗ್ಗಿಸೋ ಸ್ಥಿತಿ ತಂದ್ಬಿಟ್ಟು ನಾನು ಸುಗ್ರೀವ ಅಂತ ಇರು ಅಂತ ಹೇಳಿ ಒಂದು ದಿವ್ಯಾಸ್ತ್ರವನ್ನು ಮಂತ್ರಿಸಿ ಯಾಕೆಂದರೆ ಅವರಿಗೆ ಅಂಥ ಆಯುಧಗಳು ಆ ಆಯುಧಗಳ ಪಟ್ಟಿನೇ ಹೇಳ್ಬೋದು ಆಯುಧ ದಿವ್ಯಾಸ್ತ್ರ ಮಂತ್ರಾಸ್ತ್ರ ಬ್ರಹ್ಮಾಸ್ತ್ರ ಸಾವಿರ ಅಸ್ತ್ರಗಳು ಹಾಗಾಗಿ ಒಂದು ದಿವ್ಯಾಸ್ತ್ರವನ್ನು ಹೇಳಿದು ಈ ಅಸ್ತ್ರ ಬಿಡ್ತೀನಿ ನೋಡು ಮುಗಿದು ಹೋಗ್ತೀಯ ನೀನು ಮುಗುದೇ ಹೋಗ್ತೀಯ ಕೂಳ ಬೀಳು ಅಂತ ನನಗೆ ಹೇಳ್ತೀಯಾ ನೀನು ಮುಗಿಸ್ತೀನಿ ನೋಡು ಹೇಳಿ ಒಂದು ದಿವ್ಯಾಸ್ತ್ರವನ್ನು ಮಂತ್ರಿಸಿ ಪ್ರಯೋಗ ಮಾಡಿದಂತೆ ಸುಗ್ರೀವನ ಮೇಲೆ ಕುಂಭಕರ್ಣ ತೀರಾ ಪ್ರಯೋಗ ಆ ಅಸ್ತ್ರ ಬಂದು ಇನ್ನೇನು ಸುಗ್ರೀವನ್ನ ಸಾಯಿಸಬೇಕು ಬಹುಶಃ ಏನು ಗತಿ ಗ್ಯಾರಂಟಿ ಸುಗ್ರೀವ ಸಾಯೋದು ಗ್ಯಾರಂಟಿ ಆ ದಿವ್ಯಾಸ್ತ್ರಕ್ಕೆ ತಕ್ಷಣವೇ ಅದರ ಮಹತ್ವ ಅಳತ್ಕೊಂಡ್ಬಿಟ್ಟು ಹನುಮಂತ ಆಕಾಶದಲ್ಲಿ ಚಂಗನ ನೆಗೆದು ಬಂದು ಆಕಾಶದ ಮಧ್ಯದಲ್ಲಿ ಈ ಕಡೆಗೆ ಸುಗ್ರೀವನ ಕಡೆಗೆ ಬರ್ತಿದ್ದ ಆ ದಿವ್ಯಾಸ್ತ್ರನ ಅಲ್ಲೇ ಪಕ್ಕಂಥ ಕೈನಲ್ಲಿ ಹಿಡ್ಕೊಂಡು ಅದನ್ನು ಕೈನಲ್ಲಿ ಹಿಡ್ಕೊಂಡು ತಿರುಗಿಸಿ ಆ ದಿವ್ಯಾಸ್ತ್ರವನ್ನೇ ಮತ್ತೆ ಪುನಃ ವಾಪಸ್ಸು ಆ ಕುಂಭಕರ್ಣನ ಕಡೆಗೆ ಸಿಕ್ಕೋದಂತೆ ಯಾವ್ಯಾವ ವಸ್ತ್ರಗಳು ಏನೇ ಗೊತ್ತಿಲ್ಲಪ್ಪ ಈಗಿನ ಕಾಲದ ಒಳಗಡೆಯಲ್ಲಿ ನಾವು ಯಾವುದೋ ಬಾಲಾಕೋಟ್ ಕತೆ ಕೇಳಿರ್ಬೋದು ಪುಲ್ವಾಮಾ ಕೇಳಿರ್ಬೋದು ಸರ್ಜಿಕಲ್ ಸ್ಟ್ರೈಕ್ ಕೇಳಿರ್ಬೋದು ಇವ್ಯಾವ ಸ ಸ ಸ್ಟ್ರೈಕೋ ನಮಗೆ ಗೊತ್ತಿಲ್ಲ ಆ ಕಡೆಯಿಂದ ಅವನು ದಿವ್ಯಾಸ್ತ್ರ ಬಿಟ್ಟನಂತೆ ಕುಂಭಕರ್ಣ ಅದು ಸುಗ್ರೀವನ ಸಾಯಿಸ್ತಿತ್ತಂತೆ ಹನುಮಂತಪ್ಪನ ಪಕ್ಕಂತ ಹಿಡ್ಕಂಡಂತೆ ಬಿಟ್ಟು ಅದರ ಕೈನಲ್ಲಿ ಹಿಡ್ಕೊಂಡು ವಾಪಸ್ ಅದನ್ನು ಅವನಿಗೆ ಬಿಡ್ಕೋದಂತೆ ಯಾರಿಗೆ ಕುಂಭಕರ್ಣ ತಲೆ ಮೇಲೆ ಬಿಡಕ್ಕೋದಂತೆ ಹನುಮಂತ ಕುಂಭಕರ್ಣನ ತಲೆ ಮೇಲೆ ಬಿಡೋಕೆ ಹೋದ ತಕ್ಷಣವೇ ವಿಭೀಷ್ಣ ಗಾಬರಿ ಆಗ್ಬಿಟ್ಟಂತೆ ಯಾಕೆ ಅವನಿಗೆ ವಿಭೀಷ್ಣಂಗೇನಾರು ವೇ ಅಣ್ಣನ ಮೇಲೆ ಮಮಕಾರ ಬಂದುಬಿಡ್ತ ಇನ್ನು ದಿವ್ಯಾಸ್ತ್ರ ಬಿಟ್ಬಿಟ್ಟು ನಮ್ಮ ನಮ್ಮ ಅಣ್ಣನ ಸಾಯಿಸಿಬಿಡ್ತಾನಲ್ಲ ಅಂತ ಏನಾದ್ರು ಮಮಕಾರ ಬಂದುಬಿಡ್ತ ತಕ್ಷಣ ವಿಭೀಷಣ ಬಂದು ಹನುಮಂತ ಹನುಮಂತ ತಡಿ ಅಂತೆ ಯಾಕೆ ಏನದೆಚ್ಚರಿಗೆ ಹರಿ ಶರಣ ಹರಿಶರಣ ತಂದೋ ಹರಿ ಶರಣ ಹರಿ ಹನುಮನ ಕರವ ಹಿಡಿದೆಂದನು ಇದರಲ್ಲಿ ಮರಳಿ ಮಗುಳಿ ರಕ್ಕಸನ ನಿಟ್ಟವನ ತಲೆ ತಲೆ ನೆಲಗೆ ಜರಿದು ಬೀಳುವುದೋ ಇದರಲ್ಲಿ ಮರಳಿ ಮಗುಳಿ ರಕ್ಕಸನ ರಕ್ಕಸನಿಟ್ಟವನ ತಲೆ ನೆಲಗೆ ಜರಿದು ಬೀಳುವುದೋ ಎಂಬುದಿದು ತಾವರವು ಇವಂಗೆ ಎಲೆ ಹನುಮಕೇ

ಇವೆಲ್ಲ ಒಳಗಡೆ ತಂತ್ರಗಳು ಗೊತ್ತಾಗ್ತಿರ ಗುಟ್ಟಿನ ರಹಸ್ಯಗಳು ಹನುಮಂತನ ತಕ್ಷಣ ತಡೆದು ರ ಹೇಳ್ತಾನಂತೆ ಹನುಮಂತ ಈ ವಸ್ತ್ರದ ಅದು ಮಹಿತ್ಮೇಗೆ ಗೊತ್ತಿಲ್ಲಪ್ಪ ಈ ವಸ್ತ್ರ ನೀನು ತಿರುಗಿಸಿ ಕುಂಭಕರ್ಣನಿಗೆ ಬಿಟ್ಟರೆ ಕುಂಭಕರ್ಣ ಸಾಯಿಲ್ಲ ಯಾರು ತಿರುಗಿಸ್ಬಿಡ್ತಾರೋ ಅವು ಸಾಯ್ತಾರೆ ಏನಂತೆ ನೋಡಿ ಹೇಗಿರ್ತವೆ ಯಾವ್ಯಾವ ವಸ್ತುಗಳ ಮಹತ್ವ ಹೇಗಿರ್ತವೋ ಗೊತ್ತಿಲ್ಲ ಹಾಗಾಗಿ ಈ ವಸ್ತ್ರ ನೀನು ಮತ್ತೆ ಕುಂಭಕರ್ಣದ ಮೇಲೆ ಬಿಟ್ಟರೆ ಆ ವಸ್ತ್ರ ಕುಂಭಕರ್ಣನ ಸಾಯಿಸೋದಿಲ್ಲ ಯಾರು ತಿರುಗಿಸಿ ಬಿಡ್ತಾರೋ ಬಿಟ್ಟೋನೇ ಸಾಯಿಸುತ್ತೋ ಆದ್ದರಿಂದ ನೀನು ಅದನ್ನು ಯಾವುದೇ ಕಾರಣಕ್ಕೂ ಕುಂಭಕರ್ಣದ ಮೇಲೆ ಮತ್ತೆ ಪ್ರಯೋಗಿಸ್ಬೇಡ ಅಂತ ಒಂದು ಸುಳು ಕೊಟ್ಟಂತೆ ಒಂದು ಅವರಿಗೆ ಹಿಂಟ್ ಕೊಟ್ಟನಂತೆ ವಿಭೀಷಣ ತಕ್ಷಣವೇ ಹನುಮಂತ ಆ ದಿವ್ಯಾಸ್ತ್ರವನ್ನು ಎರಡು ಕೈಗಳಿಂದ ಪುಡಿ ಪುಡಿ ಮಾಡಿ ಸಮುದ್ರಕ್ಕೆ ಎಸೆದಂತೆ ಅಲ್ಲಿಗೆ ಅಷ್ಟರ ಮಟ್ಟಿಗೆ ಸುಗ್ರೀವನೂ ಸೇಫಾದ ಹನುಮಂತನೂ ಸೇಫಾದ ಆದರೆ ಸೇಫಾದರೂ ಇಬ್ಬರೂ ಈಗೇನು ಅನ್ನಿಸಿರ್ಬೋದು ಕುಂಭಕರ್ಣನಿಗೆ ಕುಂಭಕರ್ಣ ಯೋಚನೆ ಮಾಡಿದ ಎಲ್ಲಿಯವರೆಗೆ ಈ ಕಪಿಸೈನ ಜೊತೆ ನನಗೆ ಬೇಜಾರಾಗಿ ಹೋಗಿದೆಯಪ್ಪ ಅಂತ ಯಾಕೆಂದ್ರೆ ಅವನಿಗೆ ಇವನು ಏನು ಒಂದು ಲೆಕ್ಕಕ್ಕೆಳ್ದವು ಈ ಕಪಿಸೇನುಗಳು ಈ ಕಪಿಸೇನುಗಳ ಜೊತೆ ಮರ ದಿಂಡು ತೊಗೊಂಬರ್ತವೆ ಅದು ಐದು ನಿಮಿಷ ಈ ಯುದ್ಧದಲ್ಲಿ ಸ್ವಾರಸ್ಯ ಉಳಿತಾಯಿಲ್ಲ ಕುಂಭಕರ್ಣನಿಗೆ ಆಗ ಕುಂಭಕರ್ಣ ಅವನು ತೀರ್ಮಾನ ಮಾಡ್ದ ಈ ಯುದ್ಧದಲ್ಲಿ ನನಗೆ ಯಾಕೋ ಸ್ವಾರಸ್ಯ ಕಾಣ್ತಾ ಇಲ್ಲ ಬರಬೇಕಾಗಿರೋ ಎದುರಾದ ಪರಾಕ್ರಮಶಾಲಿ ರಾಮ ಇನ್ನೂ ನನ್ನ ಎದುರಿಗೆ ಬಂದಿಲ್ಲ ಇವ್ಯಾವು ಲೆಕ್ಕಕ್ಕಿಲ್ಲ ಇವನ್ಯಾವೋನೋ ಒಬ್ಬನ ಕಪಿರಾಯ ಸುರಭಿಕ್ ಸುಗ್ರೀವ ಅಂತ ಹೇಳ್ತಾನೆ ಈ ಸುಗ್ರೀವನ್ನ ಒಬ್ಬನ್ನು ನಾನು ಸರಿಯಾಗಿ ಸಾಯಿಸಬಾರ್ದು ಸಾಯಿಸಿದರೆ ಕೆಡತ್ತೆ ನಾನು ಪ್ಲ್ಯಾನ್ ಮಾಡ್ತೀನಿ ಇನ್ನೊಂದು ಮನಸ್ಸಲ್ಲಿ ಯೋಚನೆ ಮಾಡಿದ ಕುಂಭಕಾಳ ನಾನಿಗೊಂದು ಪ್ಲ್ಯಾನ್ ಮಾಡ್ತೀನಿ ಸುಗ್ರೀವನ್ ಸಾಯಿಸಬಾರ್ದು ಆದರೆ ವಾನರ ಸೈನ್ಯನ ಹಾಗೆ ವಾಪಸ್ ಕಳಿಸ್ಬೇಕು ಏನ್ ಪ್ಲಾನು ಇವನಲೇ ಕಪಿರಾಯನು ಇವನಿಂ ದಿವರು ಬಾವರಕ್ಕೆ ಬಂದರು ಆವಿಂದಿವನ ಕೊಲ್ಲದೆ ಕೊಂಡು ಹೋದರೆ ಹೋಗುದೀ ನೆರದ ಪ್ಲವಗಬಲ ಆವಿಂಗ್ ದಿವನ ಕೊಲ್ಲದೆ ಕೊಂಡು ಹೋದರೆ ಹೋಗುದಿ ಹೋಗುದೀ ನೆರದ ಪ್ಲವಗಬಲ ಬಳಿಕ ಉಳಿದವರಿಬ್ಬರೂ ಸವರಿ ಹಾಯಗಿದ ಬಡಿಗೆಯಂತೆ ಈ ಹವಣು ತಪ್ಪದೋ ಎನ್ನುತ್ತ ಕಂಕುಳಲಿ ಅವುಕಿದನು ಕಪಿಯ ಈಗ ಸುಗ್ರೀವನ ಸಾಯಿಸಿದರೆ ಪ್ರಯೋಜನ ಆಗೋಲ್ಲ ಈ ಸುಗ್ರೀವನ್ನ ನಾನು ಹೊತ್ಕೊಂಡು ಹೊಟ್ಟೋಗ್ಬಿಡ್ತೀನಿ ಸುಗ್ರೀವನ್ನ ಹೊತ್ಕೊಂಡು ಹೊಟ್ಟೋಗ್ಬಿಟ್ರೆ ಉಳಿದ ಸೇರೆಯೆಲ್ಲ ಹೆದರ್ಕಂಡು ಓಡೋಗ್ಬಿಡುತ್ತೆ ಉಳಿದ ಸೇನೆ ಎಲ್ಲ ಪಲಾಯನ ಮಾಡಿದರೆ ಅವ್ರಿಗಿನ್ಯಾರು ಇರಲ್ಲ ಉಳ್ಕೊಳ್ಳೋರು ಇಬ್ಬರೇ ರಾಮ ಲಕ್ಷ್ಮಣ ಅವರನ್ನು ಬಿಳಿ ನಾನು ತೆರೆಗೆಲೆ ಥರ ಸವರ್ಬಿಡ್ತೀನಿ ಆದ್ದರಿಂದ ಸುಗ್ರೀವನ ಸಾಯಿಸುವುದಕ್ಕಿಂತ ಸುಗ್ರೀವನನ್ನು ಹೊತ್ಕೊಂಡು ಹೋಗೋದ್ರಿಂದ ನನಗೆ ಲಾಭ ಇದೆ ಅಂತ ಯೋಚನೆ ಮಾಡಿದಂತೆ ಕುಂಭಕರ್ಣ ತಕ್ಷಣವೇ ಸುಗ್ರೀವ ಯಾವ ಲೆಕ್ಕ ಕುಂಭಕರ್ಣನಿಗೆ ಒಂದು ಕೊಂಕ್ಳಲ್ಲಿ ಅವ್ಕೊಂಬಿಟ್ಟಂತೆ ಸುಗ್ರೀವನ ಬರೀ ಒಂದು ಕೊಂಕ್ಲಲ್ಲಿ ನಾವು ಮಗುನ ಎತ್ಕೊಂಡಂಗೆ ಆ ಸುಗ್ರೀವನ ಮಗುನ ಎತ್ಕೊಂಡಂಗೆ ಕೊಂಕ್ಲಲ್ಲಿ ಎತ್ಕೊಂಡು ಹೊತ್ಕೊಂಡು ಸೀರಾ ವಾಪಸ್ ಹೊಟ್ಟೋದಂತೆ ಅಲ್ಲಿಗೆ ಅವತ್ತಿನ ಯುದ್ಧ ಮುಗೀತು ಗೆದ್ದೆ ಸುಗ್ರೀವನ ಹೊತ್ಕೊಂಡು ಬಂದೆ ಅಂಥೇಳಿ ಸುಗ್ರೀವನ ಕಂಕ್ಳಲ್ಲಿ ಬಾಚ್ಕೊಂಡು ಬಂದು ಅಲ್ಲಿ ಕಂಕ್ಳಲ್ಲಿ ಇಟ್ಕೊಂಡು ಹಾಗೆ ಬಂದಂತೆ ಬಂದ ತಕ್ಷಣವೇ ಐ ಕುಂಭಕರ್ಣ ಇವತ್ತಿನ ವೀರ ಮ್ಯಾನ್ ಆಫ್ ದಿ ಮ್ಯಾಚ್ ಇವತ್ತು ಕುಂಭಕರ್ಣನೇ ನೋಡು ಸುಗ್ರೀವನ ಹೊತ್ಕೊಂಡು ಬಂದ ಅಂಥೇಳಿ ಎಲ್ಲರೂ ಜೈಕಾರ ಮಾಡಿದರು ಆರತಿಗಳನ್ನೆತ್ತಿದ್ರು ಜೈ ಘೋಷಗಳನ್ನು ಮಾಡಿದ್ರು ಒಳ್ಳೆ ಭಕ್ಷ್ಯ ಭೋಜ್ಯಗಳನ್ನು ಕೊಟ್ಟರು ರಾತ್ರಿ ಆಗಿತ್ತು ಬೇರೆ ಯುದ್ಧ ಮುಗ್ಗು ಸಂಜೆ ಆಗಿತ್ತು ರಾತ್ರಿ ಸಮಯ ಕಂಕ್ಳಲ್ಲಿ ಹಚ್ಕೊಂಡೇ ಇದ್ದ ವಿಪರೀತವಾದ ಮದ್ಯ ಸೇವನೆ ಮಾಡಿದ ಖುಷಿ ಹಾಗಾಗಿ ವಿಪರೀತ ಚಾಂಪಿಯನ್ ಪಾರ್ಟಿ ಥರ ಹಾಗಾಗಿ ವಿಪರೀತ ಮದ್ಯ ಸೇವನೆ ಮಾಡಿದ ವಿಪರೀತ ಬಿಟ್ಟಿದ್ದ ಅಮಲು ನೆತ್ತಿಗೆ ಏರ್ಬಿಟ್ಟಿತ್ತು ಆ ಮದ ಆ ಅಮಲು ಆ ಮತ್ತು ಆ ಮದ್ಯ ಕಂಕ್ಳಲ್ಲಿ ಇಟ್ಕೊಂಡು ಹಾಗೇ ನಿದ್ದೆ ಹೋಗ್ಬಿಟ್ಟ ಕುಂಭಕರ್ಣ ನಿದ್ದಕ್ಕೆ ಹೋದ ಅಂದರೆ ಎಡವಟ್ಟು ಅಂತ ಮತ್ತೆ ಹಾಗಾಗಿ ಯಾವಾಗ ಕುಂಭಕರ್ಣ ಮದ್ಯದ ಅಮಲಿನಲ್ಲಿ ಜಂಪಾಗಿ ಅವನು ಜಂಪತ್ತಿ ಅರಲಿದ್ರಾವಸ್ಥೆದಲ್ಲಿದ್ದೋ ತಕ್ಷಣ ಇದೇ ಸಮಯ ಅಂತ ಸುಗ್ರೀವ ಸಡಿಲವಾದು ಕಂಕುಳಿನ ಕೈಯೊಡೆ ಕಪಿಯುದ್ರಂಗೆ ಸಡಿಲವಾದದು ಕಂಕುಳಿನ ಕೈಯೊಡೆ ಕಪಿಯುದ್ರಂಗೆ ಒಯ್ಯನೆ ಹಸುರನ ಹೆಡಕಿನಲ್ಲಿ ಕೈಯೋರಿಕೊಳ್ಳಿದನು ಒತ್ತಿನತ್ತಿಯಲೇ ಕೊಡಗಿವಿಯನು ಎರಡೆರಡು ಕೈಯಲ್ಲಿ ಹಿಡಿದು ಕೊಡಗಿವಿಯನು ಎರಡೆರಡು ಕೈಯಲ್ಲಿ ಹಿಡಿದು ನಾಸ್ಯದಂತವನು ಹಾಸ್ಯದಂತದಲ್ಲಿ ಅಡಸಿ ಹಾರಿದನು ಅಭ್ರದಳಗೆ ಹಾಸ್ಯದಂತದಲ್ಲಿ ಅಡಸಿ ಹಾರಿದನು ಅಭ್ರದಳಗೆ ಅಂಬೋದರ ದಳ ಕತೆಗೆ ಕೊನೆ ಪದ್ಯ ನಿದ್ದೆಗೆ ಜಾರಿ ಮದ್ಯದ ಅಮಲಿನಲ್ಲಿ ನಿದ್ದೆಗೆ ಜಾರಿ ಕುಂಭಕರ್ಣ ಸ್ವಲ್ಪ ನಿದ್ದೆಗೆ ಹೋಗಿ ಕಂಕುಳ ಸಡ್ಲ ಮಾಡಿಬಿಟ್ಟಂತ ಕಂಕಳ ಸಡ್ಲಾದ ತಕ್ಷಣವೇ ಸುಗ್ರೀವ ಹೊರಗಡೆ ಬಂದಂತೆ ಯಾಕೋ ರಾವಣನ ವಂಶಕ್ಕೂ ಮೂಗು ಕೂಡು ಬಂದಿಲ್ಲ ಅಂತ ಕಾಣುತ್ತೆ ಆ ಶೂಲ್ಪನಿಕ್ಕಿ ಮೂಗಿನ ಕಥೆ ಹಾಗಾಯಿತು ಈಗ ಸುಗ್ರೀವ ಬಂದೋನೆ ಅನೇ ನೋಡ್ದ ಕುಂಭಕರ್ಣನ ಕೈ ಸಡ್ಲಾಗಿತ್ತು ಕೊಂಕ್ಳಿಯಿಂದ ಹೊರಕ್ಕೆ ಬಂದ ಒಂದು ಕೊಡ್ಲಿ ತಗೊಂಡ ಅವನ ಎರಡು ಕಿವಿನೂ ಕತ್ತರಿಸ್ದ ಮೂಗನ್ನು ಕತ್ತರಿಸ್ದ ಕುಂಭಕರ್ಣಂದ ನಿನ್ನ ತಂಗಿ ಕ್ಷೂರಪನಕ್ಕಿಗೂ ನಮ್ಮ ಲಕ್ಷ್ಮಣ ಮಾಡಿದ್ದ ನಾನು ನಿನ್ನ ಮೂಗಿಗೂ ಇದೇ ಕತೆ ಮಾಡ್ತೀನಿ ಯಾಕೋ ಮೂಗು ರಾವಣನ ವಂಶಕ್ಕೂ ಕೂಡಿ ಬಂದಿಲ್ಲ ಅಂತ ಅದಕ್ಕೆ ನಾನು ಹೇಳಿದ್ದು ಹಾಗಾಗಿ ಸುಗ್ರೀವ ಅವನ ಮೂಗನ್ನ ಕತ್ತರಿಸಿ ಮುಖವನ್ನು ವಿಕಾರ ಮಾಡಿಟ್ಟ ಮೊದಲೇ ವಿಕಾರ ಅದಿನ್ಯಾವ ಸ್ಫುರದ್ರೂಪಿ ಮುಖ ಆದರೆ ಕರ್ಣಿ ನೋಡ್ಕೊಂಡು ಅವನಿಗೂ ಬೇಜಾರಾಗಬೇಕು ಹಾಗಾಗಿ ಕುಂಭಕರ್ಣನ ಮೂಗನ್ನು ಕತ್ತರಿಸಿ ತಕ್ಷಣವೇ ಅಲ್ಲಿಂದ ಒಂದೇ ಸಮನೆ ಹಾರಿ ತನ್ನ ಕಪಿಸೇನೆಯ ತಂಡವನ್ನು ಮತ್ತೆ ಸುಗ್ರೀವ ಸೇರಿಕೊಂಡ ಕಿಡ್ನ್ಯಾಪ್ ಆಗಿದ್ದ ವಾಪಸ್ ಬಂದಿದ್ದಾನೆ ಈಗ ಮೂಗು ಮುರ್ಕೊಂಡಿದ್ದಾನೆ ಮುಖಾರ ಮುಖ ಇನ್ನೂ ವಿಕಾರವಾಗಿದೆ ಆದರೂ ನಿದ್ದೆ ಹರಿದಿಲ್ಲ ಹರಿದ ಮೇಲೆ ಏನಾಗುತ್ತೆ ನಾಳೆ ನೋಡೋಣ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇವತ್ತು ವಾಚನ ವ್ಯಾಖ್ಯಾನ ಹೇಗಿತ್ತು ಅನ್ನೋದು ತಮಗೆ ಅನುಭವ ಆಗಿದೆ ನಾಳೆ ಇವರ ತಂಗಿ ಬರ್ತಾರೆ ಅವರು ಇಷ್ಟು ಹೀಗೆ ಹಾಡ್ತಾರೆ ಇನ್ನೇನು ವ್ಯತ್ಯಾಸ ಇಲ್ಲ ಅಕ್ಕ ತಂಗಿ ಒಳಗಡೆ ದತ್ತ ಅವ್ರದ್ದು ವ್ಯಾಖ್ಯಾನ ನಾಳೆನೂ ಕೇಳ್ತಾ ಇದ್ದೀವಿ ಅವ್ರಿಗೆ ಸಿಕ್ಕಿರೋದೇ ಯುದ್ಧ ಭೂಮಿ ಏನು ಮಾಡೋಕ್ಕಾಗಲ್ಲ ರಾಜಕೀಯವನ್ನು ತಂದೆ ತರ್ತಾರವರು ಕುಮಾರವ್ಯಾಸ ಕೊಟ್ಟರು ಮಾಡ್ತಾರೆ ರಾಮಾಯಣ ಕೊಟ್ಟರು ಮಾಡ್ತಾರೆ ಅವ್ರು ಅದೇ ಕೆಲಸ ಮಾಡ್ತಾ ಇರೋದರಿಂದ ಅದು ಎಷ್ಟು ಚೆನ್ನಾಗಿ ಸಮಂಜಸವಾಗಿ ಜೋಡಿಸ್ಕೊತಾ ಹೋಗ್ತಾರೆ ಅದು ತಪ್ಪಲ್ಲ ಅದು ಇವತ್ತು ನಡೀತಿರೋದನ್ನು ನಾವು ತಿಳ್ಕೊಂಡಿದ್ದೀವಿ ಅಲ್ವಾ ಅದು ಹೇಗೆ ಮಹಾಭಾರತದಲ್ಲೂ ಇತ್ತು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅಷ್ಟೇನೇ ಅತ್ಯದ್ಭುತವಾದಂತಹ ವ್ಯಾಖ್ಯಾನ ವಾಚನ ಇವತ್ತು ದತ್ತಾರ ಜೊತೆ ನಂಗೆ ಹಾಡಬೇಕು ಅಂತ ಆಸೆ ಆಗಿದೆ ನೋಡೋಣ ಅದು ಅವಕಾಶ ಯಾವಾಗ ಅವ್ರು ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡೆ ನಾನು ಅವ್ರ ಜೊತೆ ನಾನು ಮಾಡಿಲ್ಲ ಇದುವರೆಗೂ ಕಾರ್ಯಕ್ರಮ ಬೇಕಾದಷ್ಟು ಜನರ ಜೊತೆಲಿ ಹಾಡಿದ್ದೀನಿ ದತ್ತ ಅವ್ರ ಜೊತೆಯಲ್ಲೂ ಮಾಡುವ ಅವಕಾಶ ಸಿಕ್ಕಲಿ ಅಂತ ಆಸೆ ಪಡ್ತಾ ನೆನ್ನೆ ನಾನು ಒಂದು ಅನೌನ್ಸ್ಮೆಂಟ್ ಮಾಡಿದ ತಕ್ಷಣನೇ ಪತ್ತಿ ಪಾಂಡುರಂಗ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ತಂದು ಕೊಟ್ಟರು ಇವತ್ತು ವಿವೇಕ್ ನಾಯಕ್ ಅನ್ನೋರು ಹತ್ತು ಸಾವಿರ ತಂದು ಕೊಟ್ಟಿದ್ದಾರೆ ಹೀಗೆ ಎಲ್ಲರಿಂದ ನಮಗೆ ಒಂದು ಸಹಾಯ ಹಸ್ತ ಸಿಕ್ಕದ್ರೆ ಗಮಕ ಕಲೆ ಅನ್ನೋದು ಊರ್ಜಿತವಾಗುತ್ತೆ ಅನ್ನೋದ್ರ ಅನುಮಾನ ಇಲ್ಲ ಅಂತ ಹೇಳ್ತಾ ವಿವೇಕವರು ಅನೌನ್ಸ್ ಮಾಡಬೇಡಿ ಅಂದರು ಯಾಕೆ ಮಾಡೋದೆ ಅಂದರೆ ಈ ಹುರುಪಲ್ಲಿ ಬೇರೆಯವ್ರಿಗೂ ಕೊಡಲಿ ಅಂತ ಅಷ್ಟೇ ದುರಾಸೆ ನಮಗೆ ಆ ವಿವೇಕ್ ನಾಯಕ್ ಅವ್ರಿಗೂ ಕೃತಜ್ಞತೆಗಳನ್ನು ಸೂಚಿಸ್ತಾ ನಾವು ಪರಿಷತ್ತಿನ ಒಂದು ವತಿಯಿಂದ ಒಂದು ಫಲವನ್ನು ಕೊಡ್ತಾಯಿದ್ದೀವಿ ಸ್ವೀಕಾರ ಮಾಡಬೇಕು ಕುಮಾರಿ ಅಮೃತ ವಿದ್ವತ್ बरबेक